ನಮಸ್ಕಾರ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಅರ್ಪಿಸುವ 26ನೇ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಹಲವರು ಸಾರ್ವಜನಿಕರಲ್ಲಿ ನಾವು ಕಳೆದ ವಾರ ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳ ಬಗ್ಗೆ ಓದ್ತಾ ಇದ್ದೆವು ಅದರ ಮುಂದುವರಿದ ಭಾಗ ಒಂದು ದಿನ ಶ್ರೀನಿವಾಸ ಶಾಸ್ತ್ರಿಗಳು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಾಗ ಬೆಂಗಳೂರಿಗೆ ಬೇಸಿಗೆಗಾಗಿ ಬಂದಿದ್ದರು ಆಗ ಡಾಕ್ಟರ್ ಸಿಬಿ ರಾಮರಾಯರ ಮನೆಯ ಬಿಡುವಾಗಿದ್ದರಿಂದ ಒಂದೆರಡು ತಿಂಗಳ ಕಾಲ ಅಲ್ಲೇ ವಾಸವಾಗಿದ್ದರು ಒಂದು ದಿನ ಮಧ್ಯಾಹ್ನ ನನ್ನೊಡನೆ ಯಾವುದೋ ರಾಜಕೀಯವನ್ನು ಚರ್ಚೆ ಮಾಡುತ್ತಿದ್ದರು ಬಹುಶಃ 1935ನೆಯ ಇಸವಿಯ ಇಂಡಿಯಾದ ರಾಜ್ಯ ನಿಬಂಧನೆಯ ಕೆಲವು ಪ್ರಕರಣಗಳನ್ನು ಕುರಿತು ಸುಮಾರು 2 ಗಂಟೆಗಳ ಕಾಲ ಆ ಪ್ರಕರಣಗಳ ಅರ್ಥವ್ಯಾಪನೆ ಕುರಿತು ಮಾತನಾಡಿದೆವು ಆ ಹೊತ್ತಿಗಷ್ಟು ಸಾಕೆಂದು ಮುಗಿಸಿ ಸ್ವಲ್ಪ ಸುತ್ತಾಡಿಕೊಂಡು ಬರೋಣವೆಂದು ಹೊರಟಾಗ ಹೊರಡುವ ಸಮಯದಲ್ಲಿ ಶಾಸ್ತ್ರಿಗಳು ಹೇಳಿದರು ಸರ್ ನಿಮಗೊಂದು ಪುಸ್ತಕ ಕೊಡುತ್ತೇನೆ ಅದರಲ್ಲಿ ಒಂದು ಭಾಗವನ್ನು ನೀವು ನೋಡಿ ಅದರ ಸಾರಾಂಶವನ್ನು ನನಗೆ ಹೇಳಬೇಕಾಗಿದೆ ಸಂತೋಷದಿಂದ ಆ ಕೆಲಸ ಮಾಡ್ತೇನೆ ಅಂದರು ಡಿವಿಜಿ ನಾನು ಆಗ ಏನ್ ತಿಳಿದುಕೊಂಡೆ ನಾವು ಮಾತನಾಡುತ್ತಿದ್ದುದು ರಾಜಕೀಯ ಆದ್ದರಿಂದ ಯಾವುದು ರಾಜ್ಯಶಾಸ್ತ್ರ ಗ್ರಂಥವನ್ನು ರಾಜಕೀಯ ಪ್ರಬಂಧವನ್ನು ಶಾಸ್ತ್ರಿಗಳು ನನಗೆ ಕೊಟ್ಟರು ಹೀಗೆ ಮನಸ್ಸಿನಲ್ಲಿ ನಿರೀಕ್ಷಿಸಿದ್ದೆ ಗಾಳಿ ಸೇವನೆಗಾಗಿ ಹೊರಟು 7 ಗಂಟೆಗೆ ಹಿಂತಿರುಗಿ ಬಂದು ಮೋಟಾರ್ನಿಂದ ಇಳಿದಾಗ ಶಾಸ್ತ್ರಿಗಳು ಸರ್ ನಾನು ಹೇಳಿದ್ದನ್ನು ಮರೆಯಬೇಡಿ ಪುಸ್ತಕ ಕೊಡುತ್ತೇನೆ ಎಂದು ತಮ್ಮ ಕೋಣೆಯೊಳಕ್ಕೆ ಹೋಗಿ ಒಂದು ಪುಸ್ತಕವನ್ನು ತಂದು ನನ್ನ ಕೈಗೆ ಕೊಟ್ಟು ನನಗೆ ಬೇಕಾದ ಭಾಗಕ್ಕೆ ಗುರುತು ಇಟ್ಟು ಚೀಟಿ ಇಟ್ಟಿದ್ದೇನೆ ಎಂದು ಹೇಳಿದರು ಆ ಜಾಗ ಮಬ್ಬಾಗಿತ್ತು ಮತ್ತು ಶಾಸ್ತ್ರಿಗಳಿಗೆ ರಾತ್ರಿ ಭೋಜನದ ವೇಳೆಯಾಗಿತ್ತು ಆದ್ದರಿಂದ ನಾನು ಪುಸ್ತಕವೇನೆಂಬುದನ್ನು ಅಲ್ಲಿ ನೋಡದೆ ಮನೆಗೆ ಹಿಡಿದುಕೊಂಡು ಬಂದೆ ಭೋಜನಾನಂತರ ವಿರಾಮವಾಗಿ ನೋಡೋಣವೆಂದು ಪುಸ್ತಕ ತೆಗೆದೆ ಅದು ಜಾರ್ಜ್ ಸಾಮ್ತಾಯನ ಎಂಬ ಪ್ರಸಿದ್ಧ ತಾತ್ವಿಕ ಬರೆದ ಗ್ರಂಥ ಅದರ ಒಂದು ಅಧ್ಯಾಯದ ಹೆಸರು ಸಮ್ ಮೀನಿಂಗ್ ಆಫ್ ದ ವರ್ಡ್ ಈಸ್ ಇದೆ ಎಂಬ ಮಾತಿನ ಕೆಲವು ಅರ್ಥಗಳು ಈ ಪ್ರಕರಣವಿದ್ದಿದ್ದು ಸುಮಾರು 7 ಪುಟ ಗ್ರಂಥವನ್ನು ಓದಲು ಪ್ರಾರಂಭ ಮಾಡಿದಾಗ 10 ಗಂಟೆ 12 ಆಯಿತು 3 ಪುಟ ಮುಗಿದಿರಲಿಲ್ಲ ಕಣ್ಣಿಗೆ ತುಂಬಾ ಆಯಾಸವಾಗಿದ್ದರಿಂದ ದೀಪವನ್ನಾರಿಸಿದ್ದಾಯಿತು ಪುಸ್ತಕವನ್ನು ಪಕ್ಕಕ್ಕಿಟ್ಟಿದ್ದಾಯಿತು ನಿದ್ದೆ ಬರಲಿಲ್ಲ ಗ್ರಂಥದ ತರ್ಕ ಅಷ್ಟು ಜಟಿಲವಾಗಿತ್ತು ಮಾರನೇ ದಿನ ನಾನು ಹೋಗುತ್ತಲೇ ಶಾಸ್ತ್ರಿಗಳು ಕೇಳಿದರು ಏನ್ ಸರ್ ತಂದಿದ್ದೀರಾ ನಿಮ್ಮ ಸಾರಾಂಶವನ್ನ 3 ಪುಟ ಓದಿದೆ ಅಷ್ಟಕ್ಕೆ 2-3 ಗಂಟೆ ಹಿಡಿಯಿತು ಇದು ಕಬ್ಬಿಣದ ಕಡಲೆ ಈ ಹೊತ್ತು ಮತ್ತೆ ನೋಡುತ್ತೇನೆ ಎಂದೆ ಹೀಗೆ 3 ದಿನ ಕಳೆಯಿತು 4ನೇ ದಿನ ನಾನು ಹೇಳಿದೆ ಸರ್ ಪ್ರಬಂಧವನ್ನು ಓದಿಯೇನೋ ಮುಗಿಸಿದ್ದಾಯಿತು ಆತ ಈಸ್ ಎಂಬ ಮಾತಿಗೆ 7 ಅರ್ಥಗಳಿವೆ ಎಂದು ಹೇಳಿ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಆದರೆ ನನ್ನ ಮನಸ್ಸಿಗೆ ಹಿಡಿದಿರುವುದು 3-4 ಅರ್ಥಗಳು ಮಾತ್ರ ಇನ್ನು 3 ಅರ್ಥವನ್ನು ನನ್ನ ಮನಸ್ಸು ಹಿಡಿಯಲಾರದೆ ಸೋತಿದೆ ಇನ್ನೂ ನೋಡಿ ಇನ್ನು 15 ದಿನ ಅದರ ಮುಖ ನೋಡುವುದಿಲ್ಲ ಸದ್ಯಕ್ಕೆ ಇದು ಸಾಕೆನಿಸಿದೆ ಎಂದೆ ನನಗೊಬ್ಬನಿಗೇನೋ ಈ ಕಷ್ಟ ಎಂದುಕೊಂಡಿದ್ದೆ ಎಂದು ನಕ್ಕರು ಶಾಸ್ತ್ರಿಗಳು ಒಂದು ಸಂಜೆ ಅವರು ನಾವು 3-4 ಸೇರಿದ್ದರು ಮಿಂಟು ಕಣ್ಣಾಸ್ಪತ್ರೆಯ ಬಳಿ ಬಂದಿದ್ದೆವು ಅಲ್ಲಿ ಡಾಕ್ಟರ್ ಬಿಕೆ ನಾರಾಯಣರಾವ್ ಅವರನ್ನು ನೋಡಬೇಕೆಂದು ಆಗ ಅಕಸ್ಮಾತ್ ಆಗಿ ಶಾಸ್ತ್ರಿಗಳ ಕಣ್ಣು ಆಕಾಶದ ಕಡೆಗೆ ತಿರುಗಿತು ಅಲ್ಲಿ ಕಂಡದ್ದೇನು ಪೂರ್ವ ದಿಕ್ಕಿನಲ್ಲಿ ಚಂದ್ರೋದಯವನ್ನು ಪಶ್ಚಿಮದಲ್ಲಿ ಸೂರ್ಯಾಸ್ತಮಾನವನ್ನು ಎರಡನ್ನು ಏಕಕಾಲಕ್ಕೆ ಕಂಡ ಕ್ಷಣವೇ ಅವರ ಕಾಲನಡಿಗೆ ನಿಂತಿತ್ತು ಅವರ ಬಾಯಿಂದ ಆಹಾ ಏನು ವಿಶೇಷ ಸಾರ್ ಇದನ್ನ ಇನ್ನೂ ನೋಡಬೇಕೆನಿಸುತ್ತದೆ ಎಂದು ಉದ್ಗಾರ ಹೊರಟಿತು ಆ ವೇಳೆಗೆ ಡಾಕ್ಟರ್ ನಾರಾಯಣ ರಾಯರು ಆಸ್ಪತ್ರೆಯೊಳಗಿಂದ ಬಂದು ಅವರ ಶಾಸ್ತ್ರಿಗಳನ್ನು ಆಸ್ಪತ್ರೆಯೊಳಗೆ ಕರೆದುಕೊಂಡು ಹೋಗಿ ಅವರನ್ನು ಮೆಲ್ಲನೆ ಮಹಡಿಯ ಮೇಲಕ್ಕೆ ಒಯ್ದು ಅಲ್ಲಿಂದ ಆ ಸಂಧ್ಯಾ ಸೌಂದರ್ಯವನ್ನು ಇನ್ನೂ ಚೆನ್ನಾಗಿ ನೋಡಬಹುದೆಂದರು ಶಾಸ್ತ್ರಿಗಳಿಗೆ ಇದು ಬಹಳ ಆನಂದವಾಯಿತು ಆಗ ಅವರು ಒಂದು ಸಂಗತಿ ಹೇಳಿದರು ದಕ್ಷಿಣ ಆಫ್ರಿಕಾದಲ್ಲಿ ಬಹುಶಃ ಪ್ರಿಟೋರಿಯಾದಲ್ಲಿ ಆ ಜನ ನಿಮ್ಮ ದೇಶವನ್ನು ಕುರಿತು ಒಂದು ಉಪನ್ಯಾಸ ಕೊಡಿ ಎಂದು ಕೇಳಿದರು ನಾನು ಒಪ್ಪಿ 1/2 ಗಂಟೆ ಮಾತನಾಡಿದೆ ಆ ಉಪನ್ಯಾಸದಲ್ಲಿ ಒಂದು ಶ್ಲೋಕವನ್ನು ಹೇಳಿದೆ ಯಾತ್ಯೇಕ ಅತ್ತೋಸ್ತ ಶಿಖರಂ ಪತಿರೋಷಾಧೀನಂ ಅವಿಷ್ಕೃತೋ ಋಣ ಪುರಸ್ಸರ ಏಕೋ ತರ್ಕ ತೇಜೋದ್ವಯಸ್ಯ ಯುಗಪದ್ವಸ್ಯ ಅನೋದಯಾಭ್ಯಾಂ ಲೋಕೋ ನಿಯಮ್ಯತ ಇವಾತ್ಮ ದಶಾಂತರೇಶು ಶಾಂಕುತಲದ 4ನೇ ಸರ್ಗದಲ್ಲಿ 2ನೇ ಶ್ಲೋಕ ಸೂರ್ಯ ಚಂದ್ರರು ಏಕಕಾಲದಲ್ಲಿ ಲೋಕವನ್ನು ಬೆಳಗುವಂತೆ ಬುದ್ಧಿ ಚಮತ್ಕಾರವು ಮಾನವ ಸ್ನೇಹವು ಪ್ರಪಂಚದಲ್ಲಿ ಏಕಕಾಲದಲ್ಲಿದ್ದು ಸಹಕರಿಸಬೇಕು ಆಗ ನಮ್ಮ ಜೀವನಕ್ಕೆ ಶಾಂತಿ ಸಂತೋಷಗಳು ಶಾಸ್ತ್ರಿಗಳು ಮುಂದುವರಿದು ಸರ್ ಈ ಭಾವವನ್ನು ಆ ಜನ ಕೇಳಿ ಬೆರಗಾದರು ಅವರು ಮಾಡಿದ ಚಪ್ಪಾಳೆಯ ಧ್ವನಿ 10 ನಿಮಿಷವಾದರೂ ಮೌನವಾಗಲಿಲ್ಲ ಆ ಜನಕ್ಕೆ ಇಂಥ ದೃಶ್ಯವೇ ದುರ್ಲಭ ಇದು ನಮ್ಮ ದೇಶದ ಪುಣ್ಯ ಇದು ಶಾಸ್ತ್ರಿಗಳ ಅಂತರಂಗ ಶಾಸ್ತ್ರಿಗಳಿಗೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳ ವಿಚಾರದಲ್ಲಿ ನೈಜವಾದ ಗೌರವವಿತ್ತಾದರೂ
ನಮ್ಮ ಸಾಮಾನ್ಯ ಪಂಡಿತರುಗಳ ವಿಷಯದಲ್ಲಿ ಕೊಂಚ ಆಕ್ಷೇಪಣೆಯ ಮನೋವೃತ್ತಿ ಇತ್ತೆಂದು ನೋಡಿದವರಿಗೆ ಅನ್ನಿಸುತ್ತಿತ್ತು. ಬೆಂಗಳೂರಿನಲ್ಲಿ ಒಂದು ಸರಿ ಪಂಡಿತ ಮಂಡಲದ ಸಭೆ ಸೇರಿದಾಗ ಶಾಸ್ತ್ರಿಗಳ ಭಾಷಣ ಕಟುವಾಗಿತ್ತು. ಆ ಭಾಷಣ ನಡೆದದ್ದು ಪಂಡಿತ ಸಮ್ಮೇಳನದಲ್ಲಿ, ಸಾಹಿತ್ಯ ಪರಿಷತ್ತಿನ ಸಭಾಮಂದಿರದಲ್ಲಿ. ಆ ಭಾಷಣವನ್ನು ಏರ್ಪಡಿಸಿದ್ದವರು ಶಾಸ್ತ್ರಿಗಳ ಸ್ನೇಹಿತರಾದ ಡಿ ವೆಂಕಟರಾಮಯ್ಯನವರು. ಆ ಹೊತ್ತು ಶಾಸ್ತ್ರಿಗಳಿಗೆ ಏಕೋ ಪೂರ್ವ ಪದ್ಧತಿಯ ಪಂಡಿತರ ಮೇಲೆ ಕೊಂಚ ಅಸಮಾಧಾನ ಬಂದಿತ್ತು. ಈ ಪಂಡಿತರುಗಳು ಶಾಸ್ತ್ರಿಗಳನ್ನು ತಲಸ್ಪರ್ಶಿಯಾಗಿ ಪೂರ್ವ ವಿಚಾರಪೂರ್ವಕವಾಗಿ ಪರಿಶೀಲಿಸಿದ್ದಾರೆ. ಅವರದು ಬಹುಮಟ್ಟಿಗೆ ಶುಕಪಾಠ. ಹಿಂದಿನಿಂದ ಬಂದದ್ದನ್ನೇ ಪುನಃ ಪುನಃ ಚರ್ವಿತ ಚರ್ವಣ ಮಾಡುತ್ತಾರೆ. ನಮ್ಮ ಕಾಲದ ಸಂದರ್ಭಗಳನ್ನು ಅವರು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ನಮ್ಮ ಕಾಲದಲ್ಲಿ ಏನೇನು ಹೊಸ ಹೊಸ ಅಭಿಪ್ರಾಯಗಳು, ಹೊಸ ಹೊಸ ಭಾವನೆಗಳು ಜನರಲ್ಲಿ ಹರಡುತ್ತಿವೆ. ವಿಜ್ಞಾನದ ನಾನಾ ಶಾಖೆಗಳು ಹೊಸ ಹೊಸ ತಿಳುವಳಿಕೆಗಳನ್ನು ತಂದುಕೊಡುತ್ತಿವೆ. ಅದರಿಂದ ಮನುಷ್ಯನ ಬುದ್ಧಿ ಹೊಸ ಹೊಸ ದಾರಿಯಲ್ಲಿ ತಿರುಗುತ್ತಿದೆ. ಈ ಹೊಸ ಜ್ಞಾನವನ್ನು, ಹೊಸ ವಿಚಾರ ಸರಣಿಯನ್ನು ಅಯುಕ್ತವೆಂದು, ದೋಷವೆಂದು ಯಾರು ತಳ್ಳಿಹಾಕಲಾರರು. ಈ ಹೊಸ ಜ್ಞಾನ ಪ್ರವಾಹದಲ್ಲಿ ಅಮೂಲ್ಯವಾದ ಅಂಶಗಳು ಎಷ್ಟೋ ಇವೆ. ಈ ಹೊಸ ಜ್ಞಾನದಿಂದ ಲೌಕಿಕ ವಿಷಯಗಳಲ್ಲಿ ಜನದ ದೃಷ್ಟಿ ಬದಲಾಯಿಸುತ್ತಿದೆ. ಈ ಬದಲಾವಣೆಗಳು ಕೃತ್ರಿಮವಾದದ್ದಲ್ಲ, ಸತ್ಯಕ್ಕೂ ಧರ್ಮಕ್ಕೂ ವಿರೋಧವಾದದ್ದಲ್ಲ. ಆದ್ದರಿಂದ ನಮ್ಮ ಕಾಲದ ನೂತನ ಸಂದರ್ಭಗಳನ್ನು, ಅವುಗಳ ಮರ್ಮಗಳನ್ನು ಮನದಟ್ಟು ಮಾಡಿಕೊಂಡು ನಮ್ಮ ಪುರಾತನ ಸಂಪ್ರದಾಯಗಳನ್ನು, ಮನೋವೃತ್ತಿಗಳನ್ನು ಈ ಕಾಲಕ್ಕೆ ಹೊಂದಿಸಿಕೊಳ್ಳಬೇಕಾಗಿದೆ. ಈ ಪರೀಕ್ಷೆಯಲ್ಲಿ ನಮಗೆ ಸಂಸ್ಕೃತ ವಿದ್ವಾಂಸರಿಂದ ಸಹಾಯ ಬೇಕಾಗಿದೆ. ಇಂದಿನ ಲೋಕದ ಕಷ್ಟಗಳೇನು, ಇಂದಿನ ಜನ ಸ್ವಸ್ಥತೆಯ ಅವಶ್ಯಕತೆಗಳೇನು, ಇದರಿಂದ ಆಲೋಚನೆಯ ಗುರಿ ಏನು ಎಂಬುದನ್ನು ನಮ್ಮ ವಿದ್ವಾಂಸರು ತಾವು ತಿಳಿದುಕೊಂಡರಲ್ಲವೇ ಅವರಿಂದ ನಮಗೆ ಸಹಾಯವಾಗತಕ್ಕದ್ದು. ಆದ್ದರಿಂದ ಅವರು ಇಂದಿನ ಪ್ರಪಂಚವನ್ನು ನೋಡುವ ದೃಷ್ಟಿ ಉದಾರವಾದದ್ದಾಗಿರಬೇಕು. ಇದು ಉಪನ್ಯಾಸದ ಸಾರಭಾಗ. ಆದರೆ ಇದನ್ನು ಹೇಳುವ ಧೋರಣೆಯಲ್ಲಿ ಒಂದು ಆವೇಶ ತೋರುತ್ತಿತ್ತು. ವಿದ್ವಾಂಸರು ತಲೆಗೆ ಸುತ್ತುವ ಶಾಲುಗಳ ಪ್ರಸಕ್ತಿ, ಶಾಲುಗಳ ಬಣ್ಣದ ಪ್ರಸಕ್ತಿ, ಸರಿಗೆಯ ಪ್ರಸಕ್ತಿ, ಅವರು ಪ್ರದರ್ಶನ ಮಾಡುವ ಕೈಕಡಕಗಳ ಪ್ರಸಕ್ತಿ, ಅವರ ವಾಗ್ಧೋರಣೆಯ ಪ್ರಸಕ್ತಿ, ಇವೆಲ್ಲ ಪ್ರಾಸ್ತಾವಿಕವಾಗಿ ಬಂದು ಕೆಲವರಿಗೆ ಅಸಮಾಧಾನವನ್ನು ಉಂಟು ಮಾಡಿತು. ಉಪನ್ಯಾಸ ಮುಗಿದ ಮೇಲೆ ನಾವಿಬ್ಬರೇ ಇದ್ದಾಗ ನಾನು ಅವರಲ್ಲಿ ಸೂಕ್ಷ್ಮವಾಗಿ ಪ್ರಸ್ತಾವ ಮಾಡಿದೆ. ಕೆಲ ಮಂದಿಯ ಮನಸ್ಸಿಗೆ ನೋವಾದದನ್ನು ತಿಳಿಸಿದೆ. ಶಾಸ್ತ್ರಿಗಳ ಉತ್ತರದಲ್ಲಿ ಕೊಂಚ ಭಾಗ ಭಾಷಣದ ಸಮರ್ಥನೆ, ಕೊಂಚ ಭಾಗ ಪಶ್ಚಾತ್ತಾಪ, ಎರಡು ಸೇರಿದ್ದವು. ಅವರು ಹೇಳಿದ ಮುಖ್ಯಾಂಶಗಳನ್ನು ನಿರಾಕರಿಸುವ ಹಾಗಿರಲಿಲ್ಲ. ನಮ್ಮ ಕಣ್ಣಿಗೆ ಕಾಣುವ ನ್ಯೂನತೆಗಳನ್ನು ನಾವು ತೋರಿಸಬೇಡವೆ. ಎಲ್ಲಾ ಚೆನ್ನಾಗಿದೆ, ಎಲ್ಲಾ ಸರಿಯಾಗಿದೆ ಎಂದು ಮುಖೋಲ್ಲಾಸ ಮಾಡುವುದೇ ನನ್ನ ಕರ್ತವ್ಯ. ನನ್ನ ಮನಸ್ಸನ್ನು ಹೇಳುವ ರಭಸದಲ್ಲಿ ಇತರರಿಗೆ ಮನನೋಯಿಸುವ ಅಂಶವಿದ್ದೀತೆಂದು ನನಗನ್ನಿಸಲಿಲ್ಲ. ಮನಸ್ಸನ್ನು ಬಿಚ್ಚುವ ಬರದಲ್ಲಿ ಪ್ರಮಾದವೇನಾದರೂ ನಡೆದಿದ್ದರೆ ಅದಕ್ಕಾಗಿ ನನ್ನ ಪಶ್ಚಾತ್ತಾಪ ಯುಕ್ತವಾಗಿದೆ. ನೊಂದವರ ಕ್ಷಮೆಯನ್ನು ನಾನು ಬೇಡತಕ್ಕದ್ದು ಸರಿ. ಹೀಗೆ ಹೇಳಿ ಡಿ ವೆಂಕಟರಾಮಯ್ಯ ಅವರಿಗೆ ತಮ್ಮ ಪಶ್ಚಾತ್ತಾಪವನ್ನು ಸ್ಪಷ್ಟ ವಚನಗಳಲ್ಲಿ ತಿಳಿಯಪಡಿಸಿದರು. ಇದಾದ ಕೆಲವು ದಿವಸಗಳ ತರುವಾಯ ನಡೆದದ್ದು ಡಿ ವೆಂಕಟರಾಮಯ್ಯ ಅವರ ಮನೆಯ ಮದುವೆಯ ಊಟಕ್ಕಾಗಿ ಕೆಲ ಮಂದಿ ಸೇರಿದ್ದೆವು. ಆ ಸ್ನೇಹಿತರಲ್ಲೊಬ್ಬರು ತಾಂಬೂಲ ಕಾಲದಲ್ಲಿ ಮಿತ್ರ ಸಂಭಾಷಣೆ ನಡೆಯುತ್ತಿದ್ದಾಗ ಅಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಉಲ್ಲಾಸ ಮಾಡಬೇಕೆಂಬ ಆಶಯದಿಂದಲೋ ಏನೋ ಪುರೋಹಿತರನ್ನು ಪಂಡಿತರನ್ನು ಹೀಯಾಳಿಸಿದರು. ಪುರೋಹಿತರಿಗೆ ತಾವು ಹೇಳುವ ಮಂತ್ರದ ಅರ್ಥವೇ ಗೊತ್ತಿಲ್ಲ ಎಂದು ಮುಂತಾಗಿ ಮಾತನಾಡಿದರು. ಅದು ಶಾಸ್ತ್ರಿಗಳಿಗೆ ಸಹ್ಯವಾಗಲಿಲ್ಲ. ಅವರು ಆ ಸ್ನೇಹಿತರ ಮೇಲೆ ತಿರುಗಿ ಬಿದ್ದು, ಅಯ್ಯ, ನೀವು ನಿಮ್ಮ ಹಜಾಮನಿಗೆ ಒಂದು ಸಾರಿಯ ಚಾಕರಿಗೆ ಏನು ಕೊಡುತ್ತೀರಿ? ಒಂದು ಪಾವಲಿಯನ್ನೇ. ನೀವು ನಿಮ್ಮ ಪುರೋಹಿತರಿಗೆ ದಕ್ಷಿಣೆ ಎಷ್ಟು ಕೊಡುತ್ತೀರಿ? ಅದು ಒಂದು ಪಾವಲಿ ತಾನೆ. ಒಂದು ಪಾವಲಿಯಿಂದ ಯಾವ ವಿದ್ವತ್ತನ್ನು ನಿರೀಕ್ಷಿಸಿದ ನೀವು ಈ ಬಡ ಪುರೋಹಿತನಿಂದ ದಕ್ಷಿಣೆ ಕೊಟ್ಟಾಗ ಮಹತ್ತರವಾದ ವಿದ್ವತ್ತನ್ನು ನಿರೀಕ್ಷಿಸುತ್ತೀರಲ್ಲ. ನೀವು ಅಷ್ಟು ಆಚಾರ ಶ್ರದ್ಧೆ ಉಳ್ಳವರಾದರೆ ಒಂದು ವಾರದಲ್ಲಿ ಮತ ವಿಷಯವನ್ನಾಗಲಿ ಶಾಸ್ತ್ರ ವಿಷಯವನ್ನಾಗಲಿ ಆಲೋಚಿಸುವುದಕ್ಕೆ ಎಷ್ಟು ಗಂಟೆಗಳ ಹೊತ್ತು ಕೊಡುತ್ತೀರಿ? ಆ ಅಧಿಕ ಪ್ರಸಂಗಿ ಸ್ನೇಹಿತರಿಗೆ ಮುಖಭಂಗವಾಯಿತು. ಶ್ರೀನಿವಾಸ ಶಾಸ್ತ್ರಿಗಳ ವ್ಯಕ್ತಿ ಮಹತ್ವವನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಸಹೃದಯತೆ ಎನ್ನಬಹುದು. ಸಹೃದಯ ಎಂಬುದು ಸಾಹಿತ್ಯದಲ್ಲಿ ರಸ ಸೂಕ್ಷ್ಮ ಗ್ರಾಹಿಗಳಿಗೆ ಹೆಸರು. ಒಂದಾನೊಂದು ಸನ್ನಿವೇಶದಲ್ಲಿ ಮಾನವ ಗುಣಕ್ಕೆ ಸಂಬಂಧಪಟ್ಟದ್ದಾಗಿ ಜೀವಕ್ಕೆ ಉತ್ಕರ್ಷವಾಗಿರುವ ಸೂಕ್ಷ್ಮವನ್ನು ಯಾರು ಗ್ರಹಿಸಿ ಸ್ವಾನುಭವಕ್ಕೆ ತಂದುಕೊಳ್ಳುತ್ತಾರೋ ಅವರೇ ಸಹೃದಯನು ಅಥವಾ ಹೃದಯವಂತನು. ಲೋಕದ ಮನ್ನಣೆ ಸಂಪಾದಿಸಿರುವ ಜನರಲ್ಲಿ ಎರಡು ಜಾತಿಯವರನ್ನಾಗಿ ವಿಂಗಡಿಸಬಹುದು. ಬುದ್ಧಿವಂತರದ್ದು ಒಂದು ಜಾತಿ, ಹೃದಯವಂತರದ್ದು ಇನ್ನೊಂದು ಜಾತಿ. ಹಾಗೆಂದರೆ ಬುದ್ಧಿವಂತರಿಗೆ ಹೃದಯವಿಲ್ಲವೆಂದಾಗಲಿ, ಹೃದಯವಂತರಿಗೆ ಬುದ್ಧಿ ಇಲ್ಲವೆಂದಾಗಲಿ ಅರ್ಥ ಮಾಡತಕ್ಕದ್ದಲ್ಲ. ಎರಡು ಜಾತಿಗಳಲ್ಲಿ ಬುದ್ಧಿಶಕ್ತಿಯು, ಹೃದಯ ಶಕ್ತಿಯು ಇತರರ ಜನದಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿರುತ್ತದೆ. ಹಾಗಿದ್ದರೂ ಕೆಲ ಮಂದಿಯಲ್ಲಿ ಹೃದಯ ಕಾರ್ಯಕ್ಕಿಂತ ಬುದ್ಧಿಯ ಕಾರ್ಯ ಪ್ರಬಲವಾಗಿರುತ್ತದೆ. ಇನ್ನು ಕೆಲವರಲ್ಲಿ ಬುದ್ಧಿ ಕಾರ್ಯ ಮೇಲ್ಮಟ್ಟಾದರೂ ಪರಿಣಾಮದಲ್ಲಿ ನಿರ್ಣಾಯಕವಾಗತಕ್ಕದ್ದು ಹೃದಯ ಕಾರ್ಯ. ಹೀಗೆ ನೋಡಿದರೆ ಶಾಸ್ತ್ರಿಗಳು ಹೃದಯ ಪ್ರಧಾನ ಜಾತಿಗೆ ಸೇರತಕ್ಕವರೆಂದು ನನ್ನ ತಿಳುವಳಿಕೆ. ಒಂದು ಸಾರಿ ಬೆಂಗಳೂರಿಗೆ ಶಾಸ್ತ್ರಿಗಳು ಬರಲು ಉದ್ದೇಶಿಸಿ ಅವರ ವಸತಿಗಾಗಿ ಒಂದು ಮನೆಯನ್ನು ಗೊತ್ತು ಮಾಡಲು ಹೇಳಿ ನನಗೆ ಬರೆದರು. ನಾನು ಅದರಂತೆ ಹುಡುಕಿ ಮೂರು ನಾಲ್ಕು ಮನೆಗಳ ತಪಶೀಲು ಹೇಳಿ ಉತ್ತರ ಬರೆದೆ. ಆ ಮನೆಗಳಲ್ಲಿ ಒಂದು ಮನೆಯ ಸಂದರ್ಭ ಹೀಗಿತ್ತು.
ಈ ಮನೆ ಲಾಲ್ಬಾಗಿನ ಸಮೀಪದಲ್ಲಿದೆ. ನಿಮ್ಮ ಸ್ನೇಹಿತರಲ್ಲಿ ಕೆಲವರ ಡಾಕ್ಟರ್ ಬಿ ಕೆ ನಾರಾಯಣ ರಾವ್, ನಾರಾಯಣ ರಾಯರು, ಎಸ್ ಡಿ ಜಿ ಶಾಸ್ತ್ರಿಗಳು ಇಂಥವರ ಮನೆಗೆ ಹತ್ತಿರವಾಗಿದೆ. ಮನೆಯಲ್ಲಿ ವಿಸ್ತಾರವಾದ ಕೋಣೆಗಳಿವೆ. ನೀವು ಕುಳಿತು ಕೆಲಸ ಮಾಡಲು ದೊಡ್ಡ ನಡುಮನೆ ಇದೆ. ಅಡಿಗೆ ಮನೆ ಮೊದಲಾದ ಅನುಕೂಲತೆ ಚೆನ್ನಾಗಿದೆ. ಕಂಪೌಂಡಿನೊಳಗಡೆ ಒಂದು ಸೊಗಸಾಗಿ ಸೇದುವ ಬಾವಿ ಇದೆ. ನೀರು ತಿಳಿಯಾಗಿ ಸಿಹಿಯಾಗಿದೆ. ಮುಖ್ಯ ಕಟ್ಟಡದಿಂದ 4-8 ಗಜದ ಆಚೆ ಒಂದು ಔಟ್ ಹೌಸ್, ಸಣ್ಣ ಹೊರಮನೆ ಇದೆ. ಮನೆಯ ಕಟ್ಟಡ ಮಜಬೂತಾಗಿ ಚೊಕ್ಕಟವಾಗಿದೆ. ಮುಂದುಗಡೆ ಕೈಸಾಲೆ ಇದೆ. ಕೊಂಚ ಖಾಲಿ ಜಾಗವೂ ಇದೆ. ಪೂರ್ವಾಭಿಮುಖವಾಗಿದ್ದರಿಂದ ಕೈಸಾಲೆಯಲ್ಲೂ ಖಾಲಿ ಜಾಗದಲ್ಲೂ ಸಂಜೆ ಹೊತ್ತು ಸ್ನೇಹಗೋಷ್ಠಿ ಸೇರುವುದಕ್ಕೆ ಅನುಕೂಲವಾಗಿದೆ. ಆದರೆ ಕೆಲವು ಸಂದರ್ಭಗಳನ್ನು ತಾವು ಯೋಚಿಸಬೇಕು. ಈ ಮನೆಯನ್ನು ಕಟ್ಟಿಸಿದಾತ ನನ್ನ ಸ್ನೇಹಿತ. ಗೃಹ ಪ್ರವೇಶ ಮಾಡಿದ ಒಂದೆರಡು ವಾರದೊಳಗಾಗಿ ಆತ ಆ ಬಾವಿಯಲ್ಲಿ ತಾನೇ ನೀರು ಸೇದಬೇಕೆಂದು ಹೊರಟು ಬಿಂದಿಗೆಯನ್ನು ಇಳಿಬಿಟ್ಟು ಅದನ್ನು ಮೇಲಕ್ಕೆ ರಾಟಣೆಯ ಮೇಲೆ ಹಗ್ಗದಿಂದ ಸೇದಿಕೊಳ್ಳುವಾಗ ಆ ಹೊಸ ಹಗ್ಗದ ಸುರುಳಿ ನೆಲದ ಮೇಲಿದ್ದುದು ಆತನ ಕಾಲಿಗೆ ಸುತ್ತಿಕೊಂಡು ಆ ಬಿಂದಿಗೆಯ ಭಾರವೇ ಆತನನ್ನು ಒಳಕ್ಕೆ ಎಳೆಯಿತು. ಹಾಗೆ ಆ ನನ್ನ ಸ್ನೇಹಿತ ಬಾವಿಯಲ್ಲಿ ಬಿದ್ದು ಮೃತನಾದ. ಆದ್ದರಿಂದ ಆ ಮನೆಗೆ ದುರದೃಷ್ಟದ ಮನೆ ಎಂದು ಹೆಸರು ಬಂದಿದೆ. ಅಲ್ಲಿಗೆ ಸಂಸಾರಕ್ಕೆ ಜನ ಬರಲು ಹೆದರುತ್ತಾರೆ. ಇನ್ನೊಂದು ಸಂಗತಿ, ನನ್ನ ಸ್ನೇಹಿತ ಇಂಜಿನಿಯರ್, ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದವನು. ಅವನ ತಂದೆ ಮಹಾಪ್ರಸಿದ್ಧರಾದ ಸಂಸ್ಕೃತ ವಿದ್ವಾಂಸರು. ನನ್ನ ಸ್ನೇಹಿತ ಸತ್ತ ನಂತರ ಸಂಸಾರಕ್ಕೆ ಕಷ್ಟ ಬಂದದಲ್ಲದೆ ಮನೆ ಕಟ್ಟಿಸುವುದಕ್ಕಾಗಿ ಆತ ಮಾಡಿಕೊಂಡಿದ್ದ ಸಾಲದ ಶೇಷದ ಹೊರೆಯೂ ನಿಂತಿದೆ. ಮನೆ ಕೋಆಪರೇಟಿವ್ ಬ್ಯಾಂಕಿಗೆ ಅಡಮಾನವಾಗಿದೆ. ನಾನು ಆ ಬ್ಯಾಂಕಿನಲ್ಲಿ ವಿಚಾರಿಸಿದೆ. ನನಗೊಬ್ಬ ಸ್ನೇಹಿತರು ಹೇಳಿದರು, ಈ ಮನೆಯಿಂದ ಬರುವ ಬಾಡಿಗೆಯಿಂದಲೇ ಆ ಸಂಸಾರಕ್ಕೆ ಜೀವನ ಸಾಗಬೇಕಾಗಿದೆ. ಅವರಿಗೆ ಬೇರೆ ಏನೂ ಗತಿ ಇಲ್ಲ. ಬಾಡಿಗೆ 60 ರೂಪಾಯಿ, ಅದರಲ್ಲಿ ಅರ್ಧವನ್ನು ಸಾಲಕ್ಕೆ ಕಟ್ಟಿಕೊಳ್ಳುತ್ತೇವೆ, ಇನ್ನರ್ಧವನ್ನು ಆ ಸಂಸಾರಕ್ಕೆ ಕೊಡುತ್ತೇವೆ. ನೀವು ನಿಮ್ಮ ಡೈರೆಕ್ಟರ್ಗಳಲ್ಲಿ ಇಂತಿಂತವರನ್ನು ನೋಡಿ ಮಾತನಾಡಿದರೆ ಬಾಡಿಗೆ ಕೊಂಚ ಇಳಿಸಬಹುದು ಎಂದರು. ಶಾಸ್ತ್ರಿಗಳ ಪ್ರತಿಕ್ರಿಯೆ ನೋಡಿ. ಈ ಕಾಗದ ಶಾಸ್ತ್ರಿಗಳಿಗೆ ತಲುಪಿದ ದಿನವೇ ಅವರು ಪ್ರತ್ಯುತ್ತರ ಬರೆದರು, ಅಯ್ಯ, ನಿನ್ನ ಕಾಗದದಿಂದ ನನಗೆ ಸೋಜಿಗವಾಗಿದೆ. ನನ್ನ ಅಭಿಪ್ರಾಯವೇನೆಂದು ಕೇಳುತ್ತೀಯಲ್ಲ, ನನ್ನ ಮನಸ್ಸನ್ನು ನೀನು ಕಾಣೆಯ. ಆ ಕುಟುಂಬ ಕಷ್ಟದಶೆಯಲ್ಲಿದೆ ಎನ್ನುತ್ತಿ, ಒಳ್ಳೆಯ ಜನ ಎನ್ನುತ್ತಿ, ಅಂಥವರಿಗೆ ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ. ಮನೆಗೆ ಕೆಟ್ಟ ಹೆಸರು ಬಂದಿದೆ ಎನ್ನುತ್ತಿ. ನಾನು ರೋಗಿಷ್ಠ. ನಾನು ಆ ಮನೆಯಲ್ಲಿದ್ದು ಬದುಕಿದರೆ ಆ ಕೆಟ್ಟ ಹೆಸರು ತೊಳೆದು ಹೋಗುತ್ತದೆ. ನಾನು ಅಲ್ಲಿ ಸತ್ತರೆ ಮನೆಗೆ ಹೊಸ ಕೆಟ್ಟತನವೇನು ನನ್ನಿಂದ ಬಂದ ಹಾಗಾಗುವುದಿಲ್ಲ. ಆದ್ದರಿಂದ ಆ ಮನೆಯನ್ನೇ ನಿಷ್ಕರ್ಷ ಮಾಡು. ನೀನು ಯಾವ ಡೈರೆಕ್ಟರನ್ನು ನೋಡುವುದಕ್ಕೂ ಹೋಗುವುದು ಬೇಡ. ಬಾಡಿಗೆ ಕಡಿಮೆ ಮಾಡಿದ್ದು ಕೇಳಿಸುವುದು ಬೇಡ. ಬಾಡಿಗೆ ಕಡಿಮೆ ಮಾಡಿದರೆ ಆ ಕುಟುಂಬಕ್ಕೆ ಸಲ್ಲುವ ಭಾಗ ಕಡಿಮೆಯಾಗುವುದಿಲ್ಲವೇ? ಬಾಡಿಗೆ ಕಡಿಮೆ ಮಾಡಿದರೆ ಇನ್ನು ಮುಂದೆ ಆ ಮನೆಗೆ ಬರುವವರು ಅದನ್ನು ಅಗ್ಗಕ್ಕೆ ಕೇಳಿಯಾರು? ನನ್ನ ಕಾರಣದಿಂದ ಮನೆಯ ಬೆಲೆಯನ್ನು ಇಳಿಸಬಾರದು. ಆ ಮನೆಯವರು ಬೇಕಾದರೆ ಅಲ್ಲಿಯೇ ಒಂದು ಭಾಗದಲ್ಲಿ ಇದ್ದುಕೊಳ್ಳಲಿ. ಅವರು ವೈದಿಕರು, ದೊಡ್ಡ ವಿದ್ವಾಂಸರ ಮನೆಯವರು ಹೇಳಿದರು. ಒಳ್ಳೆಯ ಸಹವಾಸ, ಅದನ್ನು ನಾವಾಗಿ ಸಂಪಾದಿಸಿಕೊಳ್ಳಬೇಕು. ಅದೇ ಮನೆಯನ್ನು ಗೊತ್ತು ಮಾಡಿದ್ದಾಯಿತು. ಶಾಸ್ತ್ರಿಗಳು ಅವರ ಮನೆಯವರಲ್ಲಿ ಸಂತೋಷದಿಂದಿದ್ದರು. ಹಾಗೆ 3-4 ಬೇಸಿಗೆ ಕಳೆಯಿತೆಂದು ನನ್ನ ಜ್ಞಾಪಕ. ಸಂಜೆ ದಿನದಿನವೂ 7-8 ಮಂದಿಯಲ್ಲಿ ಸೇರುತ್ತಿದ್ದೆವು. ನಮ್ಮ ಜೊತೆ ಜಡ್ಜಿ ಶ್ರೀನಿವಾಸ ರಾಯರು, ಡಿ ವೆಂಕಟರಾಮನಯ್ಯರು, MS ರಾಮಚಂದ್ರ ರಾಯರು, NN ಅಯ್ಯಂಗಾರ್ಯರು, ಡಾಕ್ಟರ್ ಬಿ ಕೆ ನಾರಾಯಣ ರಾಯರು. ಈ ವರ್ಗ 1-2 ಗಂಟೆ ಕಾಲ ನಾನಾ ವಿಷಯಗಳ ಕುರಿತು ಮಿತ್ರ ಸಂಭಾಷಣೆ ನಡೆಯುತ್ತಿತ್ತು. ದಿವಾನ್ ಸರ್ ಮಿರ್ಜಾ ಅವರು, ಸರ್ SP ರಾಜಗೋಪಾಲ್ ಆಚಾರ್ಯರು ಆಗಾಗ ಅಲ್ಲಿಗೆ ಬರುವರು. ಸರ್ ಎಸ್ ರಾಧಾಕೃಷ್ಣನ್ ಅವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಯ ಆಕ್ಸ್ಫರ್ಡ್ ವಿದ್ಯಾಪೀಠದಿಂದ ಬಹುಮಾನಿತರಾಗಿ ಹಿಂತಿರುಗಿದ ಮೇಲೆ ಶಾಸ್ತ್ರಿಗಳು ಅವರನ್ನು ಬರಮಾಡಿಕೊಂಡರು. ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿದ್ದರು ಅದೇ ಮನೆಯಲ್ಲಿ. ಅಂದು ಸೇರಿದ್ದವರು 50-60 ಮಂದಿ. ಒಂದು ದೇಶದ ಒಬ್ಬ ವಿದ್ವಾಂಸರಿಗೆ ಅಂತ ದೊಡ್ಡ ಪ್ರಶಸ್ತಿ ದೊರೆಯಿತಲ್ಲ, ಶಾಸ್ತ್ರಿಗಳಿಗೆ ಹಿಗ್ಗು. ಅದನ್ನು ಎಲ್ಲರೊಡನೆಯೂ ಹೇಳಿ ಸಂತೋಷ ಪಡುತ್ತಿದ್ದರು. ಇಂಥ ಅನಸೂಯತೆಯ ನಿದರ್ಶನ ಇನ್ನೊಂದು ಜ್ಞಾಪಕಕ್ಕೆ ಬರುತ್ತದೆ. 1931 ಲಂಡನ್ ಪಟ್ಟದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂಬ ಸರ್ವಪಕ್ಷೀಯ ಸಮಾಲೋಚನೆ ಸಭೆ ನಡೆಯಿತಷ್ಟೇ. ಆಗ ಇಂಡಿಯಾದಿಂದ ಹೋಗಲಿದ್ದ ಜನ ಪ್ರಮುಖರ ತಂಡಕ್ಕೆ ಯಾರು ನಾಯಕರಾಗಬೇಕು ಎಂಬ ಪ್ರಶ್ನೆ ಬಂದಿತ್ತು. ಇಂಡಿಯಾದ ಪ್ರತಿನಿಧಿಗಳಲ್ಲಿ ಬಹುಮಂದಿ ಶ್ರೀನಿವಾಸ ಶಾಸ್ತ್ರಿಗಳೇ ನಾಯಕರಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಶಾಸ್ತ್ರಿಗಳಲ್ಲಿ ಅಪೇಕ್ಷೆಯನ್ನು ಹೇಳಿಕೊಂಡರು. ಶಾಸ್ತ್ರಿಗಳು, ಅಯ್ಯ, ನೀವು ಮಾಡಬೇಕು ಎಂದಿರುವ ಗೌರವಕ್ಕೆ ಅರ್ಹನಾದವನು ನಾನಲ್ಲ. ನಮಗೆಲ್ಲ ಸರ್ ತೇಜ್ ಬಹದ್ದೂರ್ ಸಪ್ರು ಅವರೇ ನಾಯಕರಾಗಬೇಕಾದವರು. ನಾವೆಲ್ಲ ಹೋಗಿ ಅವರನ್ನು ಕೇಳಿಕೊಳ್ಳೋಣ. ಅವರಿಗಿಂತ ತಾವು ಸರಿಯೆಂದು ನಮ್ಮ ಅಭಿಪ್ರಾಯ. ಅವರು ಮಹಾಕೋಪಿಸ್ತರು, ಸ್ವಪ್ರತಿಷ್ಠೆಯವರು. ಈಗ ನಿಮಗೆ ನಮ್ಮ ಕಾರ್ಯ ಸಾಧನೆ ಮುಖ್ಯವೋ ಅಥವಾ ನಮ್ಮ ವೈಯಕ್ತಿಕ ಪೂರ್ವ ವಿಶ್ವಾಸ ಮುಖ್ಯವೋ? ನಾನು ಹೇಳುವುದನ್ನು ಕೊಂಚ ಆಲೋಚನೆ ಮಾಡಿ. ಈಗ ಬ್ರಿಟಿಷ್ ಸರ್ಕಾರದ ಕಡೆಗೆ ಬಹುಮುಖ್ಯನಾದ ಸದಸ್ಯ ಲಾರ್ಡ್ ರೆಡಿಂಗ್, ಈತನ ಮಾತಿಗೆ ಬ್ರಿಟಿಷ್ ಮಂತ್ರಿಗಳು ಹೆಚ್ಚು ಬೆಲೆ ಕೊಡುತ್ತಾರೆ. ಲಾರ್ಡ್ ರೆಡಿಂಗ್ ಆದರೂ ಇಂಡಿಯಾದ ವೈಸರಾಯ್ ಆಗಿದ್ದಾತ. ಮಹಾಪ್ರಸಿದ್ಧನಾದ ಲಾಯರ್, ಇಂಗ್ಲೆಂಡಿನ ಲಾರ್ಡ್ ಚೀಫ್ ಜಸ್ಟಿಸ್ ಆತ. ಆತನು ನಮ್ಮ ವೈಸರಾಯ್ ಆಗಿದ್ದಾಗ ನಮ್ಮ ಸಪ್ರೂರ್ ಅವರು ಆತನ ಮಂತ್ರಿಮಂಡಲದಲ್ಲಿ ಲಾ ಮಂತ್ರಿ ಆಗಿದ್ದರು. ಹೀಗೆ ಸಪ್ರೂ ಅವರ ಪಾಂಡಿತ್ಯವನ್ನು, ಲಾ ಪ್ರಾವೀಣ್ಯವನ್ನು
ರೆಡಿಂಗ್ ಮೆಚ್ಚಿಕೊಂಡಿದ್ದ. ಆತನಿಗೆ ಸಪ್ರೂರವರಲ್ಲಿ ಅಪಾರ ಗೌರವವಿದೆ. ಆದ್ದರಿಂದ ಸಪ್ರೂರ ಮಾತಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಹೆಚ್ಚು ಮನ್ನಣೆ ದೊರೆಯುವ ಸಂಭವವಿದೆ. ಸಪ್ರು ಅವರಾದರೂ ವೈಸ್ರಾಯ್ ಕೌನ್ಸಿಲ್ನಲ್ಲಿ ಇದ್ದವರು. ನಮ್ಮ ರಾಜ್ಯಭಾರದ ನಾನಾ ಇಲಾಖೆಗಳ ಕಾರ್ಯಮರ್ಮವನ್ನು, ಕಾರ್ಯವಿಧಾನಗಳನ್ನು ಖುದ್ದಾಗಿ ನೋಡಿ ಅನುಭವ ಪಡೆದಿರುವವರು. ನಾನು ಅವರ ಹಾಗೆ ಸರ್ಕಾರದ ಅನುಭವವನ್ನು ಪಡೆದಿದ್ದೇನೆಯೇ? ಇಲ್ಲ. ಈಗ ನಮಗೆ ಬೇಕಾದುದು ಅನುಭವದಿಂದ ಬಂದ ಹಿತಸೂಚನೆ. ನಮಗೆ ರಾಜ್ಯಾಧಿಕಾರ ಎಲ್ಲೆಲ್ಲಿ ಕೈ ಸೇರಬೇಕು, ಅದನ್ನು ನಾವು ಹೇಗೆ ಕೈಗೆ ತೆಗೆದುಕೊಳ್ಳಬೇಕು, ಈ ಒಳಮರ್ಮವನ್ನು ಕಂಡು ಮಾತನಾಡುವವರು ಸಪ್ರು. ಈಗ ಬ್ರಿಟಿಷ್ ಜನದಲ್ಲಿ ಬೆಲೆ ಬರುವುದು ಅವರ ಮಾತಿಗೆ. ಅಂಥವರನ್ನು ಬಿಟ್ಟು ನೀವು ನನ್ನನ್ನು ಮುಂದಾಳುವಾಗಬೇಕೆಂದು ಹೇಳುತ್ತೀರಲ್ಲ, ಇದು ಕಾರ್ಯವಂತಿಕೆಯ ದಾರಿಯೇ? ಸಪ್ರು ಅವರು ಕೊಂಚ ಮುಂಗೋಪಿ ಇರಬಹುದು. ಅವರು ಧೋರಣೆಯಿಂದ ಮಾತನಾಡುವುದುಂಟು. ಈ ಸಣ್ಣ ವಿಚಾರಗಳನ್ನು ನೀವು ದೊಡ್ಡದು ಮಾಡಿಕೊಳ್ಳಬಾರದು. ಆತನೇ ನಮ್ಮ ಪಕ್ಷಕ್ಕೆ ಮುಂದಾಳು. ನಾನು ನಿಮ್ಮೊಡನೆ ಬರುತ್ತೇನೆ, ಆತನನ್ನು ಒಡಂಬಡಿಸುತ್ತೇನೆ. ಇದು ಅವರ ಅನಸೂಯತೆಯ ನಿದರ್ಶನ. ಶಾಸ್ತ್ರಿಗಳಿಗೆ ತಾವು ಒಳ್ಳೆಯ ಕೆಲಸವೆಂದು ಭಾವಿಸಿದ್ದನ್ನು ಮಾಡಿಸಿದರೂ ಯಾರಾದರೂ ಎಷ್ಟು ಸಣ್ಣವರಾದರೂ ಅವರ ವಿಷಯದಲ್ಲಿ ನೈಜವಾದ ಉತ್ಸಾಹ. ಒಂದು ಸಾರಿ ನಾನು ಎ ಡ್ಯುಬಿಯಸ್ ಎಕ್ಸ್ಪೆರಿಮೆಂಟ್ ಎಂಬ ಶೀರ್ಷಿಕೆ ಕೊಟ್ಟು ಒಂದು ಲೇಖನ ಬರೆದಿದ್ದೆ. ಅದು ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದ ಡಾಕ್ಟರ್ ವಜ್ರೇಂದ್ರನಾಥ ಸಿ ಅವರನ್ನು ಸರ್ಕಾರದ ಮಂತ್ರಿ ಸಂಪುಟದಲ್ಲಿ ಎಕ್ಸ್ಟ್ರಾಡಿನರಿ ಮೆಂಬರ್ ಆಗಿ ನಿಯಾಮಕ ಮಾಡಿದ್ದನ್ನು ಕುರಿತು. ಆ ಏರ್ಪಾಟು ಅಸಂಗತವಾದದ್ದೆಂದು ನಾನು ಆಕ್ಷೇಪಿಸಿದ್ದೆ. ಆ ಲೇಖನ ಮದ್ರಾಸಿನ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದು ಪ್ರಕಟವಾದ ದಿನ ಶಾಸ್ತ್ರಿಗಳು ಮೈಸೂರಿನಲ್ಲಿದ್ದರು. ಮಾರನೆಯ ದಿನವೋ ಮೂರನೆಯ ದಿನವೋ ಬ್ಯಾಂಗ್ಳೂರಿಗೆ ಬರಬೇಕೆಂದು ಅವರು ಉದ್ದೇಶಿಸಿದ್ದರು. ನಾನು ಲೇಖನ ಬರೆದಿದ್ದ ಸಂಗತಿ ಅವರಿಗೆ ತಿಳಿದಿರಲಿಲ್ಲ. ಯಾರಿಗೂ ಅದರ ಸುಳಿವು ಕೊಟ್ಟಿರಲಿಲ್ಲ. ಆ ಲೇಖನ ಶಾಸ್ತ್ರಿಗಳ ಕಣ್ಣಿಗೆ ಬಿತ್ತು. ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ತಕ್ಷಣವೇ ಅವರು ಬೆಂಗಳೂರಿಗೆ ಪ್ರಯಾಣ ಮಾಡಲು ಸಿದ್ಧರಾದರು. ಸ್ನೇಹಿತರು ಕೇಳಿದರು, ಏನವಸರ? ನಾನು ಈ ಸಂಜೆಯೇ ಆ ಫೆಲ್ಲರ್ನ ಕಾಣಬೇಕು, ಅವನನ್ನು ಅಭಿನಂದಿಸಬೇಕು. ಅವರು ಹೊರಟ ವರ್ತಮಾನ ನನಗೆ ತಂತಿಯ ಮೂಲಕ ತಿಳಿಸಿ ರೈಲ್ವೆ ಸ್ಟೇಷನ್ಗೆ ಬರಬೇಕೆಂದು ಹೇಳಿದರು. ನಾನು ಕೆಲ ಮಂದಿ ಸ್ನೇಹಿತರು ಸ್ಟೇಷನ್ಗೆ ಹೋದೆವು. ನನ್ನ ಮುಖ ಕಾಣುತ್ತಲೇ ಶಾಸ್ತ್ರಿಗಳು ಆಪಾದ ಮಸ್ತಕವು ಉತ್ಸಾಹದ ಮೂರ್ತಿಯಾಗಿ ನಿಂತರು. ಅದೇನು ಬಾಯಿ ತುಂಬ ಹೊಗಳಿಕೆ! ಅಂತ ಒಂದು ಕ್ಷಣದ ಅನುಭವ ಜೀವಕ್ಕೆ ಅಮೃತಪ್ರಾಯವಾಗುತ್ತದೆ. ಮೈಸೂರಿನಲ್ಲಿದ್ದಾಗ ಶಾಸ್ತ್ರಿಗಳು ಒಂದು ದಿನ ಹೇಳಿದರು, ಮೈಸೂರು ಪಟ್ಟಣ ಒಳ್ಳೊಳ್ಳೆ ವಿದ್ವಾಂಸರಿದ್ದ ಸ್ಥಳ. ಈಗಲೂ ಕೆಲ ಮಂದಿ ಮಹಾವಿದ್ವಾಂಸರು ಇಲ್ಲಿದ್ದಾರೆ ಎಂದು ಕೇಳಿದ್ದೇನೆ. ಅವರಲ್ಲಿ ಸಾಹಿತ್ಯ ವಿದ್ವಾಂಸರು ನಿನಗೆ ತಿಳಿದವರು ಯಾರು? ನಾನು ಧ್ವನ್ಯಾಲೋಕದ ಕೆಲವು ಪ್ರಕರಣಗಳನ್ನು ಕುರಿತು ಅವರಿಂದ ತಿಳಿದುಕೊಳ್ಳಬೇಕಾಗಿದೆ. ಈಗಿನ ವಿದ್ವಾಂಸರಲ್ಲಿ ಹಾಸನದ ನರಸಿಂಹ ಶಾಸ್ತ್ರಿಗಳು ಪ್ರಸಿದ್ಧರಾಗಿದ್ದಾರೆ. ಯೂನಿವರ್ಸಿಟಿ ಆಶ್ರಮದಲ್ಲಿ ಅವರು ಕೊಟ್ಟ ಒಂದು ಭಾಷಣವನ್ನು ನಾನು ನೋಡಿದ್ದೇನೆ. ಸಾಂಪ್ರದಾಯಿಕವಾದ ಕಾವ್ಯ ಮೀಮಾಂಸೆ ಅವರಲ್ಲಿ ಉಂಟೆಂದು ನನಗೆ ತೋರುತ್ತದೆ. ಇಷ್ಟಪಟ್ಟರೆ ಅವರನ್ನು ಕರೆದುಕೊಂಡು ಬರುತ್ತೇನೆ. ನೀನು ಹೋಗಿ ಕರೆತರುವುದೇಕೆ? ನಾವೇ ಅಲ್ಲಿಗೆ ಹೋಗೋಣ. ಅದರಂತೆ ನರಸಿಂಹಶಾಸ್ತ್ರಿಗಳು ಮನೆಗೆ ಹೋದಾಗ ಅವರು ಕಾಯಿಲೆಯಲ್ಲಿದ್ದರು. ಇಂಥ ಸಮಯದಲ್ಲಿ ಅವರನ್ನು ಜಿಜ್ಞಾಸೆಗೆ ಕರೆಯತಕ್ಕದ್ದಲ್ಲವೆಂದು ಅವರು ಸ್ವಸ್ಥರಾದ ಮೇಲೆ ನೋಡಬಹುದೆಂದು ಯೋಚಿಸಿ ಹಿಂತಿರುಗಿದೆವು. ಮೈಸೂರಿನಲ್ಲಿ ಶಾಸ್ತ್ರಿಗಳು ಬಹುಕುತೂಹಲದಿಂದ ನೋಡಿದ ಇನ್ನೊಬ್ಬ ವಿದ್ವಾಂಸರು ಪ್ರೊಫೆಸರ್ ಎಂ ಹಿರಿಯಣ್ಣನವರು. ಸಾಮಾನ್ಯವಾಗಿ ಮೈಸೂರಿಗೆ ಹೋದಾಗಲೆಲ್ಲ ಶಾಸ್ತ್ರಿಗಳು ತಪ್ಪದೆ ಬೇಡಿಕೊಡುತ್ತಿದ್ದ ಜಾಗ ಪ್ರೊಫೆಸರ್ ಹಿರಿಯಣ್ಣನವರ ಮನೆ. ಶಾಸ್ತ್ರಿಗಳಿಗೆ ಹಿರಿಯಣ್ಣನವರ ಪಾಂಡಿತ್ಯದಲ್ಲಿ ವಿಷಯದಲ್ಲಿ ನೀತಿ ಯೋಗ್ಯತೆಯ ವಿಷಯದಲ್ಲಿಯೂ ಅತ್ಯಂತ ಗೌರವ. ಮಹಾಪ್ರಾಮಾಣಿಕರೆಂದು ಶಾಸ್ತ್ರಿಗಳು ಪದೇ ಪದೇ ಹೇಳುತ್ತಿದ್ದರು. ಇಬ್ಬರಿಗೂ ತುಂಬಾ ಸ್ನೇಹ. ಇಬ್ಬರು ಕಲೆತಾದ ತುಂಬಾ ಅಭಿಮಾನದಿಂದ ನಡೆದುಕೊಳ್ಳುತ್ತಿದ್ದರು. ನಾನು ಶಾಸ್ತ್ರಿಗಳೊಡನೆ ಹಿರಿಯಣ್ಣನವರ ಮನೆಗೆ ಹೋಗಿದ್ದಾಗ ಶಾಸ್ತ್ರಿಗಳನ್ನು ಅಲ್ಲಿದ್ದ ಒಂದೇ ಒಂದು ಕುರ್ಚಿಯಲ್ಲಿ ಕುಳ್ಳಿರಿಸಿ ತಾವು ನೆಲದ ಮೇಲೆ ಹಾಕಿದ್ದ ಚಾಪೆಯಲ್ಲಿ ಕುಳಿತರು. ಶಾಸ್ತ್ರಿಗಳು ಎದ್ದು ನಿಂತು ಗೋಡೆಯ ಪಕ್ಕವದಲ್ಲಿ ಆಧಾರ ಮಾಡಿಕೊಂಡು ನಿಂತು, ನಾನು ನಿಂತೇ ಇರುತ್ತೇನೆ, ನನಗೆ ನೆಲದ ಮೇಲೆ ಕೂಡಲು ಕಷ್ಟ ಎಂದರು. ಹಿರಿಯಣ್ಣನವರು ನಕ್ಕು ಬೆಂಚಿನ ಮೇಲೆ ಕುಳಿತರು. ನಂತರ ಇಬ್ಬರಿಗೂ ಮಾತುಕತೆ. ಶಾಸ್ತ್ರಿಗಳು ಕೇಳಿದ ಒಂದು ಪ್ರಶ್ನೆ ನನಗೆ ಜ್ಞಾಪಕವಿದೆ. ನಿಮ್ಮಂತ ವಿದ್ವಾಂಸರೇ ಇರುವಾಗ ಹಳೆಯ ಕಾಲದ ಪಂಡಿತರುಗಳನ್ನು ತಯಾರು ಮಾಡುವುದು ಅವಶ್ಯಕವೇ? ಯೂನಿವರ್ಸಿಟಿಗಳಲ್ಲಿ ಇಂಗ್ಲಿಷ್ನ ಜೊತೆಗೆ ಸಂಸ್ಕೃತವನ್ನು ಕಲಿತ ವಿದ್ವಾಂಸರಿಗೆ ನಮ್ಮ ಇಂದಿನ ಸಮಾಜದಲ್ಲಿ ಸ್ಥಾನ ಉಂಟೆ? ಹಿರಿಯಣ್ಣನವರು ಸೌಮ್ಯವಾಗಿ ಮಂದಸ್ಮಿತದಿಂದ ಜವಾಬು ಹೇಳಿದರು. ಯೂನಿವರ್ಸಿಟಿಯಲ್ಲಿ ತಯಾರಾಗುವ ಪಾಂಡಿತ್ಯ ಬಹು ಬಡಕಲು. ಅದರ ಜೊತೆಗೆ ಸಾಂಪ್ರದಾಯಿಕ ಕ್ರಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದರೆ ಅಂಥ ಪಾಂಡಿತ್ಯದಿಂದ ಸಮಾಜಕ್ಕೆ ಪ್ರಯೋಜನವಾಗುತ್ತದೆ. ಪೂರ್ವದ ರೀತಿಯ ಪಾಂಡಿತ್ಯವಿಲ್ಲದೆ ಕಾಲೇಜಿನಲ್ಲಿ ಅಷ್ಟಿಷ್ಟು ಓದಿಕೊಂಡದ್ದರಿಂದ ಪ್ರಮಾಣವತ್ತಾದ ಪಾಂಡಿತ್ಯ ದುರ್ಲಭ. ನಮ್ಮ ಪೂರ್ವ ಪಂಡಿತರುಗಳ ಜ್ಞಾನ ನಿಷ್ಕೃಷ್ಟವಾದದ್ದು. ಅದನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳಬೇಕು. ನನಗೆ ತಿಳಿದ ಮಟ್ಟಿಗೆ ಶಾಸ್ತ್ರಿಗಳು ಇದೇ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದರು. ತರ್ಕ, ವ್ಯಾಕರಣ, ಮೀಮಾಂಸಾದಿಗಳು ಮಾತ್ರವಲ್ಲದೆ ಕಾವ್ಯ ಅಲಂಕಾರಗಳು ತದೇಕ ನಿಷ್ಠೆಯನ್ನು ಅಪೇಕ್ಷಿಸುತ್ತವೆ. ಹಾಗೆ ತನ್ನಿಷ್ಠರಾದವರೇ ನಿಜವಾದ ಪಂಡಿತರು. ಆದರೆ ಆ ಪಾಂಡಿತ್ಯದ ಜೊತೆಗೆ ಪಂಡಿತರಲ್ಲಿ ಪ್ರಕೃತ ಕಾಲದ ವಿಮರ್ಶನೆಯೂ ವಿಚಾರ ಪದ್ಧತಿಯೂ ಸೇರಿರಬೇಕು. ಈ ದೃಷ್ಟಿಯಿಂದ ಅವರು ಕೊಂಚ ಇಂಗ್ಲಿಷ್ ತಿಳಿದವರಾಗಿ ಸಾಂಪ್ರತ ಲೋಕದ ಸಾಮಾಜಿಕ ಪ್ರವೃತ್ತಿಗಳನ್ನು, ವಿಜ್ಞಾನ ಪ್ರಗತಿಗಳನ್ನು ಕಂಡುಕೊಳ್ಳಲಾಗುವಂತಿರಬೇಕು. ಪೂರ್ವ ಪಾಂಡಿತ್ಯದ ಹೆಸರಿನಲ್ಲಿ ಪ್ರಕೃತ ಲೋಕವನ್ನು ತಿಳಿದುಕೊಳ್ಳದೆ ಹೋದರೆ ಆ ಪಾಂಡಿತ್ಯವು ಲೋಕ ಪ್ರಯೋಜನಕ್ಕೆ ಒದಗಿಬಾರದು. ಈ ಅಭಿಪ್ರಾಯವನ್ನು ಶಾಸ್ತ್ರಿಗಳು ಎಷ್ಟೋ ಸಾರಿ ಹೇಳಿಕೊಂಡಿದ್ದರು. ವೆಂಕಣ್ಣ
ವೆಂಕಟಕೃಷ್ಣಯ್ಯನವರ ದರ್ಶನ. ಮೈಸೂರಿಗೆ ಹೋದಾಗಲೆಲ್ಲ ಶಾಸ್ತ್ರಿಗಳು ಮೊಟ್ಟ ಮೊದಲನೆಯ ಭೇಟಿ ಎಂ ವೆಂಕಟಕೃಷ್ಣಯ್ಯನವರಿಗೆ. ನಾವು ಮೈಸೂರು ತಲುಪುವ ದಿವಸವನ್ನು ವೆಂಕಟಕೃಷ್ಣಯ್ಯನವರಿಗೆ ಪೂರ್ವಭಾವಿಯಾಗಿ ಬರೆದು ತಿಳಿಸುತ್ತಿದ್ದರು. ವೆಂಕಟಕೃಷ್ಣಯ್ಯನವರನ್ನು ನೋಡಲವರು ಲಕ್ಷ್ಮೀಪುರದ ಮನೆಗೆ ಶಾಸ್ತ್ರಿಗಳು ಹೋದಾಗ ಒಂದೆರಡು ಸಾರಿ ನಾನು ಜೊತೆಯಲ್ಲಿದ್ದೆ. ವೆಂಕಟಕೃಷ್ಣಯ್ಯನವರಿಗೆ ತುಂಬಾ ಸಂತೋಷ, ತುಂಬಾ ಆದರಣೆ. ಒಂದು ಸಾರಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಣ್ಣುಗಳನ್ನು ಕಾಯಿಗಳನ್ನು ತರಿಸಿಟ್ಟಿದ್ದರು ಶಾಸ್ತ್ರಿಗಳು ತಮಗೆ. ಆ ವೇಳೆಯಲ್ಲಿ ಸುಮಾರು 4:30 ಗಂಟೆಗೆ ಆ ಎಲ್ಲ ಆಹಾರವು ನಿಷಿದ್ಧವೆಂದು ಕ್ಷಮಿಸಬೇಕೆಂದು ಹೇಳಿದರು. ವೆಂಕಟಕೃಷ್ಣ ಹೇಳಿದರು, ನಿಮಗೆ ನಾನು ಯಾವ ಉಪಚಾರವನ್ನು ಮಾಡಲು ಶಕ್ತಿ ಹೋದವನಾಗಿದ್ದೇನಲ್ಲ, ನನಗೆ ಏನು ಕೆಲಸವಾಗಬೇಕಾದರೂ ಈ ಹುಡುಗರಿಂದ ಆಗಬೇಕಾಗಿದೆ. ಅವರು ತಂದುಕೊಟ್ಟದ್ದನ್ನು ನಾನು ಕೊಡುತ್ತಿದ್ದೇನೆ, ನೀವು ಏನು ಸ್ವೀಕರಿಸದೆ ಬಿಟ್ಟರೆ. ವಾಕ್ಯವನ್ನು ಪೂರ್ತಿ ಮಾಡಲಿಲ್ಲ, ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಶಾಸ್ತ್ರಿಗಳನ್ನು ಅದನ್ನು ನೋಡಿ ಒಂದು ಬಾಳೆಹಣ್ಣಿನ ಒಂದು ಚೂರನ್ನು ಬಾಯಿಗೆ ಹಾಕಿಕೊಂಡು ಕಾಫಿಯನ್ನು ಒಂದು ಗುಟುಕು ತೆಗೆದುಕೊಂಡರು. ವೆಂಕಟಕೃಷ್ಣಯ್ಯನವರ ಮುಖದ ಮೇಲೆ ಆಗ ಸಂತೋಷದ ಸೂಚನೆ ಕಂಡಿತು. ಇದಾದ ನಂತರ ಕೊಂಚ ಕಾಲ ಇಬ್ಬರು ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು. ಆಗಿನ ಮುಖ್ಯ ವಿಷಯ ವಿದ್ಯಾಭ್ಯಾಸ ಕ್ರಮ ಮತ್ತು ವಿದ್ಯಾರ್ಥಿಗಳ ಸಭ್ಯತೆ. ಶ್ರೀನಿವಾಸ ಶಾಸ್ತ್ರಿಗಳು ಕಾಯಿಲೆಯಿಂದ ಮೊದಲ ಸಾರಿ ಬೆಂಗಳೂರಿಗೆ ಬಂದಾಗ ಒಂದು ಸಂಗತಿಯನ್ನು ಹೇಳಿದರು. ಸುಮಾರು ಹೀಗೆ, ನಾನು ಪೂನಾ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದೆ ಬೆಂಗಳೂರಿನ ಗಾಡಿಗಾಗಿ. ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನ ಬಳಿಗೆ ಬಂದು ಮಾತನಾಡಿಸಿದ. ಆತ ಯಾರೆಂದು ನನಗೆ ಗೊತ್ತಿರಲಿಲ್ಲ. ಆತ ಹೇಳಿದ್ದು ಹೇಗೆ, ನೀವು ಅನಾರೋಗ್ಯದಲ್ಲಿ ಇದ್ದೀರೆಂದು ಪತ್ರಿಕೆಗಳಲ್ಲಿ ನಾನು ಓದಿದೆ. ಬೆಂಗಳೂರಿನಲ್ಲಿ ನೀವು ವಿಶ್ರಾಂತಿ ಪಡೆಯತಕ್ಕದ್ದೆಂದು ಡಾಕ್ಟರ್ಗಳು ಸೂಚನೆ ಕೊಟ್ಟಿದ್ದಾರಂತೆ. ನೀವು ಅದಕ್ಕಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ವಿಶ್ರಾಂತಿಯಲ್ಲಿ ಇರಬೇಕಾದದ್ದು ದೇಶದ ದೃಷ್ಟಿಯಿಂದ ನಿಮ್ಮ ಕರ್ತವ್ಯ. ಆ ಬಗೆಗೆ ನಿಮಗೆ ಬೇಕಾದ ಅನುಕೂಲತೆಗಳನ್ನು ಒದಗಿಸುವುದು ನಮ್ಮ ದೇಶದಲ್ಲಿ ಅನುಕೂಲವಂತರಾಗಿರುವವರ ಕರ್ತವ್ಯ. ನಾನು ನಿಮ್ಮ ಅಪ್ಪಣೆಯನ್ನು ನಿರೀಕ್ಷಿಸಿ 5,000 ರೂಪಾಯಿಯನ್ನು ನಿಮ್ಮ ಹೆಸರಿಗೆ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟಿದ್ದೇನೆ. ನೀವು ದಯಮಾಡಿ ಅದನ್ನು ಸ್ವೀಕರಿಸಿ ಧಾರಾಳವಾಗಿ ಖರ್ಚು ಮಾಡಬೇಕು. ಅದು ಖರ್ಚಾದಂತೆ ನನಗೆ ತಿಳಿಯಪಡಿಸಬೇಕೆಂದು ನಾನು ಬ್ಯಾಂಕಿನವರಿಗೆ ಹೇಳಿದ್ದೇನೆ. ಅವರಿಂದ ತಿಳುವಳಿಕೆ ಬಂದ ಮೇಲೆ ಪುನಃ ಹಣ ಅಲ್ಲಿಗೆ ತಲುಪಿಸುತ್ತೇನೆ. ನೀವು ನಿಶ್ಚಿಂತರಾಗಿದ್ದು ಬೇಗನೆ ಪೂರ್ಣ ಆರೋಗ್ಯವನ್ನು ಪಡೆಯಬೇಕು ಎಂಬುದೇ ಒಂದೇ ನನ್ನ ಆಸೆ. ತಾವು ನನಗೆ ಕಾಗದ ಪತ್ರ ಯಾವುದನ್ನು ಬರೆಯಬೇಕಾಗಿಲ್ಲ. ಇಷ್ಟು ಹೇಳಿ ಆ ದೊಡ್ಡ ಮನುಷ್ಯ ಅವಸರವಾಗಿ ಹೊರಟು ಹೋದ. ಆತನ ಹೆಸರೇನೆಂದು ನಾನು ಆತನನ್ನು ಕೂಗಿ ಹೇಳಿದಾಗ ಆತ ಹೆಸರು ಹೇಳಿ ಇದೇನು ಮಹಾದೊಡ್ಡ ವಿಷಯ ಎಂದು ಬಿಟ್ಟ. ಇದು ಶಾಸ್ತ್ರಿಗಳು ನನಗೆ ಹೇಳಿದ ಸಂಗತಿ. ಆ ದೊಡ್ಡ ಮನುಷ್ಯ ಒಬ್ಬ ಪಾರ್ಸಿ ಆತನಂತೆ, ವ್ಯಾಪಾರಸ್ಥನಂತೆ. ಮಿಕ್ಕ ವಿವರ ಏನು ತಿಳಿಯದು. ಶಾಸ್ತ್ರಿಗಳಿಗೆ ಆರೋಗ್ಯಕ್ಕಾಗಿ ತುಂಬಾ ಹಣ ವೆಚ್ಚ ಮಾಡಬೇಕಾಗಿ ಬಂತು. ಔಷಧದ ಖರ್ಚು, ಪ್ರಯಾಣದ ಖರ್ಚು, ಹಣ್ಣು ಹಂಪಲು ಮೊದಲಾದ ಆಹಾರ ಪಥ್ಯದ ಖರ್ಚು ಇವೆಲ್ಲ ಇದಕ್ಕೆಲ್ಲ ಬೇಕಾಗಿತ್ತು. ಈ ಖರ್ಚು ವೆಚ್ಚದ ವಿಚಾರ ಯಾವುದೋ ಮಾತಿಗೆ ಬಂದಾಗ ಅವರು ಈ ಮೇಲಿನ ಸಂಗತಿಯನ್ನು ನನಗೆ ಹೇಳಿದ್ದರು. ಆದರೆ ನಾನು ಒಂದು ಮಾತು ಸೇರಿಸಬೇಕಾಗಿದೆ. ಶಾಸ್ತ್ರಿಗಳು ಆ ಪಾರ್ಸಿ ಉದಾರಿ ಕೊಟ್ಟ ಹಣವಷ್ಟನ್ನು ಉಪಯೋಗಪಡಿಸಿಕೊಂಡರೆಂದು ನಾನು ಹೇಳಲಾರೆ. ಅವರು ಆ ಹಣವನ್ನು ಅಥವಾ ಅದರಲ್ಲಿ ಬಹುಭಾಗವನ್ನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಗೆ ನಿಧಿಗೆ ಕೊಟ್ಟರೆಂದು ನನ್ನ ಊಹೆ. ಹಾಗೆ ಮಾಡುತ್ತಿದ್ದುದು ಅವರ ಪದ್ಧತಿ. ದಕ್ಷಿಣ ಆಫ್ರಿಕಾದಲ್ಲಿ ಅವರು ಇಂಡಿಯಾ ಸರ್ಕಾರದ ಏಜೆಂಟರಾಗಿ ಇದ್ದಾಗ ಅವರಿಗೆ ದೊರೆತ ಸಂಬಳದಲ್ಲಿ ಬಹುಭಾಗವನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳದೆ ಉಳಿಸಿ ಬಹುಶಃ 35,000 ಗಳಷ್ಟು ಆ ಕಾಲಕ್ಕೆ ತಮ್ಮ ಸೊಸೈಟಿಗೆ ಕೊಟ್ಟದ್ದು ನನಗೆ ತಿಳಿದಿದೆ. ಇಂಥ ಸಂದರ್ಭಗಳು ಇನ್ನೂ ಕೆಲವು ನನಗೆ ತಿಳಿದಿದೆ. ಶಾಸ್ತ್ರಿಗಳು ಒಂದು ಸಾರಿ ಇಂಡಿಯಾ ಸರ್ಕಾರದ ಪ್ರತಿನಿಧಿಯಾಗಿ ಕೆನಡಾ, ಆಸ್ಟ್ರೇಲಿಯಾ ಮೊದಲಾದ ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿ ಆ ದೇಶಗಳಲ್ಲಿದ್ದ ಭಾರತೀಯ ಜನರ ಸ್ಥಿತಿಗತಿಗಳನ್ನ ಪರಿಶೀಲಿಸಿ ಬಂದಿದ್ದರಷ್ಟೇ. ಆ ಕಾರ್ಯದಲ್ಲಿ ಅವರಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದ ಗಿರಿಜಾಶಂಕರ್ ವಾಜಪೇಯ ಎಂಬ ICS ಹುದ್ದೆಗಾರ, ಆತನು ಬಹುಭಾಷಾ ವಿಶಾರದ, ಒಳ್ಳೆಯ ವಿದ್ವಾಂಸ, ಮಹಾಬುದ್ಧಿವಂತ. ಆತನ ತಂದೆ ರಾಜಸ್ಥಾನದ ಒಂದು ಸಂಸ್ಥಾನದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಗಿರಿಜಾಶಂಕರ ಅಣ್ಣ ತಮ್ಮಂದಿರು ಬುದ್ಧಿಶಾಲಿಗಳಾಗಿ ದೊಡ್ಡ ದೊಡ್ಡ ಪದವಿಗಳಲ್ಲಿದ್ದವರು. ಒಬ್ಬ ತಮ್ಮ ICS ಹುದ್ದೆಯಲ್ಲಿದ್ದ. ಕಾಲಕ್ರಮದಲ್ಲಿ ಗಿರಿಜಾಶಂಕರ್ ಬೊಂಬಾಯಿಯ ಅಧಿಪತ್ಯದ ಗವರ್ನರ್ ಆದರು. ಈ ಗಿರಿಜಾಶಂಕರ್ ಅವರು ಶ್ರೀನಿವಾಸ ಶಾಸ್ತ್ರಿಗಳೊಡನೆ ಕೆನಡಾಕ್ಕೆ ಹೋಗಿದ್ದಾಗ ತಾವೇ ಪೇಟೆಗೆ ಹೋಗಿ ಸ್ವತಂತ್ರಿಸಿ 3 ಪದಾರ್ಥಗಳನ್ನು ಕೊಂಡು ಬಂದರು. ಜೇಬು ಗಡಿಯಾರ ಮತ್ತು ಸರಪಣಿ, ಅಲಂಕಾರ ಮಾಡಿದ್ದ ಕೈಬೆತ್ತ, ವಿಸಿಟಿಂಗ್ ಕಾರ್ಡ್ಗಳನ್ನು ಇಟ್ಟುಕೊಳ್ಳುವ ಒಂದು ಪಾಕೆಟ್ ಡಬ್ಬಿ. ಶಾಸ್ತ್ರಿಗಳು ಈ 3 ಸಾಮಾನುಗಳನ್ನು ನೋಡಿ ತಮ್ಮೊಳಗೆ ಮುನಿದುಕೊಂಡರು. ಮುನಿಸನ್ನು ಹೊರಕ್ಕೆ ಬಿಡದೆ ಆ 3 ಸಾಮಾನುಗಳಲ್ಲಿ ಒಂದು ಮಾತ್ರ ತಮಗೆ ಸಾಕೆಂದು ಹೇಳಿ ಮುಕ್ಕ 2 ವಾಪಸ್ ಕೊಡರೆಂದರು. ಅವರು ಇರಿಸಿಕೊಂಡಿದ್ದ ಒಂದು ಸಾಮಾನು ವಿಸಿಟಿಂಗ್ ಕಾರ್ಡಿನ ಕೇಸು. ಅದು ಉಪಯೋಗದಲ್ಲಿ ಇದ್ದುದನ್ನು ನಾನು ನೋಡಿದ್ದೇನೆ. ಗಡಿಯಾರ, ಬೆತ್ತ ಇವೆರಡು $300-400 ಬೆಲೆ ಹಾಕಿದ್ದದ್ದು. ನನಗೆ ಯಾಕೆ ಅದು? ಅದಕ್ಕೆ ಹಾಕುವ ಹಣಕ್ಕೆ ಬೇರೆ ಉಪಯೋಗವಿದೆ. ಇದು ಇಂಡಿಯಾ ದೇಶದ ಹಣ, ನಮ್ಮ ದೇಶಕ್ಕಾಗಿ ಅದನ್ನು ಇಟ್ಟುಕೊಳ್ಳೋಣ ಎಂದರಂತೆ. ಇದೊಂದು ಸ್ವಭಾವ ನಿದರ್ಶನ. ಎಷ್ಟೋ ಸಮಯದಲ್ಲಿ ಶಾಸ್ತ್ರಿಗಳ ನಡವಳಿಕೆಯನ್ನು ನೋಡಿದರೆ ಅವರು ಯಾರಾದರೂ ಜಿಪುಣಿ ಎನ್ನಬಹುದಿತ್ತು. ಅವರು ಜಿಪುಣಿಯೇ? ಈ ಪ್ರಕರಣವನ್ನು ನೋಡೋಣ. ಬೆಂಗಳೂರಿನಲ್ಲಿದ್ದಾಗ ಒಂದು ಸರಿ ಯಾವುದೋ ಅವರನ್ನು ನೋಡಲು ಯಾರೋ ಒಬ್ಬರು ಬಂದರು. ಬಂದವರು ಯಾವುದೋ ಶಾಲೆಯಲ್ಲಿ ಸಂಸ್ಕೃತ ಪಾಠ ಹೇಳುತ್ತಿದ್ದರಂತೆ.
ಶಾಸ್ತ್ರಗಳನ್ನು ಮಾತನಾಡುತ್ತಾ ಹರಿಕತೆ ಮಾಡುವ ಅಭ್ಯಾಸವಿಟ್ಟುಕೊಂಡಿದ್ದೇನೆ ಎಂದು ತಿಳಿಯಪಡಿಸಿದರು. ಶಾಸ್ತ್ರಿಗಳು ತಮ್ಮ ಸಂತೋಷವನ್ನು ಹೇಳಿ ಆ ಪಂಡಿತರದ್ದು ಒಂದು ದಿನ ಹರಿಕಥಾ ಶ್ರವಣ ಮಾಡಿಸಬೇಕೆಂದು ಕೋರಿದರು. ಪಂಡಿತರಿಗೂ ಬೇಕಾಗಿದ್ದು ಅದೇ. ಪಂಡಿತವರು ಶ್ರೀ ವೈಷ್ಣವರು. ಉಡುಗೆ ತೊಡುಗೆಯಲ್ಲಿ ಸ್ವಲ್ಪ ಆಡಂಬರವಿರಲಿಲ್ಲ. ಶಾಸ್ತ್ರಿಗಳು ನನ್ನ ಸಂಗಡ ಹೇಳಿದ ಮೇಲೆ ಆ ವಿದ್ವಾಂಸರ ಕಾಲಾನುಕೂಲವನ್ನು ತಿಳಿದುಕೊಂಡು ಹರಿಕಥಾ ಪ್ರಸಂಗಕ್ಕೆ ಏರ್ಪಾಡು ಮಾಡಿದ್ದು ಆಯಿತು. ಸ್ಥಳ ನ್ಯಾಷನಲ್ ಹೈಸ್ಕೂಲ್. ಶಾಸ್ತ್ರಿಗಳ ಸ್ನೇಹಿತರು ಅಭಿಮಾನಿಗಳು ಬಹುಮಂದಿ ಸೇರಿದ್ದರು. ಹರಿಕಥೆ ನಡೆದದ್ದು ಸಂಸ್ಕೃತ ಭಾಷೆಯಲ್ಲಿ. ಹರಿಕಥೆಯ ಜೊತೆಗೆ ತಂಬೂರಿ, ಮೃದಂಗ ಮೊದಲಾದ ಹಿಮ್ಮೇಳವೇನೂ ಇರಲಿಲ್ಲ. ಆ ವಿದ್ವಾಂಸರು ಸುಮಾರು 1:30-6:30 ಏನೋ ಕುಚೇಲೋಪಾಖ್ಯಾನವನ್ನು ಸಂಸ್ಕೃತ ಭಾಷೆಯಲ್ಲಿ ಕಥಾರೂಪದಲ್ಲಿ ಹೇಳಿದರು. ಕತೆ ಮುಗಿಯುತ್ತಿದ್ದಾಗ ಶಾಸ್ತ್ರಿಗಳು ಸಭೆಯಿಂದ ಕೊಂಚ ಹೊರಗೆ ಬಂದು ನನ್ನನ್ನು ಕರೆದು 2-3 ಸ್ನೇಹಿತರು ಅಲ್ಲಿಗೆ ಬಂದರು. ಆ ಪೈಕಿ SD ಶಾಸ್ತ್ರಿಗಳು, ಡಾಕ್ಟರ್ BK ನಾರಾಯಣರಾಯರಿದ್ದರಿಂದ ನನ್ನ ಜ್ಞಾಪಕ. ಶ್ರೀನಿವಾಸ ಶಾಸ್ತ್ರಿಗಳು ನನ್ನನ್ನು ಕುರಿತು ಕೇಳಿದರು. ಸಂಭಾವನೆಗೆ ಏನು ಏರ್ಪಾಟು ಮಾಡಿದ್ದಿ? ಎಲ್ಲ ಸಿದ್ಧವಾಗಿದೆ. ಹೂವು, ತಾಂಬೂಲ, ತೆಂಗಿನಕಾಯಿ ಅದೆಲ್ಲ ಇರಲಿ. ನಗದು ಸಂಭಾವನೆ ಏನು? 20 or 25 rupees. ಯಾ, ಎಷ್ಟು ಧಾರಾಳಿ! 20-25 ಪ್ರಮೋಷನ್ ಬೇರೆ ಮಾಡಿದ್ದಾನೆ. ಹಾಸ್ಯ ಮಾಡಿದರು. ನಾನು ಅವರ ಇಂಗಿತವನ್ನು ಕಂಡು ಹೇಳಿದೆ, 30 ಮಾಡೋಣ ಸರ್. ಏನಯ್ಯ ಬ್ಯಾರ ಮಾಡುತ್ತಿದ್ದೀಯಾ ವಿದ್ವಾಂಸರೊಡನೆ? ಅವರು ಎಷ್ಟು ತಪ್ಪು ಪ್ರಯೋಗ ಮಾಡಿದ್ದಾರೆ! 2 ಗಂಟೆ ಇವತ್ತು ಮಾಡಿದ್ದಾರೆ ಪಾಪ. ಎಲ್ಲೋ ಒಂದೆರಡು ತಪ್ಪಿರಬಹುದು, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಕೇ? ಹೀಗೆ ವಾಗ್ವಾದ ಬೆಳೆಯಿತು. ಕೊನೆಗೆ ಸ್ನೇಹಿತರು ನಾವು ಪ್ರವೇಶಿಸಿ ಸಂಭಾವನೆ 50 ಕಡಿಮೆ ಇರಬಾರದು ಎಂದು ಸೂಚಿಸಿದರು. ನಾನು ಒಪ್ಪಿಕೊಂಡೆ. ಶಾಸ್ತ್ರಿಗಳು ಅದು ಸಾಲದೆಂದು ಗುಣಗುತ್ತಾ ಅರಮನಸ್ಸಿನಿಂದ ಒಪ್ಪಿಕೊಂಡರು. ಶಾಸ್ತ್ರಿಗಳು ಜಿಪ್ಪಣಿಯೋ ನಾನು? ಸಂಭಾವನೆ ಹಣ ಬಂದದ್ದು ಶಾಸ್ತ್ರಿಗಳ ಬಡ ಜೇಬಿನಿಂದ. ಶ್ರೀನಿವಾಸ ಶಾಸ್ತ್ರಿಗಳು ಒಂದು ಸಾರಿ ಹಾಸನಕ್ಕೆ ಪ್ರವಾಸ ಹೊರಟಿದ್ದಾಗ ಆ ಪಾರ್ಟಿಯಲ್ಲಿ ನಾನೂ ಇದ್ದೆ. ವೆಂಕಟೇಶನವರು ಮೊದಲಾದ ಜನನಾಯಕರು ಅಲ್ಲಿ ಅವರನ್ನು ನೋಡಲು ಬಂಗಲೆಗೆ ಬಂದರು. ಇಷ್ಟು ಮಂದಿ ಮಹನೀಯರು 15-20 ಮಂದಿ ಶಾಸ್ತ್ರಿಗಳೊಡನೆ ಮಾತುಕತೆ ಆಡಲು ಬಂದಿದ್ದಾಗ ಅವರ ಉದ್ದೇಶಕ್ಕೆ ನಮ್ಮಿಂದ ಕೊಂಚ ಭಂಗಬಾರದೆಂದು ಯೋಚಿಸಿ ವೆಂಕಟ ಸುಬ್ಬಯ್ಯ ಮತ್ತೆ ನಾನು ಕಟ್ಟಡದ ಒಳಗಡೆ ಅವರೊಡನೆ ಬೇರೆಯವರೊಡನೆ ಮಾತನಾಡುತ್ತಿದ್ದೆವು. ಹೊರಗಡೆ ನಡೆಯುತ್ತಿದ್ದ ಮಾತು ನಮಗೆ ಅಷ್ಟಿಷ್ಟು ಕೇಳಿ ಬರುತ್ತಿತ್ತು. ಬಂದಿದ್ದ ಮಹನೀಯರಲ್ಲಿ ಒಬ್ಬರು ಮೈಸೂರು ರಾಜ್ಯದಲ್ಲಿ ಸಾರ್ವಜನಿಕ ಜೀವನಕ್ಕೆ ಇರುವ ಪ್ರತಿಬಂಧಕಗಳ ಕುರಿತು ಹೇಳುತ್ತಿದ್ದರು. ಪತ್ರಿಕಾ ನಿರ್ಬಂಧದ ಕಾನೂನಿನ ಕಾರಣದಿಂದ ಜನಕ್ಕೆ ಸ್ವಾತಂತ್ರ್ಯವೇ ಇಲ್ಲ, ಜನಜೀವನ ಕುಗ್ಗಿ ಹೋಗಿದೆ, ಆ ಪೀಡೆಯ ಕಾರಣದಿಂದ ಇಲ್ಲಿ ಸಾರ್ವಜನಿಕವೆಂಬುದೇ ಇಲ್ಲ ಮುಂತಾಗಿ ಪ್ರಲಾಪ ಮಾಡುತ್ತಿದ್ದರು. ಮಿಕ್ಕವರು ಇದಕ್ಕೆ ಕೊಂಚ ಮುಂಗುಡುತ್ತಿದ್ದರು. ಕೊನೆಗೆ ಶಾಸ್ತ್ರಿಗಳು ಹೇಳಿದ್ದರು, ಏನಯ್ಯ ಈ ಪತ್ರಿಕಾ ವಾಗ್ಬಂಧ ಕಾನೂನನ್ನು ಉಪಯೋಗಿಸಿದವರೇ ಇಲ್ಲ, ಮಹನೀಯರಾದವರು ವಿಶ್ವೇಶ್ವರಯ್ಯನವರು. ಅಂಥವರ ಕಾಲದಲ್ಲಿ ಆ ಕಾನೂನು ಸತ್ತು ಹೋಗುತ್ತದೆ. ಅನಂತರ ಬಂದ ದಿವಾನರು ಯಾರೂ ಆ ಕಾನೂನನ್ನು ಪ್ರಯೋಗಿಸಲಿಲ್ಲ. ಅದು ಸತ್ತ ಕಾನೂನು. ಒಂದು ವೇಳೆ ಅದು ಪುಸ್ತಕದಲ್ಲಿದ್ದರೆ ಅದು ಭಯ ಪತ್ರಿಕಾ ಕರ್ತರಿಗೆ. ಸಾರ್ವಜನಿಕರಾದ ನೀವು ನಿಮ್ಮ ಕರ್ತವ್ಯವನ್ನು ನಡೆಸುವುದಕ್ಕೆ ಆ ಕಾನೂನು ಅಡ್ಡ ಬರುತ್ತದೆಯೇ? ಚೋದ್ಯವಾಗಿದೆ ನೀವು ಹೇಳುವುದು. ಶಾಸ್ತ್ರಿಗಳು ಪ್ರತಿವಾದವೆತ್ತಿದಾಗ ಎಲ್ಲರೂ ಸುಮ್ಮನಾದರು. 1-2 ನಿಮಿಷ ಮೌನ. ಆಮೇಲೆ ನಾನು ವೆಂಕಟಸುಬ್ಬಯ್ಯನವರು ಹೊರಗೆ ಬಂದು ಅವರೊಡನೆ ಕಲಿತೆವು. 2 ನಿಮಿಷ ಉಪಚಾರ ಹೋಗ್ತಿಗಳಾದ ಮೇಲೆ ಬಂದ ವಿಸಿಟರ್ಗಳು ಮೇಲೆ ಕೇಳುವುದರಲ್ಲಿದ್ದರು. ಅವರಲ್ಲೊಬ್ಬ ನನ್ನನ್ನು ಕರೆದು 2-3 ಬೇರೆಯಾಗಿ ಕರೆದುಕೊಂಡು ಹೋಗಿ, ನಾನು ಪತ್ರಿಕೆಯ ಚಂದ 3-4 ವರ್ಷದ್ದೇನೋ ನಿಮಗೆ ಬಾಕಿ ಕೊಡಬೇಕಿತ್ತು, ಕಳಿಸಬೇಕೆಂದು ಆಗಾಗ ಅಂದುಕೊಂಡೆ, ಮರೆತು ಹೋಯಿತು. ಈಗ ನಿಮ್ಮನ್ನು ನೋಡಿದ ಮೇಲೆ ಜ್ಞಾಪಕಕ್ಕೆ ಬಂದಿದ್ದನ್ನು ಇಟ್ಕೊಳ್ಳಿ. ಇದರಲ್ಲಿ 2-3 ಖರ್ಚಾಗಿ ಹೋಗಿದೆ. 22-23 rupees ಇರಬಹುದು. ಬಾಕಿ ಏನಾದರೂ ಇದ್ರೆ ತಿಳಿಸಿ, ಕಳಿಸುತ್ತೇನೆ. ನಾನು ಇದಕ್ಕೇನು ಅವಸರವಾಗಿತ್ತು? ಇದು ನಿಮ್ಮಲ್ಲೇ ಇರಲಿ, ಬೆಂಗಳೂರಿಗೆ ಹೋಗಿ ಲೆಕ್ಕ ನೋಡಿ ನಿಮಗೆ ಬರೆಯುತ್ತೇನೆ. ಹಾಗೆ ಕಳಿಸಿದರೆ ಸರಿ, ಎಲ್ಲಿ ಹೋಗ್ತದೆ ನಿಮ್ಮಲ್ಲಿದ್ದರೆ? ಹೀಗೆ ಹೇಳಿ ನೋಟಿನ ಪುಸ್ತಕವನ್ನು ಹಿಂದಿರುಗಿಸಿದೆ. ಇದನ್ನು ನೋಡುತ್ತಿದ್ದ ವೆಂಕಟ ಸುಬ್ಬಯ್ಯನವರಿಗೆ ಮೈಯೆಲ್ಲ ಉರಿ ಬಂದಂತಾಗಿರಬೇಕು. ಆ ವಿಸಿಟರ್ ಬೆನ್ನು ತಿರುಗಿದ ಕೂಡಲೇ ನನ್ನನ್ನು ಕುರಿತು, ಬೇಕು ಫಮುಂಡೆದು, ಶುದ್ಧ ಮುಟ್ಟಾಳ, ಬರಬೇಕಾಗಿದ್ದ ಹಣವನ್ನು ಹಿಂದಕ್ಕೆ ಕೊಟ್ಟಿಯಲ್ಲ ಎನ್ನುತ್ತಾ ಶಾಸ್ತ್ರಿಗಳಲ್ಲಿ ಇದನ್ನು ಹೇಳಿದ. ಶಾಸ್ತ್ರಿಗಳು, ಅಶುಡು ಸಾರ್, ಅಶುಡು, ಇದಕ್ಕೆ ಕಾಸು ಕೈಗಂಟುವುದಿಲ್ಲ, ಇಂಥ ಅವಿವೇಕ ಉಂಟೆ, ಎಷ್ಟು ಬರಬೇಕಾಗಿತ್ತು? 4×32, 4 ವರ್ಷದ ಚಂದ. ವೆಂಕಟ ಸುಬ್ಬಯ್ಯ ಎಡಕೈಯ 3 ಬೆಟ್ಟುಗಳನ್ನು ಮೇಲೆ ಮಾಡಿ ಹೇಳಿದ, ಪಂಗನಾಮ ಹಾಕಿಕೋ. ನಿನ್ನ ಕೈಗೆ ಏನಾದರೂ ಹಣ ಒಪ್ಪಿಸಿದರೆ ಒಪ್ಪಿಸಿದವನು ಕೆಟ್ಟ, ಬಂದಷ್ಟನ್ನು ತೆಗೆದುಕೊಳ್ಳುವುದು ಬಿಟ್ಟು ಎಲ್ಲ ಒಟ್ಟಿಗೆ ತೆಗೆದುಕೊಳ್ಳೋಣ ಎಂದೇ ಅಲ್ಲ, ಮಹಾಸಾಹುಕಾರ. ಹೀಗೆ ಚಿಮಾರಿ ಆಯಿತು. 1926 VS ಶ್ರೀನಿವಾಸ ಶಾಸ್ತ್ರಿಗಳಿಗೆ ಕೊಚ್ಚಿನ್ ಸಂಸ್ಥಾನದ ಎರ್ನಾಕುಲಂ ಪಟ್ಟಣದ ಮಹಾರಾಜ ಕಾಲೇಜಿನಿಂದ ಒಂದು ಆಹ್ವಾನ ಬಂತು. ಅದು ಕೊಚ್ಚಿಯ ಮಹಾಜನ ಪರವಾದ ಆಹ್ವಾನ. ಆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರ್ ಆಗಿದ್ದ SK ಸುಬ್ರಹ್ಮಣ್ಯ ಅಯ್ಯರ್ ಎಂಬವರು ಶಾಸ್ತ್ರಿಗಳ ಸ್ನೇಹಿತರು. ಶಾಸ್ತ್ರಿಗಳನ್ನು ಎರ್ನಾಕುಲಂಗೆ ದಯಪಾಡಿಸಬೇಕೆಂದು
ದಯಮಾಡಿಸಬೇಕೆಂದು, ಕಾಲೇಜಿನಲ್ಲಿ 3-4 ಉಪನ್ಯಾಸ ಕೊಡಬೇಕೆಂದು, ಉಪನ್ಯಾಸಗಳ ವಿಷಯ ಪ್ರಕೃತ ಉಪಯೋಗಿಯಾದ ಯಾವ ಸಾರ್ವಜನಿಕ ಪ್ರಶ್ನೆಯಾದರೂ ಆಗಬಹುದೆಂದು ವಿಜ್ಞಾಪಿಸಿದ್ದರು ಮತ್ತು ತಾವು ಶಾಸ್ತ್ರಿಗಳಿಗೆ ಕೊಚ್ಚಿಯ ಮಹಾಜನದ ಅಭಿಲಾಷೆಯನ್ನು ಸೂಚಿಸಿರುವಂತೆ ಬರೆದರು. ಇದಕ್ಕೆ ಈ ಆಹ್ವಾನವನ್ನು ನನಗೆ ತೋರಿಸಿ, ಇದಕ್ಕೆ ನಿನ್ನ ಉತ್ತರವೇನು? ಇದು ಅವಶ್ಯವಾಗಿ ತಾವು ಒಪ್ಪಿಕೊಳ್ಳಬೇಕಾದ ಆಹ್ವಾನ. ದೇಶೀಯ ಸಂಸ್ಥಾನಗಳ ಪ್ರಶ್ನೆಯನ್ನು ಮಹಾಜನದ ಗಮನಕ್ಕೆ ತರಲು ಇದು ಒಳ್ಳೆಯ ಅವಕಾಶವಾಗಬಹುದು ಎಂದೆ. ಕೊಂಚ ಚರ್ಚೆ ಆದ ಮೇಲೆ ಶಾಸ್ತ್ರಿಗಳು ಅದನ್ನು ಅಂಗೀಕರಿಸಿದರು. ಕೊಂಚ ಚರ್ಚೆ ಎಂದೆ. ಅದಕ್ಕೆ ಕಾರಣ ಬಂದಿತ್ತು. ಅದುವರೆಗೆ ಬ್ರಿಟಿಷ್ ಇಂಡಿಯಾದ ರಾಜಕಾರಣಿಗಳು ದೇಶೀಯ ಸಂಸ್ಥಾನಗಳ ವಿಚಾರಕ್ಕೆ ಕೈ ಹಾಕುವ ವಾಡಿಕೆ ಇರಲಿಲ್ಲ. ಬ್ರಿಟಿಷ್ ಇಂಡಿಯಾ ನಾಯಕರು ದೇಶೀಯ ಸಂಸ್ಥಾನಗಳ ರಾಜಕೀಯವನ್ನು ತಮಗೆ ನಿಷಿದ್ಧವೆಂದೇ ಭಾವಿಸಿದ್ದರು. ಶಾಸ್ತ್ರಿಗಳು ಗೋಖಲೆಯವರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸಂಘಕ್ಕೆ ಸೇರಿದ್ದರಷ್ಟೇ. ಗೋಖಲೆಯವರು ದೇಶೀಯ ಸಂಸ್ಥಾನಗಳ ರಾಜಕೀಯಕ್ಕೆ ತಮ್ಮ ಸಂಘದ ಸದಸ್ಯರುಗಳು ಬಾಯಿ ಹಾಕತಕ್ಕದ್ದಲ್ಲವೆಂದೇ ಮನಸ್ಸಿನಲ್ಲಿ ನಿಷ್ಕರ್ಷ ಮಾಡಿಕೊಂಡಿದ್ದರು. ಮೈಸೂರಿನಲ್ಲಿ ಆನಂದರಾಯರು ದಿವಾನರಾಗಿದ್ದಾಗ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದು ಇಲ್ಲಿ ಅವರು ಕೊಡಲೊಪ್ಪಿದ ಭಾಷಣದ ಸಭೆಗೆ ಮೈಸೂರು ಸರ್ಕಾರ ತಡೆ ಹಾಕಿತ್ತಷ್ಟೇ. ಆ ಸಂದರ್ಭದಲ್ಲಿ ಗೋಖಲೆಯವರು ತಮ್ಮ ಸಂಘದವರಿಗೆ ಕೊಟ್ಟಿದ್ದ ಪ್ರತಿಷೇಧಾಜ್ಞೆ ಸ್ಪಷ್ಟವಾಗಿ ತಿಳಿಯಿತು. ಹೀಗೆ ಗೋಖಲೆಯವರು ನಿಷೇಧ ಮಾಡಿದ್ದ ವಿಷಯಕ್ಕೆ ಶಾಸ್ತ್ರಿಗಳು ಕೈ ಹಾಕತಕ್ಕದ್ದೇ ಇದು ಚರ್ಚೆಗೆ ಕಾರಣ. ನನ್ನ ವಾದ ಹೀಗಿತ್ತು. ಬ್ರಿಟಿಷ್ ಇಂಡಿಯಾದ ಪ್ರಶ್ನೆ ಬಗೆಹರಿಯಬೇಕಾದರೆ ಸಮಸ್ತ ಇಂಡಿಯಾದ ಪ್ರಶ್ನೆ ತೊಡಕಿಲ್ಲದಾಗಬೇಕು. ಆ ತೊಡಕು ಉಳಿದುಕೊಂಡಿರುವವರೆಗೂ ಬ್ರಿಟಿಷ್ ಇಂಡಿಯಾಕ್ಕೆ ಉದ್ದೇಶ ಸಾಧನೆ ಆಗದು. ಸಮಗ್ರ ಇಂಡಿಯಾದ ಪ್ರಶ್ನೆಯಾದರೂ ದೇಶೀಯ ಸಂಸ್ಥಾನಗಳ ಕಾರಣದಿಂದ ತೊಡಕಾಗಿದೆ. ಹೀಗೆ ನೀವು ಬ್ರಿಟಿಷ್ ಇಂಡಿಯಾದ ಸ್ವಾತಂತ್ರ್ಯವನ್ನು ಸಂಪಾದಿಸಿಕೊಳ್ಳಬೇಕಾದ್ರೆ ಮೊದಲು ಸಂಸ್ಥಾನಗಳ ತೊಡಕನ್ನು ಬಿಡಿಸಿ ನಿಮ್ಮ ಪ್ರಶ್ನೆಯನ್ನು ಸರಳ ಮಾಡಿಕೊಳ್ಳಬೇಕು. ಈ ಕಾರ್ಯಕ್ಕೆ ನೀವು ಕೈ ಹಚ್ಚದಿದ್ದರೆ ಮತ್ತಾರು ಅದನ್ನು ಎತ್ತಿಕೊಳ್ಳಲಾರರು. ಮತ್ತು ಈ ಪ್ರಶ್ನೆಯನ್ನು ಎತ್ತಿಕೊಂಡಾಗ ಅದಕ್ಕೆ ಉಂಟಾಗುವ ಪ್ರಾಧಾನ್ಯ ಮತ್ತೊಬ್ಬರಿಂದ ಅದಕ್ಕೆ ಬರಲಾರದು. ನೀವು ಈ ಪ್ರಶ್ನೆಯನ್ನು ಎತ್ತಿಕೊಂಡಾಗ ಅದಕ್ಕುಂಟಾಗುವ ಪ್ರಾಧಾನ್ಯ ಮತ್ತೊಬ್ಬರಿಂದ ಅದು ಬರಲಾರದು. ಹೀಗೆ ಬ್ರಿಟಿಷ್ ಇಂಡಿಯಾದ ದೃಷ್ಟಿಯಿಂದಲೇ ಸಂಸ್ಥಾನ ವಿಚಾರವು ನಿಮಗೆ ಅವಶ್ಯ ಕರ್ತವ್ಯ. ಹೀಗೆ ತರ್ಕವನ್ನು ಅಂಗೀಕರಿಸಿದರೆಂದು ನನಗೆ ಒಂದು ಹೆಮ್ಮೆಯ ಮಾತು. 1916 ಭಾರತದ ಭವಿಷ್ಯದಲ್ಲಿ ದೇಶೀಯ ಸಂಸ್ಥಾನಗಳ ಸ್ಥಾನವೇನು, ಅವು ಹೇಗೆ ಹೇಗೆ ರೂಪಾಂತರ ಪಡೆಯಬೇಕು ಎಂಬ ಪ್ರಶ್ನೆಗಳನ್ನು ವಿಚಾರಕ್ಕೆ ತೆಗೆದುಕೊಂಡವನಾದ್ದರಿಂದ ಆ ಪ್ರಶ್ನೆಗೆ ಶಾಸ್ತ್ರಿಗಳ ಆಸಕ್ತಿಯನ್ನು ಸಂಪಾದಿಸಿಕೊಳ್ಳಬಿರುವುದು ನನ್ನ ಅಭೀಷ್ಟವಾಗಿತ್ತು. ಶಾಸ್ತ್ರಿಗಳು ಎರ್ನಾಕುಲಂನಲ್ಲಿ 3-4 ಉಪನ್ಯಾಸಗಳನ್ನು ಕೊಟ್ಟರೆಂದು ನನ್ನ ಜ್ಞಾಪಕ. ನಾನಾಗ ಹಾಜರಿದ್ದು ಕೇಳಿದವನು. ಆ ಉಪನ್ಯಾಸಗಳಲ್ಲಿ ಸಂಸ್ಥಾನಗಳ ವಿದ್ಯಮಾನವನ್ನು ಶಾಸ್ತ್ರಿಗಳು ಸಮಗ್ರವಾಗಿ ವಿಚಾರ ಮಾಡಿದರು. ಸಂಸ್ಥಾನಗಳ ಭೂಮ್ಯಾಕಾರಗಳು, ರಾಜವಂಶಗಳ ವಿವಿಧ ಚರಿತ್ರೆಗಳು, ಆ ಸಂಸ್ಥಾನಗಳ ಉತ್ಪತ್ತಿಯ ಕತೆ, ಸಂಸ್ಥಾನಗಳಿಗೂ ಬ್ರಿಟಿಷ್ ಸರ್ಕಾರಕ್ಕೂ ಆಗಿದ್ದ ಕೌಲು ಕರಾರುಗಳು, ಅವರವರ ಸಂಬಂಧಗಳಲ್ಲಿ ಅವರ ಖುದ್ದು ರಾಜಿಯಿಂದ ಮಾಮೂಲಾಗಿ ಬೆಳೆದು ಬಂದಿದ್ದ ಪದ್ಧತಿ, ರೆಸಿಡೆಂಟರುಗಳ ಗುಪ್ತವಾದ ಕೈವಾಡ, ಅವರು ಮುಸುಕು ಮರೆಯಲ್ಲಿ ನಡೆಸುತ್ತಿದ್ದ ವ್ಯಾಪಾರಗಳು, ಇದರ ಜೊತೆಗೆ ಪ್ರಜಾಜನರು ಪಡೆಯುತ್ತಿದ್ದ ಹಿಂಸೆ, ಅನ್ಯಾಯ, ಈ ಎಲ್ಲ ವಿಷಯಗಳನ್ನು ಒಂದನ್ನೊಂದು ಎತ್ತಿಕೊಂಡು ವಿಪುಲವಾಗಿ ವಿಮರ್ಶೆ ಮಾಡಿದರು. ಭಾಷಣದ ಶೈಲಿ ವಿಷಯಕ್ಕೆ ತಕ್ಕಂತೆ ಗಂಭೀರವಾಗಿ, ಆಕರ್ಷಕವಾಗಿ, ವಿಚಾರ ಪ್ರಚೋದಕವಾಗಿತ್ತು. ಆ ಭಾಷಣಗಳ ಸಾರಾಂಶವನ್ನು ಎಲ್ಲ ಮುಖ್ಯ ಪತ್ರಿಕೆಗಳು ವರದಿ ಮಾಡಿದರು. ಸರ್ವೆಂಟ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಭಾಷಣದ ಮೊದಲು ವಿಸ್ತಾರ ರೂಪದಲ್ಲಿ ಅಚ್ಚಾಗಿ ನಂತರ ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು. ಈ ಪ್ರಕಟಣೆ ಮಹಾಜನದ ಗಮನವನ್ನು ವಿಚಾರದ ಕಡೆಗೆ ಸೆಳೆದು ಬ್ರಿಟಿಷ್ ಇಂಡಿಯಾ ರಾಜಕೀಯಸ್ಥನ ಮನಸ್ಸಿಗೆ ಈ ಪ್ರಶ್ನೆಯ ಅನಿವಾರ್ಯತೆಯನ್ನು ಮನದಟ್ಟು ಮಾಡಿತು. ಬ್ರಿಟಿಷ್ ಇಂಡಿಯಾ ರಾಜಕೀಯಸ್ಥರಲ್ಲಿ ದೇಶೀಯ ಸಂಸ್ಥಾನಗಳ ವಿಚಾರಕ್ಕೆ ತೀವ್ರ ಗಮನ ಕೊಟ್ಟವರಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳೇ ಮೊದಲಿಗರೆಂದು ಹೇಳಬಹುದು. ಕೊಚ್ಚಿ ಮಹಾರಾಜರು ಸ್ವತಃ ಸಂಸ್ಕೃತ ವಿದ್ವಾಂಸರು. ಶಾಸ್ತ್ರಿಗಳಿಗೆ ಶಾಸ್ತ್ರಿಗಳ ಸಂಸ್ಕೃತ ಪಾಂಡಿತ್ಯದ ಬಗ್ಗೆ ಮೆಚ್ಚುಗೆ ಇತ್ತು. ಕೊಚ್ಚಿಯಲ್ಲಿ ಶಾಸ್ತ್ರಿಗಳಿಗೆ ಮನ್ನಣೆ ಆಧರಣೆ ಎಲ್ಲ ದೊರಕಿದವು. ದಿವಾನ್ ಬಹದ್ದೂರ್ ನಾರಾಯಣ್ ಅಯ್ಯರ್ ಎಂಬುವರು ದಿವಾನರಾಗಿದ್ದರು. ಕೊಚ್ಚಿಯ ಮಹಾರಾಜರು ಶಾಸ್ತ್ರಿಗಳನ್ನು ತಮ್ಮ ಅರಮನೆಗೆ ಬರಮಾಡಿಕೊಂಡು ಕೊಂಚ ಹೊತ್ತು ಮಾತನಾಡಿ ಗೌರವಿಸಿದರು. ಮಹಾರಾಣಿಯವರು ಶಾಸ್ತ್ರಿಗಳ ಉಪನ್ಯಾಸ ಮಾಡಿದ ಬಹಿರಂಗ ಸಭೆಗೆ ದಯಮಾಡಿಸಿದ್ದರು. ಅನೇಕ ವಿದ್ವಾಸಂಸ್ಥೆಗಳು ಶಾಸ್ತ್ರಿಗಳನ್ನು ಕರೆದು ಬಹುಮಾನ ಮಾಡಿದರು. 1926 ಕಲ್ಕತ್ತಾದ ವಿಶ್ವವಿದ್ಯಾನಿಲಯದ ಕಮಲಾ ಲೆಕ್ಚರ್ಸ್ ಉಪನ್ಯಾಸ ಕೊಡುವುದಕ್ಕಾಗಿ ಶಾಸ್ತ್ರಿಗಳಿಗೆ ಕರೆ ಬಂದಿತ್ತು. ಕಮಲಾ ಲೆಕ್ಚರ್ಸ್ ಎಂಬ ದತ್ತಿಯಲ್ಲಿ ಕಮಲಾ ಎಂಬ ಹೆಸರು ಆ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದ ಅಶುತೋಷ್ ಮುಖರ್ಜಿ ಅವರ ಮಗಳ ಹೆಸರು. ದಿವಂಗತಳಾಗಿದ್ದ ಆಕೆ ಹೆಸರನ್ನು ಶಾಶ್ವತಪಡಿಸಬೇಕೆಂದು ಮುಖರ್ಜಿಯವರು ಆ ದತ್ತಿಯನ್ನು ಸ್ಥಾಪಿಸಿದ್ದರು. ಆ ದತ್ತಿಯ ನಿಯಮಗಳಲ್ಲಿ ಒಂದು, ಗೊತ್ತಾದ ಉಪನ್ಯಾಸಕರು ಕಲ್ಕತ್ತಾದ ವಿಶ್ವವಿದ್ಯಾನಿಲಯದಲ್ಲಿ ಮಾತನಾಡುವುದರ ಜೊತೆಗೆ ಇಂಡಿಯಾದ ಇನ್ನೊಂದು ಯಾವುದಾದರೂ ಸ್ಥಳದ ವಿಶ್ವವಿದ್ಯಾನಿಲಯದಲ್ಲಿ ಅದೇ ವಿಷಯದಲ್ಲಿ ಕುಳಿತು ಭಾಷಣ ಮಾಡಬೇಕು ಎಂಬುದು. ಶಾಸ್ತ್ರಿಗಳು ಇಂಡಿಯಾ ದೇಶದ ರಾಷ್ಟ್ರಕ, ಅವನ ಹಕ್ಕುಗಳು ಮತ್ತು ಕರ್ತವ್ಯಗಳು, ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಸನ್ ಉಪನ್ಯಾಸ ಮಾಲೆಯನ್ನು ಕಲ್ಕತ್ತಾದಲ್ಲಿ 1629 ಫೆಬ್ರವರಿಯಲ್ಲಿ ಕೊಟ್ಟರು. ಅದನ್ನು ದತ್ತಿಯ ನಿಯಮದಂತೆ ಮದರಾಸಿನಲ್ಲಿ ಪುನರಾವರ್ತನ ಮಾಡಿದ್ದಾಯಿತು. ಅದು ಅದೇ ವರ್ಷ ಮಾರ್ಚ್ ತಿಂಗಳಲ್ಲಿ. ಇದನ್ನು ಕುರಿತು ಶಾಸ್ತ್ರಿಗಳ ಸ್ವಭಾವ ದ್ಯೋತಕವಾದ ಒಂದು ಸಂಗತಿಯನ್ನು ಇಲ್ಲಿ ಅರಿಕೆ ಮಾಡಬಹುದು. ಶಾಸ್ತ್ರಿಗಳು ಉಪನ್ಯಾಸಕ್ಕಾಗಿ ಅನೇಕ ಪರಸ್ಥಳಗಳಿಂದ ಮದರಾಸ್ ಶಾಸ್ತ್ರಿಗಳ ಉಪನ್ಯಾಸಕ್ಕಾಗಿ
ಅನೇಕ ಜನರು ಮದ್ರಾಸಿಗೆ ಬಂದಿದ್ದರು. ಉಪನ್ಯಾಸದ ಸ್ಥಳ ಹಿಂದಿನ ಕ್ರಿಶ್ಚಿಯನ್ ಕಾಲೇಜಿನ ಒಂದು ಸಭಾಮಂದಿರ. ಉಪನ್ಯಾಸಕ್ಕಾಗಿ ಗೊತ್ತಾದ ದಿವಸಕ್ಕೆ ಹಿಂದೆ ಎರಡು ಮೂರು ದಿನದಿಂದ ಶಾಸ್ತ್ರಿಗಳಿಗೆ ಜ್ವರ ಬರುತ್ತಿತ್ತು, ತುಂಬಾ ಜ್ವರ. ಅದನ್ನು ತಿಳಿದ ಬಂಧುಗಳು ಸ್ನೇಹಿತರು ಆ ಉಪನ್ಯಾಸದ ದಿನವನ್ನು ಮುಂದೆ ಹಾಕಬೇಕೆಂದು ಒತ್ತಾಯ ಮಾಡಿದೆವು. ಬಹುಮಂದಿ ದೊಡ್ಡ ಮನುಷ್ಯರು ಶಾಸ್ತ್ರಿಗಳ ಒಡಂಬಡಿಕೆ ಕೇಳಿ ಉಪನ್ಯಾಸದ ತಾರೀಕನ್ನು ಮುಂದೆ ತಳ್ಳಲು ಅಪ್ಪಣೆ ಕೇಳಿದರು. ಶಾಸ್ತ್ರಿಗಳು ಒಪ್ಪಲಿಲ್ಲ. ಮದ್ರಾಸ್ ವಿಶ್ವವಿದ್ಯಾನಿಲಯದ ಆಗಿನ ವೈಸ್ ಚಾನ್ಸಲರ್ ಶಾಸ್ತ್ರಿಗಳ ಮನೆಗೆ ಬಂದು ಬಹುವಾಗಿ ಹೇಳಿದರು. ಶಾಸ್ತ್ರಿಗಳು ನಿರಾಕರಿಸಿದರು. ಕಡೆಗೆ ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಎಂಬ ವೃದ್ಧರು ಶಾಸ್ತ್ರಿಗಳ ಬಳಿಗೆ ಬಂದರು. ಆಗ ಕಂಡದ್ದನ್ನು ನಾನು ಇಲ್ಲಿ ಹೇಳುತ್ತೇನೆ. ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಮಹಾಪ್ರಸಿದ್ಧರಾದ ವಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಸ್ನೇಹಿತರು, ಅವರಿಂದ ಸ್ವಲ್ಪ ಹಿರಿಯರು. ನಾನು ಇವರನ್ನು ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಎಂದೇ ಕರೆಯುತ್ತೇನೆ. ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಪೊಲೀಸ್ ಇಲಾಖೆಯಲ್ಲಿ ಚಾಕರಿ ಮಾಡಿ ಸೂಪರಿಂಟೆಂಡೆಂಟ್ ಹುದ್ದೆಯಿಂದ ನಿವೃತ್ತರಾಗಿದ್ದವರು. ವಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ತಮ್ಮ ದಾನ ಧರ್ಮ ಕಾರ್ಯಗಳಲ್ಲಿ ಭವಿಷ್ಯವನ್ನೆಲ್ಲ ಎಸ್ ಕೃಷ್ಣಸ್ವಾಮಿ ಅಯ್ಯವರಿಗೆ ಒಪ್ಪಿಸಿದ್ದರು. ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಮೈಲಾಪುರದಲ್ಲಿ ಮನೆ ಮನೆಗೂ ತಿಳಿದಿದ್ದವರು. ಪ್ರತಿ ದಿನವೂ ಬೆಳಿಗ್ಗೆ ಎದ್ದು ವಿಭೂತಿ ಧರಿಸಿ ತಮ್ಮ ಧರ್ಮ ಕಾರ್ಯಕ್ಕಾಗಿ ಸ್ಥಳಕ್ಕೆ ಹೊರಡುವವರು. ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಯಾರೋ ಒಬ್ಬರು ಸಿಕ್ಕಿ ನಮಸ್ಕಾರ ಹೇಳುವರು. ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಶ್ರೀರಾಮಶರಣಂ ಎಂದು ಉತ್ತರ ಹೇಳುವರು. ಒಂದು ದಿನ ಒಬ್ಬ ಸ್ನೇಹಿತರು, ಬಹುಶಃ ಶ್ರೀನಿವಾಸ ಶಾಸ್ತ್ರಿಗಳೇ ಎಂದು ನನ್ನ ಜ್ಞಾಪಕ, ಕೃಷ್ಣಸ್ವಾಮಿ ಅಯ್ಯರವರನ್ನು ಕುಳಿತು ಕೇಳಿದರು, ನೀವು ಶ್ರೀರಾಮಶರಣಂ ಎಂದು ಹೇಳುತ್ತೀರಿ, ಆ ವಾಕ್ಯವನ್ನು ಪೂರ್ತಿಯಾಗಿ ಹೇಳುವುದಿಲ್ಲ, ಶ್ರೀರಾಮಶರಣಂ ಮಮ ಎಂದಲ್ಲವೇ ವಾಕ್ಯ. ಅಯ್ಯ, ಮಮ ಬಿಡಬೇಕೆಂದು ನಮಗಾಗಿರುವ ಉಪದೇಶ, ಅದನ್ನು ಬಿಡಲು ಪ್ರಯತ್ನ ಮಾಡುತ್ತಿರುವವನು ನಾನು. ಮಮ ಎಂಬುದನ್ನೇ ನೀನು ಜ್ಞಾಪಕಕ್ಕೆ ತರುತ್ತೀಯಲ್ಲ. ಇದು ಎಸ್ ಕೃಷ್ಣಸ್ವಾಮಿ ಅವರ ಸ್ವಭಾವ, ಶಾಸ್ತ್ರಿಗಳಲ್ಲಿ ಅವರಿಗೆ ಪೂಜ್ಯ ಭಾವ. ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಶಾಸ್ತ್ರಿಗಳು ಮಲಗಿದ್ದ ಮಂಚದ ಮೇಲೆ ಕುಳಿತು ಶಾಸ್ತ್ರಿಗಳ ಮೈ ಮೇಲೆ ಕೈಯಿಟ್ಟು ಶ್ರೀನಿವಾಸ ಎಂದು ಕೂಗಿದರು. ಶಾಸ್ತ್ರಿಗಳು ಕಣ್ಣು ಬಿಟ್ಟು ನೋಡಿ ಅಯ್ಯರ್ ವಾಳ್ ಎನ್ನುತ್ತಾ ಮೇಲೆ ಕೇಳಲು ಪ್ರಯತ್ನಿಸಿದರು. ಕೃಷ್ಣಸ್ವಾಮಿ ಅಯ್ಯರವರನ್ನು ತೆರೆದು ಮಲಗಿರು ಎಂದು ಹೇಳಿ ಹೀಗೆ ಹೇಳಿದರು. ಶ್ರೀನಿವಾಸ, ನಿನ್ನನ್ನು ಏಕವಚನದಲ್ಲಿ ಮಾತನಾಡಿಸುವ ಜನ ಈಗ ಯಾರು ಇದ್ದಾರೆ? ನನ್ನ ಅಕ್ಕ ಇದ್ದರು, ನೀವೊಬ್ಬರು. ಆಕೆ ಹೋದ ಮೇಲೆ ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ ಹಿರಿಯರು? ಹಾಗಾದರೆ ಹಿರಿಯರ ಮಾತನ್ನು ನೀನು ಕೇಳಬೇಕಲ್ಲ. ಉಪನ್ಯಾಸದ ತಾರೀಕಿನ ವಿಷಯವೊಂದನ್ನು ಹೊರತು ಬೇರೆ ಏನು ಹೇಳಿದರೂ ಕೇಳುತ್ತೇನೆ. ಅಯ್ಯರ್ ನಕ್ಕು ಹೇಳಿದರು, ಬಹು ನಿಶಕ್ತಿಯಾಗಿದೆಯಲ್ಲೋ ಮಗು, ನನಗೆ ಉಪನ್ಯಾಸ ಎದೆ ಮೇಲೆ ಒತ್ತುತ್ತಿದೆ. ಆ ಭಾರವನ್ನು ಇಳಿಸಿದರೆ ನನ್ನ ಜ್ವರವೂ ಇಳಿದಿತ್ತು. ಹಾಗಲ್ಲದೆ ಉಪನ್ಯಾಸದ ದಿನವನ್ನು ಮುಂದಕ್ಕೆ ತಳ್ಳಿದರೆ ನಾನು ಹೊರುವ ಭಾರ ಇನ್ನೂ ಹೆಚ್ಚಾಗುತ್ತದೆ. ಪರಸ್ಥಳಗಳಿಂದ ನೂರಾರು ಮಂದಿ ಉಪನ್ಯಾಸಕ್ಕಾಗಿ ಬಂದಿದ್ದಾರೆ. ಮದರಾಸು ಪಟ್ಟಣಗಳಲ್ಲಿ ಅವರು ಮೂರು ನಾಲ್ಕು ದಿನ ನಿಲ್ಲುವುದೆಂದರೆ ಎಷ್ಟು ವೆಚ್ಚ, ಎಷ್ಟು ಅನನುಕೂಲ ಅವರಿಗೆ. ಅದರ ಚಿಂತೆಯೇ ನನಗೆ ಅತಿಯಾಗಿದೆ. ನೀವು ಆಶೀರ್ವಾದ ಕೊಡಿ, ಉಪನ್ಯಾಸ ಸರಿಯಾಗಿ ನಡೆಯುತ್ತದೆ. ಇಂಥ ಪ್ರೀತಿಗೆ ದೇವರು ಒಲಿಯುತ್ತಾರೆ. ಹಾಗಾದರೆ ಆಗಲಿ, ಇನ್ನೊಂದು ಮಾತು ಹೇಳುತ್ತೇನೆ. ಉಪನ್ಯಾಸ ಕಾಲದಲ್ಲಿ ನಾನು ನಿನ್ನ ಪಕ್ಕದಲ್ಲಿ ಇದ್ದು ಅರ್ಧರ್ಧ ಗಂಟೆಗೆ ಒಂದು ಮಾತ್ರೆ ಒಂದು ಕಷಾಯ ಕುಡಿಸುತ್ತೇನೆ, ನೀನು ಅದನ್ನು ತೆಗೆದುಕೋ, ಎಲ್ಲ ಒಳ್ಳೆಯದಾದೀತು ಎಂದು ಹೇಳುತ್ತಾ ಶಾಸ್ತ್ರಿಗಳ ಹಣೆಗೆ ತಾವು ಮಂತ್ರಿಸಿ ತಂದಿದ್ದ ವಿಭೂತಿಯನ್ನು ಹಚ್ಚಿದರು. ಆ ಏರ್ಪಾಟಿನಂತೆ ಅಂದು ಸಂಜೆಯು ಮಾರನೆಯ ದಿನವೂ ಮೂರನೆಯ ದಿನವೂ ಕೃಷ್ಣಸ್ವಾಮಿ ಅಯ್ಯರವರು ಉಪನ್ಯಾಸ ಸ್ಥಳಕ್ಕೆ ಒಬ್ಬ ಆಯುರ್ವೇದ ವೈದ್ಯರನ್ನು ಕರೆತಂದು ಕಾಲಕಾಲಕ್ಕೆ ಶಾಸ್ತ್ರಿಗಳಿಗೆ ಔಷಧಿ ಕುಡಿಸಿದರು. ನಾನು ಆ ಉಪನ್ಯಾಸಗಳನ್ನು ಕೇಳಿದವನು. ಉಪನ್ಯಾಸಗಳು ನಾವು ನಿರೀಕ್ಷಿಸಿಕೊಂಡದ್ದಕ್ಕಿಂತ ಸೊಗಸಾಗಿ ಬೋಧಪ್ರದವಾಗಿ ಪ್ರೌಢ ವಾಕ್ಸರಣಿಯಿಂದ ಹರಿದು ಬಂತು. ಎಲ್ಲರಿಗೂ ಸಂತೃಪ್ತಿಯಾಯಿತು. 1924-25 ಸುಮಾರಿನಲ್ಲಿ ಶಾಸ್ತ್ರಿಗಳ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂಕಲ್ಪ ಉದಿಸಿತು. ತಮ್ಮ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆಯವರ ಜೀವನ ಚರಿತ್ರೆಯನ್ನು ಸಾರ್ವಜನಿಕ ಕಾರ್ಯ ತತ್ವಗಳನ್ನು ಸಮಗ್ರವಾಗಿ ಬರೆಯಬೇಕೆಂದು. ಈ ಗ್ರಂಥವನ್ನು ಬರೆದಿದ್ದರೆ ಅದು ಶಾಸ್ತ್ರಿಗಳ ಮಹಾಕೃತಿಯಾಗಿ ನಿಲ್ಲುತ್ತಿತ್ತು. ಆ ಕಾರ್ಯಕ್ಕೆ ಅವಶ್ಯವಾದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡರು. ಗೋಖಲೆಯವರು ಬರೆದಿದ್ದ 16 ಕಾಗದ ಅಸಲುಗಳು, ಗೋಖಲೆಯವರಿಗೆ 16 ಕಡೆಯಿಂದ ಬಂದಿದ್ದ ಪತ್ರಗಳು, ಆ ಕಾಲದ ರಾಜಕೀಯ ಪ್ರಶ್ನೆಗಳ ವಿಷಯದಲ್ಲಿ ಪತ್ರಿಕೆಗಳಲ್ಲಿ ನಡೆದಿದ್ದ ಪತ್ರಿಕಾ ಪ್ರಸಂಗ, ಗೋಖಲೆಯವರ ಹಿರಿಯರ ಮತ್ತು ಗುರುಗಳ ಮಿತ್ರರ ವಿರೋಧಿ ವರ್ಗದ ವಿಷಯಕ್ಕೆ ಸಂಬಂಧಪಟ್ಟ ಕಾಗದ ಪತ್ರ ಇವೆಲ್ಲವನ್ನು ಸಂಗ್ರಹ ಮಾಡಿ ಬೆಂಗಳೂರಿಗೆ ತಂದರು. ಈ ಸಾವಿರಾರು ಕಾಗದ ಪತ್ರಗಳನ್ನು ಗಮನವಿರಿಸಿ ಓದಿ ಟಿಪ್ಪಣಿ ಮಾಡಿ ಬರೆಯುವ ಕೆಲಸಕ್ಕೆ ನಾನು ಸಿದ್ಧನೆಂದು ಮೊದಲೇ ಒಪ್ಪಿಗೆ ಕೊಟ್ಟಿದ್ದೆ. ಕಾಗದದ ಕಟ್ಟುಗಳು ಪೆಟ್ಟಿಗೆ ಬಂದಾಗ ಕಾಗದ ಪತ್ರಗಳನ್ನು ಮೇಲಂದಾಜಿಗೆ ನೋಡಿದೆವು. ಕಾಗದಗಳನ್ನು ತಾರೀಕಿಗೆ ಅನುಸಾರವಾಗಿ, ವ್ಯಕ್ತಿಗೆ ಅನುಸಾರವಾಗಿ, ಪ್ರಸಂಗಕ್ಕೆ ಅನುಸಾರವಾಗಿ ವರ್ಗೀಕರಿಸಿ ಒಂದೊಂದು ಕಾಗದದ ಮೇಲೂ ಅದರ ಸಾರಾಂಶವನ್ನು ಒಂದೆರಡು ಮಾತುಗಳಲ್ಲಿ ಸೂಚಿಸಿ ಸಂಗ್ರಹ ಚೀಟಿ ಬರೆದಿಡತಕ್ಕದ್ದೆಂದು ಗೊತ್ತು ಮಾಡಿಕೊಂಡೆವು. ಈ ಸಾರಿ ಶಾಸ್ತ್ರಿಗಳು ಶಂಕರಪುರದಲ್ಲಿ ನನಗೆ ತೀರ ಸಮೀಪದ ಮನೆಯಲ್ಲಿ ತಂಗಿದ್ದರು. ಅದರಿಂದ ಕೆಲಸ ಬೇಗ ಬೇಗ ನಡೆಯಲು ಅನುಕೂಲವಾಯಿತು. ನನ್ನ ಜೊತೆಗೆ ಒಬ್ಬರಿಬ್ಬರು ಯುವಕರು ಬಂದಿದ್ದರು. ಕೆಲಸ ನನಗೆ ತುಂಬಾ ಕುತೂಹಲಕರವಾಗಿತ್ತು. ನಮ್ಮ ದೇಶದ ಚರಿತ್ರೆಗೆ ಅತ್ಯಂತವಾಗಿ ಸಂಬಂಧಪಟ್ಟ ಬಹುಮಂದಿ ಮಹನೀಯರ ಪತ್ರ ವ್ಯವಹಾರ ಅದರಲ್ಲಿತ್ತು. ವಿಶ್ವೇಶ್ವರಯ್ಯನವರು ಗೋಖಲೆಯವರಿಗೆ ಬರೆದಿದ್ದು, ವಾಚಾ ಅವರೊಂದಿಗೆ ವ್ಯವಹಾರ, ಬಂಗಾಳದ ಎಸ್ ಕೆ ಜಿ ಗುಪ್ತಾ, ಬಸು ಮೊದಲಾದವರೊಡನೆ ವ್ಯವಹಾರ, ಎಲ್ಲ ಪ್ರಾಂತಗಳ ಜನನಾಯಕರ ಸಂಗಡ ನಡೆದಿದ್ದ ಪತ್ರ ವ್ಯವಹಾರ, ಹೀಗೆ ಭಾರತದ ವಿದೇಶಿಯರ ಸ್ನೇಹಿತರಾದ ವೆಡರ್ಬರ್ನ್, ಸರ್ ಹೆನ್ರಿ ಕಾಟನ್, ಹೀಗೆ ಕಾಗದ ಮೊದಲಾದ
ಕಾಗದ ಪತ್ರಗಳು ಅತ್ಯಂತ ಸ್ವಾರಸ್ಯಕರವಾದ ಕಾಗದ ಪತ್ರಗಳು ನೂರು ನೂರಾಗಿದ್ದವು. ಆ ರಾಶಿಯಲ್ಲಿ ಸುಮಾರು ಅರ್ಧದಷ್ಟರ ಪರಿಶೀಲನೆ ಮಾಡಿದ್ದಾಯಿತು. ಅವುಗಳನ್ನು ಮತ್ತೊಮ್ಮೆ ಪರಿಶೀಲಿಸುವುದಾಗಿ ಶಾಸ್ತ್ರಿಗಳು ಹೇಳಿ ಪುಣೆಕ್ಕೆ ಪ್ರಯಾಣ ಮಾಡಿದರು. ಪೂನಾದಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಗೆ ಸೇರಿದ ಆರ್ಯಭೂಷಣ ಮುದ್ರಣಾಲಯದ ಕಟ್ಟಡದಲ್ಲಿ ಈ ಕಾಗದ ಕಟ್ಟುಗಳನ್ನು ಇಟ್ಟಿದ್ದರು. ಆ ಕಟ್ಟಡಕ್ಕೆ ಹೇಗೋ ಏನೋ ಬೆಂಕಿ ಬಿತ್ತು. ಕಟ್ಟಡದ ಜೊತೆಗೆ ಭಸ್ಮ ಎಷ್ಟೋ ವಸ್ತುಗಳು ಬೆಂಕಿಯ ಪಾಲಾದವು. ಗೋಖಲೆ ಪತ್ರಗಳ ರಾಶಿಯು ಹಾಗೆ ಭಸ್ಮವಾಯಿತು. ಶಾಸ್ತ್ರಿಗಳ ಸಂಕಲ್ಪ ರೂಪುಗೊಳ್ಳದೆ ನಿಂತು ಹೋಯಿತು. ಗೋಖಲೆ ಕಾರ್ಯ ನಡೆಯುತ್ತಿದ್ದ ಕಾಲದಲ್ಲಿ ನಾವು ಪ್ರತಿದಿನ ವಾಕಿಂಗ್ ಹೋಗುವುದು, ಹಿಂದೆ ಬಳಿಕ ಬಂದ ಬಳಿಕ ಕೊಂಚ ಹೊತ್ತ ಕೆಲಸಕ್ಕೆ ಕೊಡುವುದು ಹೀಗೆ ನಡೆಯುತ್ತಿತ್ತು. ಒಂದು ದಿನ ಶಾಸ್ತ್ರಿಗಳು ತುಂಬಾ ನೊಂದು ಹೇಳಿದರು, ಏನು ಸರ್ ಈ ಹಾಳು ದೇಹದ ಪೋಷಣೆಯಲ್ಲೇ ಆಯಸ್ಸು ಮುಗಿಯುತ್ತಿದೆ, ಬೆಳಗಾದರೆ ತಿಂಬೋಣ, ಅದು ಜೀರ್ಣವಾಗಲಿಕ್ಕಾಗಿ ತಿರುಗಾಡೋಣ, ತಿರುಗಾಟದ ಆಯಾಸ ಪರಿಹಾರಕ್ಕೋಸ್ಕರ ವಿಶ್ರಾಂತಿ, ವೆಚ್ಚಕ್ಕಾಗಿ ಹೋದ ಶಕ್ತಿಯನ್ನು ಭರ್ತಿ ಮಾಡಲು ಮತ್ತೆ ತಿಂಬೋಣ, ಮತ್ತೆ ವ್ಯಾಯಾಮ, ಮತ್ತೆ ವಿಶ್ರಾಂತಿ, ಹೀಗೆ ಕಳೆಯುತ್ತಿದೆಯಲ್ಲ ಕಾಲ. ನಾನು ಗೋಖಲೆ ಜೀವನ ಚರಿತ್ರೆ ಬರೆದು ಕೃತಾರ್ಥನಾಗುವುದು ಎಂದಿಗೆ. ಇಂಥ ಮಾತು ಅವರ ಬಾಯಿಂದ ನಾಲ್ಕಾರು ಸರಿ ಬಂದದನ್ನು ಕೇಳಿದ್ದೇನೆ. ಅವರ ದೇಹವೇನು ದೃಢವಾಗಿರಲಿಲ್ಲ, ನೋವು ಹೊರಗೆ ಕಾಣಿಸಿಕೊಳ್ಳದಿದ್ದರೂ ಒಳಗೆ ದೌರ್ಬಲ್ಯದ ಲಕ್ಷಣ ಇದ್ದೇ ಇತ್ತು. ಅವರು ಬೇಸರದ ಮಾತನಾಡಿದ್ದಾಗ ನಾನು ಮನಸ್ಸನ್ನು ಸಂತೋಷದಲ್ಲಿ ಇಟ್ಟುಕೊಂಡಿರಿ, ಈಗ ಆತುರಕ್ಕೆ ಏನು ಕಾರಣವಿಲ್ಲ, ಮುಂದಿನ ಬೇಸಿಗೆಯಲ್ಲಿ ಬರವಣಿಗೆಯಲ್ಲಿ ಕುಳಿತುಕೊಂಡರೆ ಗ್ರಂಥ ಒಂದೇ ದಾರೆಯಾಗಿ ಅರಿ ಸಮಾಪ್ತಿಗೆ ಬರುತ್ತದೆ ಎಂದು ಭರವಸೆ ಹೇಳುತ್ತಿದ್ದೆ. ವಾಕಿಂಗ್ ಹೋಗುವಾಗ ಎಷ್ಟು ಅಧ್ಯಾಯಗಳಿರಬೇಕು, ಯಾವ ಅಧ್ಯಾಯದ ಶೀರ್ಷಿಕೆ ಏನಾಗಿರಬೇಕು, ಯಾವ ಯಾವ ವಿಷಯ ಎಷ್ಟೆಷ್ಟು ಪುಟವಾಗಿರಬೇಕು ಎಂದೆಲ್ಲ ಪುನಃ ಪುನಃ ಆಲೋಚಿಸಿ ಹಂಗಾಮಿ ನಿಷ್ಕರ್ಷೆಗೂ ಬಂದಿದ್ದೆವು. ಗ್ರಂಥ ಕಾರ್ಯಕ್ಕೆ ಮಹಾವಿಘ್ನ ಬಂದ ಮೇಲೆ ಶಾಸ್ತ್ರಿಗಳು ತಮ್ಮ ಮನಸ್ಸಿನಲ್ಲಿ ಸಂಗ್ರಹ ಮಾಡಿದ ವಿಷಯವನ್ನು 1935 ಮೈಸೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಉಪನ್ಯಾಸ ರೂಪದಲ್ಲಿ ನಿರೂಪಿಸಿದರು. ಆ ಉಪನ್ಯಾಸಗಳ ಮುಖ್ಯಾಂಶವನ್ನು ಬೆಂಗಳೂರಿನಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜಿನ ಅಂಗಳದಲ್ಲಿ ಉಪನ್ಯಾಸ ಮಾಡಿದ್ದರೆಂದು ನನ್ನ ಜ್ಞಾಪಕ. ರಾಜಕೀಯದಲ್ಲಿಯೂ ಜನ ಜನಾಂಗಗಳ ಸಂಬಂಧಗಳ ವಿಷಯದಲ್ಲಿಯೂ ತಾವು ಆಡುವ ಮಾತು ಸಂದಿಗ್ಧವಾಗದೆ ವಾದ ವಿವಾದಗಳಿಗೆ ಎಡೆಬಿಡದಂತೆ ಸ್ಪಷ್ಟವಾಗಿ ನಿಷ್ಕೃಷ್ಟವಾಗಿ ಇರಬೇಕು ಎಂದು ತೋರಿದ ಅಪರೂಪ ಸಂದರ್ಭಗಳಲ್ಲಿ ಶಾಸ್ತ್ರಿಗಳು ಪೂರ್ವಾಲೋಚನೆಯಿಂದ ಸಿದ್ಧಪಡಿಸಿಕೊಳ್ಳುತ್ತಿದ್ದರು. 1933 ನಡೆದ ಬೊಂಬೈ ಪಟ್ಟಣದ ಎಡ್ವಿಂಗ್ ಮಾಂಟಿಂಗ್ ಎಂಬಾತನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು. ಮಾಂಟಿಂಗ್ ಎಂಬಾತ ಇಂಡಿಯಾದ ವಿಷಯಕ್ಕೆ ಸೆಕ್ರೆಟರಿ ಆಗಿದ್ದ ಬ್ರಿಟಿಷ್ ಮಂತ್ರಿ. ಆತನ ಕಾಲಕ್ಕೆ ಆಗಿನ ಸಂದರ್ಭದಲ್ಲಿ ಒಬ್ಬ ಇಂಗ್ಲಿಷ್ ರಾಜಕೀಯಸ್ಥನು ಇಂಡಿಯಾಕ್ಕೆ ಎಷ್ಟು ದೂರ ಸಹಾಯ ಮಾಡಬಹುದಾಗಿತ್ತು ಅಷ್ಟು ಹೆಚ್ಚಿನ ಸಹಾಯ ಮಾಡಿಕೊಟ್ಟವನು ಆತ. ಮಾಂಟೆಂಗ್ ಚೇಮ್ಸ್ಫರ್ಡ್ ಸುಧಾರಣೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ರಾಜಕೀಯ ಸುಧಾರಣೆಯಲ್ಲಿ ಆತನ ಹೆಸರು ಬರುತ್ತದೆ. ಇಂಡಿಯಾ ದೇಶಕ್ಕೆ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅಥವಾ ಜವಾಬ್ದಾರಿ ಸರ್ಕಾರ ಪದ್ಧತಿಯು ಉದ್ದಿಷ್ಟವಾದದ್ದೆಂದು ಬ್ರಿಟನ್ನಿನ ಉದ್ದೇಶ ಪೋಷಣೆಯನ್ನು ಹೊರಡಿಸಿದ ಆತ ಎಡ್ವಿನ್ ಮಾಂಟೆಂಗ್. ಇಂಥ ಉಪಕಾರಿಯನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕೆಂದು ಬೊಂಬಾಯಿ ಪ್ರಾಂತದ ಮಹಾಜನ ಉದ್ದೇಶಪಟ್ಟು ಆತನ ಪ್ರತಿಮೆಯನ್ನು ಸ್ಥಾಪಿಸುವ ಆಲೋಚನೆ ಮಾಡಿದರು. ಶ್ರೀನಿವಾಸ ಶಾಸ್ತ್ರಿಗಳು ಮಾಂಟೆಂಗ್ ಮಹಾಶಯನನ್ನು ಖುದ್ದಾಗಿ ಬಲ್ಲವರು, ಆತನ ಮನೋಭಾವವನ್ನು ಚೆನ್ನಾಗಿ ಅರಿತಿದ್ದವರು, ಆತನ ಕಾರ್ಯದ ವಿಷಯದಲ್ಲಿ ಸಹಾನುಭೂತಿ ಇದ್ದವರು. ಆದ್ದರಿಂದ ಆ ಪ್ರತಿಮೆಯ ಅನಾವರಣವನ್ನು ಮಾಡಲು ಶಾಸ್ತ್ರಿಗಳೇ ತಕ್ಕವರೆಂದು ಆ ಸ್ಟ್ಯಾಚ್ಯೂ ಕಮಿಟಿ ಶಾಸ್ತ್ರಿಗಳಿಗೆ ಆಹ್ವಾನವನ್ನು ಕಳಿಸಿದರು. ಅದನ್ನು ಅಂಗೀಕರಿಸಿದ ಬಳಿಕ ತಮ್ಮ ಸ್ನೇಹಿತರಿಗೆ ಕೆಲ ಮಂದಿಗೆ ಕೋರಿಕೆಯ ಪತ್ರವನ್ನು ಕಳಿಸಿದರು. ನಾನು ಮಾಂಟೆಗೂ ಪ್ರತಿಮೆಯನ್ನು ಅನಾವರಣ ಮಾಡಲು ಹೋಗುತ್ತಿದ್ದೇನೆ, ಒಪ್ಪಿಕೊಂಡಿದ್ದೇನೆ, ಆ ಸಂದರ್ಭದಲ್ಲಿ ಭಾಷಣ ಮಾಡುವುದು ಅವಶ್ಯವಾಗುತ್ತದೆ, ಆಗ ಏನೇನು ಹೇಳಬಹುದು ಏನೇನು ಹೇಳಬಾರದು ಈ ವಿಷಯದಲ್ಲಿ ನನಗೆ ಸಹಾಯ ಬೇಕಾಗಿದೆ, ಸಲಹೆ ಬೇಕಿದೆ. ಇದು ಪತ್ರದ ಸಾರಾಂಶ. ಆ ಪತ್ರ ಪಡೆದವರಲ್ಲಿ ನಾನು ಒಬ್ಬ. ನಾನು ಉತ್ತರ ಬರೆಯುವಾಗ ಆಶ್ಚರ್ಯ ಸೂಚಿಸಿದೆ, ನಿಮಗೆ ನಾನು ಸಲಹೆ ಕೊಡುವುದೆ. ಅವರು ಅಲ್ಲಿಗೆ ಬಿಡಲಿಲ್ಲ, ಮರುಪತ್ರ ಬರೆದರು. ನಾನು ಉಪಚಾರಕ್ಕಾಗಿ ಕಾಗದ ಬರೆದವನಲ್ಲ, ವಾಸ್ತವವಾಗಿ ನಾನು ವಿಷಯವನ್ನು ತಿಳಿದುಕೊಂಡು ಆಲೋಚನೆ ಮಾಡಬೇಕೆಂದು ಬರೆದೆ. ನನಗೆ ತೋರಿದ ಕೆಲವು ಪಾಯಿಂಟ್ಗಳನ್ನು ಗುರುತು ಹಾಕಿ ಜವಾಬು ಬರೆದೆ. ಆಮೇಲೆ 2-3 ಕಳೆದ ಬಳಿಕ ಶಾಸ್ತ್ರಿಗಳು ಬೊಂಬಾಯಿಗೆ ಹೊರಡಬೇಕಾದ ದಿನ ಬಂತು. ಅದೇ ವೇಳೆಗೆ ನಾನು ಬೆಳಗಾವಿಗೆ ಬಹುಶಃ ಸಾಹಿತ್ಯ ಸಮ್ಮೇಳನಕ್ಕಾಗಿ ಹೋಗಬೇಕಾದ ಸಂದರ್ಭ. ನಾವಿಬ್ಬರು ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಒಟ್ಟಿಗೆ ಪ್ರಯಾಣ ಮಾಡಿದೆವು 2nd class ರೈಲ್ಗಾಡಿನಲ್ಲಿ. ಆ ದಿನ ಬೆಳಿಗ್ಗೆ ಹಿಂದೂಪುರ ಸ್ಟೇಷನ್ವರೆಗೂ ನಮ್ಮ ಗಾಡಿಯಲ್ಲಿ ಬೇರೆ ಯಾರೋ ಒಬ್ಬಿಬ್ಬರು ಇದ್ದರು. ಹಿಂದೂಪುರದಲ್ಲಿ ಅವರು ಇಳಿದರು, ನಾವಿಬ್ಬರೇ ಗಾಡಿಯಲ್ಲಿ ಇಳಿದೆವು. ಅಲ್ಲಿಂದ ಮುಂದೆ ಗಾಡಿಯೆಲ್ಲ ನಮ್ಮದೇ ಮಾತು. ಶಾಸ್ತ್ರಿಗಳು ಹೇಳಿದರು, ಮಾಂಟೆಂಗು ವಿಷಯ ಈಗ ಮಾತನಾಡೋಣಯ್ಯ. ನನಗೆ ಸ್ನೇಹಿತರು ಕಳಿಸಿರುವ ಸಲಹೆಗಳನ್ನೆಲ್ಲ ನಾನು ಪರಾಮರ್ಶೆ ಮಾಡಿ ನನ್ನ ಭಾಷಣದಲ್ಲಿ ಏನೇನು ಹೇಳಬೇಕೆಂಬುದನ್ನು ಗೊತ್ತು ಮಾಡಿದ್ದೇನೆ. ಈಗ ಯಥಾವತ್ತಾಗಿ ರಿಹರ್ಸ್ ಉಪನ್ಯಾಸದ ಕರಡು ಪ್ರತಿಯನ್ನು ನಿನಗೆ ಹೇಳುತ್ತೇನೆ. ಪ್ರಾರಂಭಿಸಿ ತಮ್ಮೆದುರಿಗೆ ಯಾವ ಕರಡು ಪ್ರತಿಯನ್ನು ಕಾಗದವನ್ನು ಇಟ್ಟುಕೊಳ್ಳದೆ ಧಾರಾಕಾರವಾಗಿ ಉಪನ್ಯಾಸ ಮಾಡಿದರು. ನಾವು ಬೆಳಗಾವಿಯ ಹಿಂದಿನ ಸ್ಟೇಷನ್ ಮುಟ್ಟುವ ವೇಳೆಗೆ ಆ ಪರೀಕ್ಷಾ ಉಪನ್ಯಾಸ ಮುಗಿದಿತ್ತು. ಅಲ್ಲಿಂದ 4 ಕಳೆದ ಮೇಲೆ ಮುಂಬಾಯಿಯಲ್ಲಿ ಅನಾವರಣವಾಯಿತು. ಆಗಿನ ಭಾಷಣ ಮುಂಬೈ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಶಾಸ್ತ್ರಿಗಳಲ್ಲಿ ಹೇಳಿದ್ದಕ್ಕೂ ಪೂರ್ವಭಾವೆಯಾಗಿ ನಾನು ಅವರಿಂದ ಕೇಳಿದ್ದಕ್ಕೇನು ವ್ಯತ್ಯಾಸವಿರಲಿಲ್ಲ. 100 ಅದೇ ಅವರ ಧಾರಣಾ ಶಕ್ತಿ ಅಷ್ಟು ಪಟುವಾದದ್ದು. ಅವರು ಬರವಣಿಗೆ ಬರೆಸುವಾಗಲೂ ಹಾಗೆ ಪ್ರಾರಂಭ ಮಾಡಿ 20-30 ವಾಕ್ಯಗಳನ್ನು ಬರೆಸುವರು.
ಸಾವಕಾಶವಾಗಿ ಆಲೋಚನೆ ಮಾಡಿ ಆತುರವಿಲ್ಲದೆ ಹೇಳುವರು. ಹೀಗೆ ಕಾಲು ಗಂಟೆಯೋ ಅರ್ಧ ಗಂಟೆಯೋ ಆದಾಗ ವಿಘ್ನ ಬರುವುದು. ಯಾರೋ ಸ್ನೇಹಿತರು ಯಾವುದೋ ಕಾಗದ ಏನೋ ಪ್ರಸಂಗ 10-15 ನಿಮಿಷ 30 ನಿಮಿಷ ಹಿಡಿಯುವುದು. ಆಗ ಶಾಸ್ತ್ರಗಳು ಮತ್ತೆ ಆರಂಭಿಸುವರು. ಇದರಲ್ಲಿ ವಿಶೇಷವೇನೆಂದರೆ ಅವರು ಮೊದಲನೆಯ ಸಲ ಹೇಳುತ್ತಿರುವಾಗ ವಿಘ್ನದ ಕಾರಣವಾಗಿ ವಾಕ್ಯವು ಪದವು ಪೂರ್ತಿಯಾಗದೆ ಅರ್ಧಕ್ಕೆ ನಿಂತಿರುತ್ತಿದ್ದೆಂದರೆ ಪುನಃ ಪ್ರಾರಂಭ ಮಾಡುವಾಗ ಆ ವಾಕ್ಯಾರ್ಧವನ್ನು ಅರ್ಧ ಪದದಿಂದವೇ ಆರಂಭಿಸುವರು. ನಡುವೆ ವಿಘ್ನ ಬರಲಿಲ್ಲವೋ ಎಂಬಂತೆ ವಾಕ್ಯ ಹಿಂದಿನದು ಮುಂದಿನದು ಅಖಂಡವಾಗಿ ಹೊಂದಿಕೊಳ್ಳುತ್ತಿತ್ತು. ಅವರ ಜ್ಞಾಪಕ ಶಕ್ತಿ ಇಷ್ಟು ಪ್ರಬಲವಾಗಿದ್ದರಿಂದ ಅವರು ಹೆಚ್ಚಾದ ಪೂರ್ವಸಿದ್ಧತೆ ಮಾಡಿಕೊಳ್ಳಬೇಕಾಗಿರಲಿಲ್ಲ. ಅವರಿಗಿದ್ದ ಮತ್ತೊಂದು ಶಬ್ದ ಸಂಪತ್ತು ಅವರ ಶಬ್ದಕೋಶ ವಿಸ್ತಾರವಾಗಿತ್ತು. ಆದರೆ ಅದು ಆಡಂಬರಕ್ಕಾಗಿ ಇದ್ದದ್ದಲ್ಲ. ಶಾಸ್ತ್ರಗಳು ಅಪೂರ್ವ ಪ್ರಯೋಗಗಳನ್ನು ಮಾಡುತ್ತಿದ್ದವರಲ್ಲ. ಯಾವುದು ಜನಕ್ಕೆ ಸುಲಭವೋ, ಯಾವುದು ಲೋಕ ರೂಢಿಯಲ್ಲಿ ಅಂಗೀಕೃತವಾದದ್ದು ಅಂತ ಪದಗಳನ್ನೇ ಅವರು ಬಳಸುತ್ತಿದ್ದರು. ಆದರೆ ಅದರಲ್ಲಿ ಒಂದು ವಿವೇಚನೆ. ಈ ಮಾತನ್ನು ಅವರು 4-5 ಸಾರಿ ಹೇಳಿದ್ದಾರೆ. ಶಬ್ದ ಸಂಪತ್ತಿನಲ್ಲಿ ಯಾವುದು ನಿಜವಾದ ಅಲಂಕಾರ, ಟ್ರೂಲಿ ಆರ್ನಮೆಂಟಲ್, ಯಾವುದು ಕೃತಕ, ಮೆಟ್ರಿಷಿಯಸ್, ಇದನ್ನು ನಾವು ಸರ್ವದಾ ವಿವೇಕ ಮಾಡುತ್ತಿರಬೇಕು. ಭಾಷೆಯಲ್ಲಿ ಅಲಂಕಾರ ಬೇಡವೆನ್ನಲಾಗದು, ಅರ್ಥ ಸ್ಪಷ್ಟತೆಗೋಸ್ಕರ ಅಲಂಕಾರಗಳನ್ನು ಉಪಯೋಗಿಸಬೇಕಾಗುತ್ತದೆ. ಶ್ರೋತ್ರನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಬೇಕಾದರೆ ಕೆಲವು ಪದ ಪ್ರಯೋಗಗಳು ಅವಶ್ಯವಾಗುತ್ತವೆ. ಆದರೆ ನಾವು ಮಾಡುವ ಪ್ರಯೋಗ ನಿಜವಾಗಿಯೂ ಉದ್ದೇಶಕ್ಕಾಗಿ ಸಹಕಾರಿಯಾಗಿಯೇ ಅಥವಾ ಆಡಂಬರ ಮಾತ್ರದ್ದೇ, ಸಹಜವೇ ಕೃತಕವೇ, ಇದನ್ನು ಗಮನದಲ್ಲಿ ಇರಿಸಿ ನೋಡುತ್ತಿರಬೇಕು. ಶಾಸ್ತ್ರಗಳ ವಾಕ್ ಪ್ರಭಾವದ ಗುಣಗಳನ್ನು ಕೆಲವು ಮಾತುಗಳಿಂದ ವಿಶದಪಡಿಸಲು ಪ್ರಯತ್ನಿಸುತ್ತೇನೆ. ಆದರೆ ಅದು ಕಾರ್ಯಕಾರಿ ಪ್ರಯತ್ನವಲ್ಲ. ಆಕಾಶದಲ್ಲಿ ಕಾಣುವ ಕಾಮನ ಬಿಲ್ಲಿನ ಬಣ್ಣಗಳನ್ನು ವರ್ಣಿಸುವುದು ಸಾಧ್ಯವೇ? ಅದಕ್ಕಿಂತ ನಮಗೆ ಸಮೀಪವಾದ ತೋಟದಲ್ಲಿಯ ಚಿಗುರೆಲೆಯ ಬಣ್ಣಗಳನ್ನು, ಗುಲಾಬಿಯಂತ ಹೂವಿನ ಬಣ್ಣಗಳನ್ನು ಮಾತ್ರದಿಂದ ವರ್ಣಿಸಲಾದೀತು. ಒಳ್ಳೆಯ ಸಂಗೀತವನ್ನು ವರ್ಣಿಸಲಾದೀತು. ಒಳ್ಳೆಯ ವಾಗ್ಮಿಯ ವಿಷಯವೂ ಅಷ್ಟೇ, ಅದು ಆತನ ಬಾಯಿಯಿಂದ ಹೊರಟು ಬರುತ್ತದೆ. ಕೇಳುವವರ ಮನಸ್ಸಿನಲ್ಲಿ ವಿಧ ವಿಧವಾದ ಸಂತೋಷ ಅನುಭವಗಳಾಗುತ್ತವೆ. ವಾಗ್ಮಿಯ ಪ್ರಭಾವ ಅಂತರಂಗಕ್ಕೆ ಸೇರಿದ್ದು, ಬಹಿರಂಗದಲ್ಲಿ ಅದನ್ನು ಪುನರುತ್ಪತ್ತಿ ಮಾಡುವುದು ನನ್ನಂತವನ ಪಾಲಿಗೆ ಅಸಾಧ್ಯ. ಆದರೂ ಯುವಕರು ಅದನ್ನು ಕುತೂಹಲಿಗಳಾಗಿದ್ದಲ್ಲಿ ಅಂಥವರಿಗಾಗಿ ಒಂದೆರಡು ಸ್ಥೂಲ ರೇಖೆಗಳನ್ನು ಇಲ್ಲಿ ಗುರುತಿಸಲು ಪ್ರಯತ್ನಿಸುತ್ತೇನೆ. ಒಂದು, ಮನ ಪ್ರಸನ್ನತೆ. ಶಾಸ್ತ್ರಗಳು ತಾವು ಹೇಳಬೇಕಾದ್ದನ್ನು ಮನಸ್ಸಿನಲ್ಲಿ ಪುನಃ ಪುನಃ ಆಲೋಚಿಸಿ ನಿಷ್ಕರ್ಷ ಮಾಡಿ ಒಂದು ಕ್ರಮದಲ್ಲಿ ಏರ್ಪಡಿಸಿಕೊಳ್ಳುತ್ತಿದ್ದರು. ಈ ಮನ ಪ್ರಸನ್ನತೆ ಮೊದಲ ಗುಣ. ಎದ್ದು ನಿಂತ ಮೇಲೆ ವಿಷಯಕ್ಕಾಗಿ ತಾರಾಡುವುದು, ಹಾ ಎನ್ನುವುದು, ಹೂ ಎನ್ನುವುದು, ಮಾತಿಗಾಗಿ ಹುಡುಕಾಡುವುದು, ಈ ವಿಕಾರಗಳು ಶಾಸ್ತ್ರಿಗಳಲ್ಲಿ ಇರಲಿಲ್ಲ. ಅವರು ಮನಸ್ಸು ತಿಳಿಯಾಗಿ ಇಷ್ಟನ್ನೇ ಹೇಳಬೇಕು ಎನ್ನುವುದು ಖಚಿತವಾಗಿರುತ್ತಿತ್ತು. ಮನೋ ನಿಷ್ಕರ್ಷ ಬಹುದೊಡ್ಡದು. ಶಬ್ದ ಸೌಷ್ಠವ. ಅವರಿಗಿದ್ದ ವಿಸ್ತಾರವಾದ ಶಬ್ದ ರಾಶಿಯಲ್ಲಿ ಪ್ರಕೃತಕ್ಕೆ ಯಾವುದು ಉಚಿತವೆಂಬುದನ್ನು ಆರಿಸಿ ಆರಿಸಿ ಮೇಲಕ್ಕೆತ್ತುತ್ತಿದ್ದರು. ವಾಕ್ಯ ಧೋರಣೆ. ಉಪನ್ಯಾಸವು ಸಲಿಗೆಯುಳ್ಳ ಸುಸಂಸ್ಕೃತ ಸ್ನೇಹಿತರ ಜೊತೆಯಲ್ಲಿ ಆಡಿದ ಮಾತಿನಂತೆ ತಕ್ಷಣ ಶ್ರೋತೃನ ಮನಸ್ಸನ್ನು ಅರಳಿಸಬಲ್ಲದ್ದಾಗಿರಬೇಕು. ಅದರಲ್ಲಿ ಹಾಸ್ಯ, ಅನುನಯ, ಉದ್ಬೋಧನೆ, ಪ್ರಚೋದನೆ, ಈ 4-6 ಗುಣಗಳಿರಬೇಕು. ಈ ಕಾರ್ಯಕ್ಕಾಗಿ ತಕ್ಕಂತೆ ವಾಕ್ಯ ರಚನೆ, ವಾಕ್ಯದ ನಾನಾ ಭಾಗಗಳ ಸಂಯೋಜನೆಯಲ್ಲಿಯೇ ಒಂದು ಕುತೂಹಲಕಾರಿಯಾದ ಗುಣ. ಕಂಠಧ್ವನಿ. ಶಾಸ್ತ್ರಿಗಳಿಗೆ ಭಗವಂತನು ಕೊಟ್ಟಿದ್ದ ವರಗಳಲ್ಲಿ ಧ್ವನಿ ಸಂಪತ್ತು ಒಂದು. ಅವರ ಧ್ವನಿಯೇ ಶ್ರಾವ್ಯವಾದದ್ದು. ಇಂಗ್ಲಿಷೇ ಆಗಲಿ, ಸಂಸ್ಕೃತವೇ ಆಗಲಿ, ತಮಿಳೇ ಆಗಲಿ, ಅವರ ಕಂಠದಿಂದ ಮಾತಿನ ಪ್ರವಾಹ ಬರುತ್ತಿದ್ದರೆ ಕಿವಿಗೆ ಒಂದು ಇಂಪು. ನಿದ್ದೆ ತರುವ ಇಂಪಲ್ಲ, ನಿದ್ದೆಯಿಂದ ಎಚ್ಚರಿಸುವ ಇಂಪು. ಬುದ್ಧಿ ತೂಕಡಿಸುತ್ತಿರುವಾಗ ಶಾಸ್ತ್ರಿಗಳ ಧ್ವನಿ ಅದಕ್ಕೆ ತಗುಲಿದರೆ ಬುದ್ಧಿಯು ಎಚ್ಚೆತ್ತು ಆಲಿಸುವುದು. ಒಂದು ದಿನ ಬೆಂಗಳೂರು ಕೋಟೆಯ ಟಿಪ್ಪು ಸುಲ್ತಾನ ಅರಮನೆಯ ಪಶ್ಚಿಮದ ಮಹಡಿಯಲ್ಲಿ ಒಂದು ಸಂತೋಷ ಕೂಟ, ಸ್ಕೌಟ್ ಸಂಸ್ಥೆ ಇದು. ಒಳ್ಳೊಳ್ಳೆ ತಿಂಡಿ, ಹೂವು, ಹಣ್ಣು, ಆ ಹೊತ್ತು ಭಾಷಣದ ಏರ್ಪಾಟಿರಲಿಲ್ಲ. ಶಾಸ್ತ್ರಿಗಳಿಗೆ ಹಾರ ತುರಾಯಿ ಸಮರ್ಪಿಸುವುದಷ್ಟೇ ಕಾರ್ಯಕ್ರಮ. ಆದರೆ ನಮ್ಮ ಕೆಎಚ್ ರಾಮಯ್ಯನವರಲ್ಲಿದ್ದರಲ್ಲ, ಆ ಹೊತ್ತಿನ ಸಮಾರಂಭಕ್ಕೆ ಮುಖ್ಯ ಯಜಮಾನರು ರಾಮಯ್ಯನವರು. ಅವರು ಕಡೆಯಲ್ಲಿ ಎದ್ದು ನಿಂತು ತಮಾಷೆಯ ರೀತಿಯಲ್ಲಿ ಒಂದು ವಾಕ್ಯ ಹೇಳಿದರು. ನಾವು ಇಷ್ಟೊಂದು ಸಂತೋಷದಿಂದ ಏನಾದರೂ ಒಳ್ಳೆಯದನ್ನು ಕೇಳಬೇಕೆಂದಿರುವಾಗ ನಮ್ಮ ಅತಿಥಿಗಳು ನಮ್ಮ ಮನಸ್ಸನ್ನು ತಿಳಿಯದಿರುವಷ್ಟು ನಿಷ್ಕರುಣಿಗಳೇ. ಶಾಸ್ತ್ರಿಗಳು ಕೊಂಚ ನಕ್ಕು ಆಗ ಒಂದು ಭಾಷಣ ಮಾಡಿದರು. ಅದು ಬಹುಶಃ 10-12 ನಿಮಿಷಗಳ ಭಾಷಣ. ನಾನು ಕೇಳಿರುವ 100-600 ಭಾಷಣಗಳಲ್ಲಿ ಶಾಸ್ತ್ರಿಗಳದೇ ಒಂದು ರೀತಿ. ಶಾಸ್ತ್ರಿಗಳು ಮಾಡಿದ 16 ಭಾಷಣಗಳಲ್ಲಿ ಅಂದಿನದು ಸೊಗಸಿನಲ್ಲಿ ಎಂದು ಮೀರಲಾಗದ್ದು. ಮಾತಿನಲ್ಲಿ ವಿನಯ, ಹಾಸ್ಯ, ಉಪದೇಶ, 3 ಅಡಗಿತ್ತು. ವಾಕ್ಯವು ಮಾತು ಕಾಂತಿಯುತವಾಗಿ ಸುಂದರವಾಗಿತ್ತು. ಆ ಭಾಷಣವನ್ನು ಕೇಳಿದಾಗ ಒಂದು ಹೂದೋಟದ ನಡುವೆ ನಿಂತಂತೆ, ಒಂದು ಮಹಾಗಾಯಕಿಯ ಹಾಡಿಕೆಯನ್ನು ಕೇಳಿದಂತೆ ಎಲ್ಲರಿಗೂ ಅನುಭವವಾಯಿತು. ಮಹಾವಾಗ್ಮಿಯ ಮಾತಿನಲ್ಲಿ ಇರುವ ವಿಶೇಷ ಲಕ್ಷಣ ಶಬ್ದ ಬಾಹುಳ್ಯವಲ್ಲ, ಶಬ್ದದ ರಭಸವಲ್ಲ, ಶಬ್ದಗಳ ಪ್ರೌಢಿಯೂ ಅಲ್ಲ, ಅಲಂಕಾರಗಳ ಹೊಡೆತವಲ್ಲ, ಅಂಗಚೇಷ್ಟೆಯೂ ಅಲ್ಲ. ಅದರ ಮುಖ್ಯ ಗುಣ ಕಾಂತಿ ಮತ್ತು ಸೌಂದರ್ಯ. ಕಾಂತಿ ಎಂದರೆ ಹೊಸ ಬೆಳಕು. ಶ್ರೋತ್ರನ ಮನಸ್ಸಿನಲ್ಲಿ ಹೊಸ ಹೊಸ ವಿಷಯಗಳು ಹೊಳೆಯಬೇಕು. ಸೌಂದರ್ಯವೆಂದರೆ ಅವನ ಹೃದಯದಲ್ಲಿ ಹೊಸ ಹೊಸ ಭಾವನೆಗಳು ಉತ್ಪನ್ನವಾಗಬೇಕು.
ಶಾಸ್ತ್ರಗಳ ಭಾಷಣದಲ್ಲಿ ಭಾವಪುಷ್ಟಿ ಭಾವ ಪ್ರಚೋದನೆ ಈ ಎರಡು ಗುಣಗಳು ಸಮ್ಮಿಳಿತವಾಗಿರುತ್ತಿತ್ತು. ಶಾಸ್ತ್ರಗಳ ವಾಕ್ಯ ಶೈಲಿ ವಾಚ್ಯಕ್ಕಿಂತ ಕೊಂಚ ವ್ಯಂಗ್ಯ ರೀತಿಯದು. ತಮ್ಮ ಅಂತರಂಗದ ಧ್ವನಿಯನ್ನು ಹೊರಕ್ಕೆ ಬಿಡುತ್ತಿದ್ದರು. ಹೆಚ್ಚು ಮಾತು ವ್ಯರ್ಥ. ಒಂದು ಉದಾಹರಣೆ ಜ್ಞಾಪಕಕ್ಕೆ ಬರುತ್ತದೆ. ಪಂಜಾಬಿನ ಒಡ್ವೈರ್ ಸೈನ್ಯಾಧಿಕಾರಿ ನಡೆಸಿದ ಅತ್ಯಾಚಾರಗಳ ಕುರಿತು ಮಾತನಾಡುವಾಗ ಹೀಗೆಂದರು. ಆಸ್ ಫಾರ್ ದ ಪಾರ್ಟ್ ಆಫ್ ಲಾರ್ಡ್ ಚೆಮ್ಸ್ಫೋರ್ಡ್ ನಾಟ್ ಮೆನಿ ವರ್ಡ್ಸ್ ಸೀಮ್ ನೀಡೆಡ್ ಹಿ ಮಸ್ಟ್ ಹ್ಯಾವ್ ಬಿನ್ ಸಫಿಶಿಯಂಟ್ಲಿ ಪನಿಷ್ಡ್ ಬೈ ಹಿಸ್ ಓನ್ ಥಾಟ್ಸ್. ಮಾನಿಷ್ಠನಿಗೆ ಅವನ ಮನಸ್ಸು ಕೊಡುವ ದಂಡನೆಯೇ ಸಾಕು. ಕಾವ್ಯದಲ್ಲಿ ಈ ವ್ಯಂಗ್ಯ ಮರ್ಯಾದೆಯನ್ನು ಸರ್ವಶ್ರೇಷ್ಠ ಲಕ್ಷಣವೆಂದು ಹೇಳುತ್ತಾರೆ. ಸ್ನೇಹ ದೊಡ್ಡದು. ಶ್ರೀನಿವಾಸ ಶಾಸ್ತ್ರಿಗಳು ನನಗೆ ಹೇಳಿದ್ದರ ಒಂದು ಭಾಗವನ್ನು ಒಂದು ಸಾರಿ ಮಾತನಾಡುತ್ತಾ ಶ್ರೀನಿವಾಸ ಶಾಸ್ತ್ರಿಗಳು ಹೇಳಿದರು, ಯಾವಾಗಲೂ ಸ್ನೇಹ ದೊಡ್ಡದು. ಮಿರ್ಜಾ ಸಾಹೇಬರ ಜೊತೆಗೆ ಡಿ ವಿ ಜಿ ಅವರಿಗೆ ಮುನಿಸಾಗಿದ್ದಾಗ ಅವರು ಮಾತು ಬಿಟ್ಟಿದ್ದಾಗ ಆದಂತ ಸಂದರ್ಭ. ಮಿರ್ಜಾ ಸಾಹೇಬರು ಮದ್ರಾಸಿಗೆ ಬಂದು ಅಲ್ಲಿ ತಮ್ಮ ಸ್ನೇಹಿತರಾದ ಹಲವರನ್ನು ಕಂಡರು. ಅವರಲ್ಲಿ ಮೂವರೊಡನೆ ನನ್ನ ಜೊತೆಗೆ ಗೆಳೆತನದ ಪ್ರಯತ್ನದಲ್ಲಿ ಪ್ರಸಕ್ತಿ ಎತ್ತಿದ ಹಾಗೆ ಕಾಣುತ್ತದೆ. ಆ ಮೂವರು ಶ್ರೀನಿವಾಸ ಅಯ್ಯರ್, ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು, ಟಿ ಆರ್ ವೆಂಕಟರಾಮ ಶಾಸ್ತ್ರಿಗಳು. ಈ ಮೂವರು ನನಗೆ ಬೇರೆ ಬೇರೆಯಾಗಿ ಪತ್ರ ಬರೆದರು. ಶ್ರೀನಿವಾಸ ಅಯ್ಯರ್ ಹೀಗೆ ಹೇಳಿದರು, ನಿನಗೂ ಮಿರ್ಜಾರವರಿಗೂ ಜಗಳ ಬಂದಿದೆ, ಅವರು ಒಳ್ಳೆಯ ಮನುಷ್ಯರು, ನೀನು ಅವರಿಗೊಳಗೆ ಯಾಕೆ ಜಗಳ? ಶ್ರೀನಿವಾಸ ಶಾಸ್ತ್ರಿಗಳು, ನೀನು ಲಿಬರಲ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೀ ಎಂದು ಆಪಾದನೆ. ಇದು ನಿಜವೇ? ಸ್ನೇಹ ವರ್ಗವನ್ನು ಬಿಟ್ಟು ಪ್ರತಿವರ್ಗದಲ್ಲಿ ಸೇರಿಕೊಂಡಿದ್ದೀಯಂತೆ. ಹೌದು. ವೆಂಕಟರಾಮ ಶಾಸ್ತ್ರಿಗಳು, ರಾಜಕೀಯದಲ್ಲಿ ಅಭಿಪ್ರಾಯ ಭೇದ ಬಂದರೆ ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಹಳೆಯ ಸ್ನೇಹಗಳನ್ನು ಮುರಿದು ಹಾಕುವುದು ಅವಶ್ಯವೇ? ಈ ಮೂರು ಮಂದಿ ಮಹನೀಯರಿಗೂ ನಾನು ಬೇರೆ ಬೇರೆ ಉತ್ತರಗಳನ್ನು ಬರೆದೆ. ಮೂರು ಮಂದಿಯಲ್ಲಿಯೂ ಇದ್ದ ಮಾತು ಸ್ನೇಹದ ಕುರಿತಾದದ್ದು. ಮಿರ್ಜಾ ಅವರಿಗೂ ನನಗೂ ಇದ್ದದ್ದು ಎಂಥ ಸ್ನೇಹ! ನಾವಿಬ್ಬರು ಒಂದು ಊರಿನವರಲ್ಲ, ಒಂದು ಕುಲದವರಲ್ಲ, ಒಂದು ಕಡೆ ಓದಿದವರಲ್ಲ, ಒಂದು ಕಸಬಿನವರಲ್ಲ. ಅವರ ಜಾಗ ಆನೆಯ ಮೇಲೆ ಅಂಬಾರಿಯಲ್ಲಿ, ನನ್ನ ಜಾಗ ಕಾಲಿಗೆ ಕೆರವಿಲ್ಲದ ನಡೆಯುವ ನೆಲದ ಮೇಲೆ. ಇಂಥವರಲ್ಲಿ ಎಷ್ಟು ಮಾತ್ರ ಸ್ನೇಹ ಬಿದ್ದಿತ್ತು. ನನ್ನ ರಾಜಕೀಯ ಉದ್ದೇಶಕ್ಕಾಗಿ ಮಿರ್ಜಾರವರು ಅನುಕೂಲರಾದರಿಂದ ನಾನು ಭ್ರಮಿಸಿದ್ದೆ. ನಮ್ಮ ರಾಜಕೀಯಕ್ಕೆ ನಾನು ಅನುಕೂಲನಾದರಿಂದ ಅವರು ಭ್ರಮಿಸಿದ್ದಿರಬೇಕು. ಒಬ್ಬ ಗಂಡು ಒಬ್ಬ ಹೆಣ್ಣು ಅನ್ಯೋನ್ಯ ಆಕರ್ಷಿತರಾಗಿ ಇಬ್ಬರು ಸೇರಿದ ಮೇಲೆ ಅವನ ಬೆನ್ನು ಉಬ್ಬೆಂದು ಆಕೆಯು ಆಕೆಯ ಬೆನ್ನು ಕಪ್ಪೆಂದು ಆತನು ಕಂಡುಕೊಳ್ಳುತ್ತಾರೆ. ಆಮೇಲೆ ಅವನ ಪಾಡು ಅವನದು, ಆಕೆಯ ಪಾಡು ಆಕೆಯದು. ನನ್ನ ಕಾಗದವನ್ನು ನೋಡಿ ಶಿವಸ್ವಾಮಿ ಅಯ್ಯರ್ ಕೊಂಚ ಬೇಸರ ಪಟ್ಟಿರಬೇಕು. ಅವರು ಈ ವಿಚಾರವನ್ನು ನನ್ನೊಡನೆ ಮತ್ತೆ ಎತ್ತಲಿಲ್ಲ. ವೆಂಕಟರಾಮ ಶಾಸ್ತ್ರಿಗಳಿಗೆ ಸಮಾಧಾನವಾಗಲಿಲ್ಲ. ಅವರು ನನ್ನ ಆಕ್ಷೇಪಣೆಯನ್ನು ಮಾಡಿ ಬರೆದರು. ಈಗ ಶ್ರೀನಿವಾಸ ಶಾಸ್ತ್ರಿಗಳ ಪ್ರತಿಕ್ರಿಯೆಯನ್ನು ಹೇಳುತ್ತೇನೆ. ಶ್ರೀನಿವಾಸ ಶಾಸ್ತ್ರಿಗಳು ನಾನು ಹೇಳಿದ್ದ ಬಹುಭಾಗವನ್ನು ಒಪ್ಪಿಕೊಂಡರು. ಇಂಥ ಅನುಭವ ನನಗೂ ಆಗಿದೆ. ಪಂಜಾಬ್ ಗಲಾಟೆಗಳ ಕಾಲದಲ್ಲಿ ನನ್ನ ಮೇಲೆ ವೈಸರಾಯಲ್ಲಿಯೂ ಅವರ ಮಂತ್ರಿಗಳಲ್ಲಿಯೂ ಚಾಡಿ ಹೇಳಿದವರಿದ್ದಾರೆ. ಇವರು ಆ ಪುಣ್ಯ ಕಟ್ಟಿಕೊಂಡರು. ಅದಕ್ಕೆ ನಾವು ಏನು ಮಾಡಲಿಕ್ಕಾಗುತ್ತದೆ? ನಮ್ಮ ನಮಗೆ ರಾಜನಾದವನು ನಮ್ಮ ಅಂತಃಸಾಕ್ಷಿ. ಆ ಸ್ವಾಮಿಗೆ ದ್ರೋಹ ಮಾಡದೇ ಇರಬೇಕು. ಅದರಿಂದ ನಮಗೇನಾದರೂ ಹಾನಿ ಬಂದರೆ ಅದನ್ನು ಅನುಭವಿಸಬೇಕು. ಆದರೆ ನೀನು ಯಾವ ಸ್ನೇಹಿತರನ್ನು ತೊರೆಯಬಾರದು. ರಾಜಕೀಯ ಬಿಟ್ಟು ಜೀವನ ಕ್ಷೇತ್ರಗಳೆಷ್ಟು ಇವೆ. ಸ್ನೇಹವು ಸಮಾಜ ಕ್ಷೇತ್ರಗಳಲ್ಲಿ ತಂಪನ್ನು ನೆಮ್ಮದಿಯನ್ನು ಉಂಟು ಮಾಡಬೇಕಾದ್ದು. ಆದ್ದರಿಂದ ವೈಯಕ್ತಿಕ ಸಂಬಂಧಗಳಲ್ಲಿ ಹಳೆಯ ಸ್ನೇಹವನ್ನು ಮರೆಯಬಾರದು. ಅದನ್ನು ಮತ್ತಷ್ಟು ಪೋಷಿಸಿ ಬಲಪಡಿಸಿಕೊಳ್ಳಬೇಕು. ಈ ಉಪದೇಶಕ್ಕೆ ಅನುಸಾರವಾಗಿ ಒಂದು ಸಂಗತಿ ನನಗೆ ಜ್ಞಾಪಕಕ್ಕೆ ಬರುತ್ತದೆ. 1928 ಸುಲ್ತಾನ್ ಪೇಟೆಯ ಹಿಂದೂ ಮುಸ್ಲಿಂ ಗಲಭೆ ನಡೆದದಷ್ಟೇ. ಈ ಸಂದರ್ಭದಲ್ಲಿ ಎರಡು ಕಕ್ಷಿಗಳು ಹುಟ್ಟಿಕೊಂಡವು. ಒಂದು ಹಿಂದೂಗಳದ್ದು, ಇನ್ನೊಂದು ಮುಸಲ್ಮಾನರದ್ದು. ಕಾಲಕ್ರಮದಲ್ಲಿ ಈ ಎರಡೇ ಪ್ರಜಾಪಕ್ಷ ಸರ್ಕಾರದ ಪಕ್ಷ ಎಂದು ಮಾರ್ಪಾಡಾಯಿತು. ನಾನು ಪ್ರಜಾಪಕ್ಷಕ್ಕೆ ಅಥವಾ ಹಿಂದೂ ಪಕ್ಷಕ್ಕೆ ಸೇರಿದವನೆಂದು ಮಿರ್ಜಾರವರಿಗೆ ಅನ್ನಿಸಿತು. ಹೀಗೆ ಪ್ರಾರಂಭವಾಗಿ ಬಲಿತದ್ದು ಮನಸ್ತಾಪವಾಯಿತು. ನಾನು ಮಿರ್ಜಾರವರಲ್ಲಿಗೆ ಹೋಗುವುದು ನಿಲ್ಲಿಸಿದೆ. ಒಂದೆರಡು ಸಾರಿ ಮಿರ್ಜಾರವರು ಸ್ನೇಹಿತರ ಮೂಲಕ ನನಗೆ ಹೇಳಿ ಕಳಿಸಿದರು, ನಾನು ಹೋಗಲಿಲ್ಲ. ಒಂದು ಸಾರಿ ನವರತ್ನ ದಾಮ್ರಾಯರು ನನಗೆ ಹೇಳಿದರು, ಅಯ್ಯ, ನಿನ್ನ ರಾಜಕೀಯ ಹೇಗಾದರಿರಲಿ ಅದರ ತಂಟೆಗೆ ನಾನು ಬರುವುದಿಲ್ಲ. ಆದರೆ ಸಾಹೇಬರು ನಿನ್ನಲ್ಲಿ ಪ್ರೀತಿ ಇಟ್ಟಿದ್ದಾರಯ್ಯ. ನಿನ್ನ ಮಕ್ಕಳಿಗೋಸ್ಕರ ಎಂದು ಬೊಂಬಾಯಿಂದ ಗೊಂಬೆಗಳನ್ನು ತಂದಿದ್ದಾರೆ. ನೀನು ಹೋಗಿ ಆ ಸಾಮಾನುಗಳನ್ನು ತೆಗೆದುಕೊಳ್ಳು ಬರಬಹುದಲ್ಲ. ನಾನು ಒಲ್ಲೆ ಎಂದೆ. ಹಾಗಾದರೆ ನಾನು ಆ ಸಾಮಾನುಗಳನ್ನು ತಂದುಕೊಡುತ್ತೇನೆ, ತೆಗೆದುಕೋ. ಬಿಲ್ಕುಲ್ ಆಗದು, ಮಾಫ್ ಮಾಡಬೇಕು ಎಂದೆ. ಈ ವೈಷಮ್ಯದ ಕಥೆಯನ್ನು ನನ್ನ ಸ್ನೇಹಿತರು ಶ್ರೀನಿವಾಸ ಶಾಸ್ತ್ರಿಗಳ ಕಿವಿಗೆ ಹಾಕಿದ್ದರೆಂದು ತೋರುತ್ತದೆ. ಆ ವರ್ಷ ಬೇಸಿಗೆಯಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳು ಬಸವನಗುಡಿಯ ಬಿಪಿವಾಡಿಯ ರಸ್ತೆಯಲ್ಲಿರುವ ಸೀತಾಲಯ ಎಂಬ ಮನೆಯಲ್ಲಿ ಬೀಡು ಅರಬಿಟ್ಟಿದ್ದರು. ಶಾಸ್ತ್ರಿಗಳಿಗೆ 61ನೇ ಹುಟ್ಟುಹಬ್ಬ ಬಂತು. ಮದರಾಸು ಮೊದಲಾದ ಕಡೆ ಶಾಸ್ತ್ರಿಗಳು ಬಂಧುಗಳು ಸ್ನೇಹಿತರು ಸೇರಿದ್ದರು. ಅವರ ಗೌರವಕ್ಕಾಗಿ ಶಾಸ್ತ್ರಿಗಳು ಮೈಸೂರು ಸ್ನೇಹಿತರಿಗೆ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಅದಕ್ಕಾಗಿ ಮಿರ್ಜಾರವರಿಗೂ ಕಲೆ ಹೋಗಿತ್ತು. ಮಿರ್ಜಾರವರು 5 ಗಂಟೆಗೆ ಬರುವುದು ಆಗಿ ಹೇಳಿದ್ದರು. ಇದು ನನಗೆ ತಿಳಿದ ಮೇಲೆ ನಾನು ಮನೆಯ ಹೊರಗಡೆ ಚಪ್ಪರದಲ್ಲಿದ್ದರೆ ಭೇಟಿಯಾಗುವುದು ಅನಿವಾರ್ಯ.
ಆದ ಕಾರಣ ಮನೆಯ ಒಳಗಡೆ ಅಡಿಗೆ ಮನೆಯಲ್ಲಿದ್ದರೆ ನಿಶ್ಚಿಂತೆ ಎಂದು ಯೋಚಿಸಿ ಅಲ್ಲಿ ಶಾಸ್ತ್ರಿಗಳ ಭಾರ್ಯೆಯೊಡನೆ ಮಕ್ಕಳೊಡನೆ ಮಾತನಾಡುತ್ತಾ ಕುಳಿತಿದ್ದೆ. ನಾನು ಹೀಗೆ ಇದ್ದಾಗ ಹೊರಗಡೆ ಮಿರ್ಜಾರವರು ಬಂದರು. ಅಲ್ಲಿದ್ದವರು ಸಾಹೇಬರನ್ನು ಸ್ವಾಗತಿಸಿದರು. ಶಾಸ್ತ್ರಿಯವರು ಶಾಮಿಯಾನ ಚಪ್ಪರದಲ್ಲಿ ಕೂತು ಮಾತುಕತೆ ಆಡುತ್ತಿದ್ದರು. ಆ ಮಾತಿನ ನಡುವೆ ಶಾಸ್ತ್ರಿಗಳು ಅಯ್ಯ ಗುಂಡಪ್ಪ ಇಲ್ಲಿ ಬಾ ಬೇಗ ಬಾ ಬಾರಯ್ಯ ಬೇಗ ಎಂದು ಕೂಗಿದರು. ಅಲ್ಲಿದ್ದ ಇತರ ಸ್ನೇಹಿತರು ನನ್ನ ಎರಡು ರಟ್ಟೆಗಳನ್ನು ಹಿಡಿದುಕೊಂಡು ದರ ದರನೆ ಸೆಳೆದುಕೊಂಡು ಹೋದರು. ಮಿರ್ಜಾ ಸಾಹೇಬರು ನಗುತ್ತಿದ್ದರು, ಶಾಸ್ತ್ರಿಗಳು ಇನ್ನೂ ನಗುತ್ತಿದ್ದರು. ಎದುರೆದುರಿಗೆ ಕಂಡ ಮೇಲೆ ಹಳೆಯ ಕೋಪತಾಪಗಳು ಉಳಿದಿರುತ್ತವೆ. ಆಗ ನಾವಿಬ್ಬರು ಕೈಕುಲುಕಿದೆವು. ಅಲ್ಲಿಂದ ನಮಗಿಬ್ಬರಿಗೂ ಎಂದು ಮನಸ್ತಾಪ ಬಂದಿರಲಿಲ್ಲವೇನೋ ಎಂಬಂತೆ ನಡೆದುಕೊಂಡೆವು. ಶಾಸ್ತ್ರಿಗಳಿಗೆ ಮನಸ್ಸಲ್ಲಿದ್ದ ಶಂಕೆ ಪೂರ್ತಿ ಪರಿಹಾರವಾಗಲಿಲ್ಲವೆಂದು ತೋರುತ್ತದೆ. ಆ ರಾತ್ರಿ ಭೋಜನ ಕಾಲದಲ್ಲಿ ನನ್ನನ್ನು ತರಾಟೆಗೆ ತೆಗೆದುಕೊಂಡರು. ಬಾಯಿಗೆ ಬಂದಂತೆಲ್ಲ ನನಗೆ ಮುಖ ಪ್ರಾಕ್ಷಾಳನವಾಯಿತು. ಆಗ ಅಲ್ಲಿದ್ದವರು ಮೂವರ ಹೆಸರುಗಳನ್ನು ಹೇಳುತ್ತೇನೆ. ಮದರಾಸಿನ ವಕೀಲರು ಧರ್ಮರಕ್ಷಾಮಣಿ ಬಾಲಸುಬ್ರಹ್ಮಣ್ಯಂ ಅಯ್ಯರ್, ಲೈಬ್ರರಿ ಸೈನ್ಸ್ನ ಪ್ರವರ್ತಕರಾದ ವಕೀಲ್ ದಿವಾನ್ ಬಹದ್ದೂರ್ ಕೆ ವಿ ಕೃಷ್ಣಸ್ವಾಮಿ ಅಯ್ಯರ್, ಪೂಜ್ಯರಾದ ಎಲ್ ಗೋವಿಂದ ರಾಘವಯ್ಯರ್ ಇಂಥವರೆದುರಿಗೆ ಛೀಮಾರಿ ಹಾಕಿಸಿಕೊಂಡ ಬಂಡ ನಾನು. ಅಲ್ಲಿಗೆ ಮುಗಿಯಲಿಲ್ಲ. ಮಾರನೇ ದಿನ ಸಂಜೆ ಸೆಂಚುರಿ ಕ್ಲಬ್ನಲ್ಲಿ ಶಾಸ್ತ್ರಿಗಳಿಗೆ ಔತಣ ಭಾರಿ ಸಭೆ. ಶಾಸ್ತ್ರಿಗಳು ಮಾಡಿದ ಭಾಷಣದಲ್ಲಿ ನನ್ನ ಹೆಸರನ್ನಾಗಲಿ ಮಿರ್ಜಾರವರ ಹೆಸರನ್ನಾಗಲಿ ಎತ್ತದೇ ಇದ್ದರೂ ಅವರ ಮಾತು ಮಾತು ನನ್ನನ್ನು ಉದ್ದೇಶಿಸಿ ಆಡಿದಂತೆ ನನಗೆ ಭಾಸವಾಯಿತು. ಸ್ನೇಹ ದೊಡ್ಡದು, ನಮ್ಮ ನಮ್ಮ ಅಭಿಪ್ರಾಯಗಳಿಗಿಂತ ದೊಡ್ಡದು. ನಮ್ಮ ಅಭಿಪ್ರಾಯಗಳನ್ನು ನಾವು ಬದಲಾಯಿಸಿಕೊಳ್ಳುವುದು ಎಷ್ಟೋ ಸಾರಿ ಕರ್ತವ್ಯವಾಗುತ್ತದೆ. ಅಭಿಪ್ರಾಯವೆಂಬುದು ಬುದ್ಧಿಕ್ರಿಯೆ. ಬುದ್ಧಿಗೆ ಸಾಮಗ್ರಿ, ಹೊಸ ಹೊಸದಾಗಿ ದೊರೆತಂತೆಲ್ಲ ಬುದ್ಧಿಯು ಅಭಿಪ್ರಾಯವನ್ನು ತಿದ್ದುತ್ತದೆ. ಸ್ನೇಹವಾದರೂ ಹೃದಯದ ಕ್ರಿಯೆ, ಅದು ಸರ್ವದಾ ನಮ್ಮ ಆತ್ಮ ವಿಕಾಸಕ್ಕೆ ಸಾಧನವಾಗುತ್ತದೆ. ಸ್ನೇಹವಿಲ್ಲದ ಜೀವನ ಬಡ ಜೀವನ. ನಮ್ಮ ದೇಶದಲ್ಲಿ ನಾವು ಈಗ ರಾಜಕೀಯವನ್ನು ಅತಿ ಮಾಡಿಕೊಂಡಿದ್ದೇವೆ. ಈ ಅತಿಯಲ್ಲಿ ಕ್ರೋಧಾವೇಶಗಳು ಪ್ರಬಲಿಸಿ ಜೀವನದ ಮಿಕ್ಕೆಲ್ಲ ಕ್ಷೇತ್ರಗಳನ್ನು ಹಾಳು ಮಾಡುತ್ತಿದೆ. ನಮ್ಮ ರಾಜಕೀಯ ಭೇದಗಳಲ್ಲಿ ನಾವು ನಮ್ಮ ಮಾನವತ್ವವನ್ನು ಮರೆಯಬಾರದು. ಮಾನವತ್ವಕ್ಕೆ ಸಲ್ಲುವ ಗೌರವವನ್ನು ಪ್ರೀತಿಯನ್ನು ಮರೆಯಬಾರದು. ಅಭಿಪ್ರಾಯ ಭೇದವಿದ್ದರೆ ಇದ್ದುಕೊಳ್ಳಲಿ, ಅದರಿಂದ ಆದ ಗಾಯವನ್ನು ಮಾಯಿಸಬಲ್ಲ ಔಷಧ ಸ್ನೇಹರಸ. ಶ್ರೀನಿವಾಸ ಶಾಸ್ತ್ರಿಗಳಲ್ಲಿ ಲೋಕದ ಮೆಚ್ಚುಗೆಗೆ ತಕ್ಕ ಗುಣ ಸಂಪತ್ತು ಬಹುವಿಧವಾಗಿತ್ತು. ಅವರ ವಿದ್ವತ್ತು, ವಾಗ್ಮ್ಯತೆ, ಅವರ ವಿಶಾಲತೆ, ಔದಾರ್ಯ, ಅವರ ಗಾಂಭೀರ್ಯ, ಅವರ ನೀತಿ ಸೂಕ್ಷ್ಮ ಚತುರತೆ, ಹೀಗೆ ರಾಜಕೀಯ ಸಂಧಾನ ಎಲ್ಲ ಅವರ ಗುಣಾತಿಶಯಗಳು, ಪ್ರಭಾವಗಳು ನಾಲ್ಕಾರು ಬಗೆಯಾಗಿದ್ದವು. ಅವೆಲ್ಲ ಅಸಾಮಾನ್ಯವಾದ ಗುಣಶಕ್ತಿ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ನನಗೆ ವೈಯಕ್ತಿಕವಾಗಿದ್ದ ಕೃಷ್ಣವರ ಮಾನವೀಯತೆ, ಮಾನವೀಯತೆ ಎಂದರೆ ಮಾನವ ಜಾತಿಗೆ ಸಹಜವಾದ ಸಹಾನುಭೂತಿ. ಮನುಷ್ಯ ಮಾತ್ರನಲ್ಲಿ ಎಷ್ಟೋ ದುರ್ಬಲತೆಗಳು, ಚಪಲಗಳು, ಮುಚ್ಚುಮರೆಗಳು, ಅಸಹನೆಗಳು ಸ್ವಾಭಾವಿಕವಾಗಿರುತ್ತವೆ. ಈ ನಾನಾ ಗುಣ ನ್ಯೂನ್ಯತೆಗಳಲ್ಲಿ ಬಹುಭಾಗ ಸಾಮಾನ್ಯವಾಗಿ ಗುಪ್ತವಾಗಿರುತ್ತದೆ. ಅವು ಮನುಷ್ಯನಲ್ಲಿ ಉಂಟೆಂಬುದರ ಸುಳಿವೇ ತೋರಬಾರದಂತೆ ಇರುತ್ತವೆ. ಆಗ ಅಂಥ ಗೂಢ ದೌರ್ಬಲ್ಯಗಳು ವ್ಯಕ್ತವಾದಾಗ ಅದರ ವಿಷಯದಲ್ಲಿ ಅತ್ಯಾಗ್ರಹವನ್ನು ತೋರದೆ ಒಂದು ನಯದಿಂದ ಅದನ್ನು ಸಹಿಸಿ ಆ ದೌರ್ಬಲ್ಯವಿಲ್ಲ ಎನಿಸುವಂತೆ ಮಾಡುವುದು ಮಾನವೀಯತೆ. ಇನ್ನೊಬ್ಬರಲ್ಲಿ ನಾವು ಯಾವ ಲೋಪವನ್ನು, ಅತಿರೇಕವನ್ನು ಆಕ್ಷೇಪಿಸಬೇಕೆಂದು ಎನಿಸುತ್ತದೆಯೋ ಆ ಲೋಪ ಅಥವಾ ಅತಿರೇಕ ನಮ್ಮೊಳಗೂ ಗೂಢವಾಗಿ ಇರಬಾರದೇಕೆ? ಅದನ್ನು ಕೆರಳಿಸುವ ಸಂದರ್ಭ ಒದಗಿದರೆ ನಮ್ಮಲ್ಲೂ ಅದು ರೂಪುಗೊಳ್ಳಲಾರದೇನು? ಹೀಗೆಂದು ಮನುಷ್ಯನು ತನ್ನ ಅಂತರಂಗದೊಳಗೆ ವಿಚಾರ ಮಾಡಿಕೊಂಡು ಇತರರ ಲೋಪ ದೋಷಗಳ ವಿಷಯದಲ್ಲಿ ಕ್ಷಮೆಯಿಂದಲೂ ಅನುಕಂಪೆಯಿಂದಲೂ ನಡೆದುಕೊಳ್ಳುವ ಗುಣವೇ ಮಾನವೀಯತೆ. ಶಾಸ್ತ್ರಿಗಳ ಈ ಗುಣ ಸಂಪೂರ್ಣವಾಗಿದ್ದರಿಂದ ಅವರಿಗೆ ಶತ್ರುಗಳು ಎಲ್ಲಿಯೂ ಇರಲಿಲ್ಲ. ಮತ್ತೊಬ್ಬರು ಮಾಡಿದ ತಪ್ಪನ್ನು ನಾನು ಮಾಡಲಾರೆ ಎನ್ನುವುದು ಹೇಗೆ ಖಾತರಿ? ತಪ್ಪು ಮಾಡಿದರೆ ಅದನ್ನು ತಿದ್ದುವ ನಯ ಒಂದುಂಟು. ಆ ನಯವನ್ನು ಕಂಡುಕೊಳ್ಳುವ ನಯ ಮಾರ್ಗದಲ್ಲಿ ನಡೆಯುವುದು ಮಾನವ ಸಹಾನುಭೂತಿ. ಒಂದಾನೊಂದು ದಿನ ನಾವು ನಾಲ್ವೈರು ಜನ ಶಾಸ್ತ್ರಿಗಳೊಡನೆ ರೈಲು ಪ್ರಯಾಣ ಮಾಡುತ್ತಿದ್ದಾಗ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ರೈಲು ನಿಂತಿತ್ತು. ನಾಲ್ಕೈದು ನಿಮಿಷ ಇರಬಹುದು. ನಮ್ಮ ಪೈಕಿ ಒಬ್ಬಾತನ ಕಣ್ಣು ದೃಷ್ಟಿ ಒಬ್ಬಾಕಿಯ ತಲೆಯ ತುರುವಿನ ಕಡೆ ನೆಂಟು ನಿಂತಿತ್ತು. ಆಕೆಯ ಮುಖ ರೈಲಿನ ಎದುರುಗಡೆ ಇತ್ತು. ಆಕೆಯ ಬೆನ್ನು ನಮ್ಮ ಕಡೆ ಇತ್ತು. ಯಾರೊಡನೆಯೂ ಮಾತನಾಡುತ್ತಿದ್ದಿರಬೇಕು. ಈ ನಮ್ಮ ಸ್ನೇಹಿತನ ವೀಕ್ಷೆ ಆ ತುರುವಿನಲ್ಲಿ ನಿಂತದ್ದನ್ನು ಶಾಸ್ತ್ರಿಗಳ ಗಮನಿಸಿರಬೇಕು. ರೈಲು ಕದಲಿತ್ತು. ನಮ್ಮ ಸ್ನೇಹಿತ ನಮ್ಮ ಮುಖ ಕೊಂಚ ಕಂಗೆಟ್ಟಿತ್ತು. ಶಾಸ್ತ್ರಿಗಳು ಲೋಕಾಭಿರಾಮವಾಗಿ ಎಲ್ಲರಿಗೂ ಹೇಳುವಂತೆ ಒಂದು ಮಾತು ಹೇಳಿದರು. ಈ ಊರಿನಲ್ಲಿ ಹೂವು ತೋಟಗಳು ಹೆಚ್ಚಾಗಿರಬೇಕೆಂದು ತೋರುತ್ತದೆ. ಒಳ್ಳೆ ಕೋಲು ಮಲ್ಲಿಗೆ ಹೂವು ಮೊಗ್ಗು ಚೆನ್ನಾಗಿರುವುದು ಮಾತ್ರವಲ್ಲ, ಅದನ್ನು ಪೋಣಿಸಿ ಸಿಂಗರಿಸಿಕೊಳ್ಳುವುದರಲ್ಲಿ ಒಂದು ಜಾಣತನವಿರಬೇಕಲ್ಲ. ಆ ಸೊಗಸನ್ನಲ್ಲವೇ ನೀವು ನೋಡಿದ್ದು? ಹೀಗೆ ಲಘುವಾಗಿ ಉಪಹಾಸ್ಯ ಮಾಡಿದರು. ಒಟ್ಟಿನಲ್ಲಿ ಇದು ಶಾಸ್ತ್ರಿಗಳಿಂದ ಆದ ದೊಡ್ಡ ಸಾಧನೆ. ಇದು ಶಾಸ್ತ್ರಿಗಳ ವಿಶೇಷ ದೇಶ ಸೇವೆ ಎಂದು ಬೆಟ್ಟಿಟ್ಟು ತೋರಿಸಬೇಕಾಗಿದ್ರೆ ಯಾವ ಕಾರ್ಯ? ಈ ಪ್ರಶ್ನೆಗೆ ನಿರ್ದಿಷ್ಟವಾದ ವಾಕ್ಯವನ್ನು ಪ್ರತ್ಯುತ್ತರವಾಗಿ ಹೇಳುವುದು ಕಷ್ಟದ ಕೆಲಸ. ಶಾಸ್ತ್ರಿಗಳ ಜೀವನ ಪ್ರಭಾವ ಒಂದು ಹೂವಿನ ಸೌರಭದಂತೆ. ಹೂವು ಕಷ್ಟದ ಕೃಷಿಯ ಫಲ. ತೋಟಗಾರನ ಕಷ್ಟಕ್ಕೆ ಪ್ರತಿಫಲವೇನು ಎಂದರೆ ಹೂವಿನ ಅಂಗಡಿಯಲ್ಲಿ ಬರುವ ಬೆಲೆ ಎಂದು ಹೇಳಬಹುದು.
ಅದರ ಉದ್ಯಾನವನದಲ್ಲಿ ಗಮಲು ತುಂಬಿ ಅದರ ಉದ್ಯಾನವನದಲ್ಲಿ ಗಮಲು ತುಂಬಿದ ಹೂ ಮಾಡಿದ ಸಾಧನೆ ಏನು? ವಾತಾವರಣವನ್ನು ರಮಣೀಯವಾಗಿಸಿದ್ದು. ದೀಪ ಸಾಧಿಸಿದ ಸಾಧನೆ ಏನು ಎಂದರೆ ಅದು ಬೆಳಕನ್ನು ಹರಡುತ್ತದೆ. ಆ ಬೆಳಕು ಎಲ್ಲರಿಗೂ ಆಗುತ್ತದೆ. ಶ್ರೀನಿವಾಸ ಶಾಸ್ತ್ರಿಗಳು ವಿದ್ವತ್ ರಸಿಕರು ಸಾಧಿಸಬಹುದಾಗಿದ್ದು ಅಷ್ಟು ಮಾತ್ರದ್ದೇ. ಅವರ ವಾಕ್ಯದಿಂದಲೂ ಸೌಜನ್ಯದಿಂದಲೂ ಅವರ ವಾತಾವರಣದಲ್ಲಿ ಒಂದು ಪರಿಮಳವನ್ನು ತುಂಬುತ್ತಾರೆ. ಪರಿಮಳ ಇರುವುದು ಕೊಂಚ ಹೊತ್ತು ಮಾತ್ರ, ಆದರೆ ಆ ಕೊಂಚ ಹೊತ್ತು ಜನಕ್ಕೆ ನಿರ್ಮಲಕಾರಿಯಾಗಿ ಉಲ್ಲಾಸಕಾರಿಯಾಗಿರುತ್ತದೆ. ಒಳ್ಳೆಯ ದೀಪಸ್ತಂಭ ಏನು ಮಾಡುತ್ತದೆ? ಬೆಳಕನ್ನು ಸುತ್ತ ಹರಡಿ ಮನಸ್ಸನ್ನು ಪ್ರಸನ್ನವಾಗಿಸುತ್ತದೆ. ಕೊಳೆ ಕಶ್ಮಲಗಳನ್ನು ಕಣ್ಣಿಗೆ ಕಾಣಿಸುವಂತೆ ಮಾಡಿ ನೈರ್ಮಲ್ಯವನ್ನು ಹರಡುತ್ತದೆ. ಶ್ರೀನಿವಾಸ ಶಾಸ್ತ್ರಿಗಳಿಂದ ದೇಶಕ್ಕೆ ಆದ ಉಪಕಾರ ಅಂಥದ್ದು. ಮೊದಲನೆಯದಾಗಿ ಅವರು ಪ್ರಸಕ್ತ ಪ್ರಶ್ನೆಯ ನಾನಾ ಭಾಗಗಳನ್ನು ವಿಶ್ಲೇಷಣೆ ಮಾಡಿ ತೋರಿಸುವುದರಲ್ಲಿ ಪರಮನಿಪುಣರೆಂದು ಮನ್ನಿಸಲ್ಪಟ್ಟಿದ್ದರು. ಪ್ರಶ್ನೆ ತೊಡಕಿನದಾದಷ್ಟು ಅದರ ಸಿಕ್ಕನ್ನು ಬಿಡಿಸುವ ನಿಪುಣರ ಅವಶ್ಯಕತೆ ಅಷ್ಟು ಹೆಚ್ಚಾಗಿರುತ್ತದೆ. ಪ್ರಶ್ನೆಯಲ್ಲಿ ಸೇರಿಕೊಂಡಿರುವ ನೂಲುಗಳೆಷ್ಟು, ಎಳೆ ಎಳೆಗಳಷ್ಟು, ಡೊಂಕು ಕೊಂಕುಗಳೆಷ್ಟು, ಬಿಡಿಸಿ ಬಿಡಿಸಿ ತೋರಿಸುವ ವಿಶದೀಕರಣ ಶಕ್ತಿ ಮನುಷ್ಯನಿಗೆ ಬೇಕಾದ ಮಹಾಶಕ್ತಿ. ಅದು ಶಾಸ್ತ್ರಿಗಳಿಗೆ ದೊರೆತಿತ್ತು. ವಿಶದೀಕರಣವೇ ಪ್ರಶ್ನೆಯ ಪರಿಹಾರ. ಯಾವ ಯಾವ ದಾರ ಹೇಗೆ ಹೇಗೆ ಸುತ್ತಿ ಗಂಟಾಗಿದೆ ಎಂಬುದನ್ನು ಕಂಡುಕೊಳ್ಳುವುದೇ ಆ ಪ್ರಶ್ನೆಯ ಪರಿಹಾರ ವಿಧಾನ. ಹೀಗೆ ಪ್ರಸಕ್ತ ಪ್ರಶ್ನೆಯ ನಾನಾ ಅಂಶಗಳನ್ನು ಎತ್ತಿ ತೋರಿಸಿಕೊಟ್ಟದು ಶಾಸ್ತ್ರಿಗಳ ಸೇವೆ. ಅದು ಬುದ್ಧಿದೀಪದ ಸೇವೆ. ಎರಡನೆಯದಾಗಿ ಹೇಳಬೇಕಾದನ್ನು ನಯ ಮರ್ಯಾದೆಯಿಂದ ಹೇಳುವ ವಾಕ್ಯ ಕುಶಲತೆ. ಇದೇ ಮನು ಮಹರ್ಷಿ ಉಪದೇಶಿಸಿದ ವಾಂಗ್ಮಯ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನು ಹೇಳಬೇಕು ಮತ್ತು ಅದು ಪ್ರಿಯವಾಗಿರುವ ರೀತಿಯಲ್ಲಿ ಹೇಳಬೇಕು. ಈ ಪ್ರಿಯವೆಂಬ ಎಂಬುದು ಹೃದಯದ ಗುಣ. ಇದೇ ಗೀತೆಯಲ್ಲಿ ಹೇಳುವ ವಾಕ್ಯ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್. ಈ ಉಪದೇಶದ ಅಭ್ಯಾಸ ಶಾಸ್ತ್ರಿಗಳ ದೇಶ ಸೇವೆಯ ಇನ್ನೊಂದು ಲಕ್ಷಣ. ಅವರು ಅನುನಯ ಪಡಿಸಿದವರು, ಎಂದರೆ ಪ್ರತಿಕಕ್ಷಿಗಳನ್ನು ಒಲಿಸಿ ಒಡಂಬಡಿಸಿದವರು. ಇದು ಜಾಜಿ ಮಲ್ಲಿಗೆಯ ಗುಣ. ಅವು ಮನಸ್ಸಿಗೆ ಇಂಪು ತಂಪುಗಳನ್ನು ತಂದು ಬಿಸಿಯನ್ನು ಘಾಟನ್ನು ಮರೆಸುತ್ತದೆ. ಶ್ರುತಿ ಹೇಳುತ್ತದೆ, ಯಥಾ ವೃಕ್ಷಸ್ಯ ಸಂಪುಷ್ಟಿತಸ್ಯ ದೂರಾತ್ ಗಂಧೋ ವಾತೇವ್ಯಂ ಪುಣ್ಯಸ್ಯ ಕರ್ಮಣ. ಇದು ಸಾಧನೆಯಲ್ಲವೇ? ವಸಂತ ಮಹಲಿನ ಒಂದು ಅನುಭವ. 1923 ದೀವಳಿಗೆ ದಿವಸ ಸಂಜೆ ಶಾಸ್ತ್ರಿಗಳಿಗೆ ಅವರ ಮಿತ್ರ ಪರಿವಾರವು ಮೈಸೂರು ತಲುಪಿದೆವು. ಮಿರ್ಜಾ ಸಾಹೇಬರ ಶಿಫಾರಸಿನಂತೆ ನಮಗೆ ವಸಂತ ಮಹಲಿನಲ್ಲಿ ಏರ್ಪಾಡಾಗಿತ್ತು. ಗೊತ್ತಾದ ಕಾರ್ಯಕ್ರಮವೇನೂ ಇರಲಿಲ್ಲ. ಶಾಸ್ತ್ರಿಗಳು ಅವರ ಮನಸ್ಸು ಬಂದಂತೆ ಇರಬೇಕಾದಂದು ಮಿರ್ಜಾ ಅವರು ನೇಮಿಸಿದ್ದರು. ಆಸ್ ದ ಸ್ಪಿರಿಟ್ ಮೂವ್ಸ್. ಆಗಿನ ಒಂದೆರಡು ಅನುಭವವನ್ನು ಹೇಳುತ್ತೇನೆ. ಭೋಜನ ವೈಭವ. ಆ ರಾತ್ರಿ ಭೋಜನ ಶಾಲೆಗೆ ನಾವೆಲ್ಲ ಬಂದಾಗ ನನ್ನ ನೋಟ ನನ್ನ ಕಣ್ಣಿಗೆ ದೊಡ್ಡ ವಿಜೃಂಭಣೆಯನ್ನು ತೋರಿತು. ಬೆಳ್ಳಿಯ ಹೂ ಹಾಕಿದ ಮಣೆಗಳು, ಊಟಕ್ಕಾಗಿ ದೊಡ್ಡ ದೊಡ್ಡ ಬಾಳೆ ಎಲೆ, ನಡುವೆ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ದೊನ್ನೆ, ಕುಡಿಯುವ ನೀರಿಗಾಗಿ ದೊಡ್ಡ ದೊಡ್ಡ ಬೆಳ್ಳಿಯ ಲೋಟ, ಭೋಜನ ಶಾಲೆಯಲ್ಲಿ ಎಲ್ಲೆಲ್ಲಿ ತೋರುವ ತೋರಣ, ಗಮಗಮಿಸುವ ಊದುಕಡ್ಡಿ, ಇದೆಲ್ಲ ನೋಡಿ ನಾನು ಬೆರಗಾದೆ. ಊಟಕ್ಕೆ ಕೂಡುವ ಮುನ್ನ ಮಣೆಯನ್ನು ಬೇರೆ ತೆಗೆದಿಟ್ಟೆ. ಶಾಸ್ತ್ರಿಗಳು, ಅದೇಕೆ? ಇಷ್ಟು ಐಶ್ವರ್ಯದ ಲಕ್ಷಣ ನನಗೆ ಒಪ್ಪುವುದಿಲ್ಲ. ಈ ಮಾತನ್ನು ಗಟ್ಟಿಯಾಗಿ ಹೇಳಬೇಡ, ಆ ಅಭಿಪ್ರಾಯವನ್ನು ನೀನು ಇಟ್ಟುಕೊಳ್ಳಬಾರದು. ಐಶ್ವರ್ಯ ಬಡತನ ಈ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ನಮ್ಮಂತವರು ಜ್ಞಾಪಕಕ್ಕೆ ತಂದುಕೊಳ್ಳಬಾರದು. ನಮ್ಮನ್ನು ಕರೆಯುವವರು ಪ್ರೀತಿಯಿಂದ ಕರೆಯುತ್ತಾರೆ, ಅವರಿಗೆ ಉಂಟಾದದ್ದರಿಂದ ಅವರು ಆಧರಿಸುತ್ತಾರೆ. ಮಹಾರಾಜರ ಮನೆಯಲ್ಲಿ ನಿನ್ನ ನಮ್ಮ ಮನೆಯ ಉಪಚಾರವಾದೀತೆ. ಮಹಾರಾಜರ ಅಂತಸ್ತು ಎಂಥದ್ದು? ನಿನ್ನ ನನ್ನ ಮನೆಯಲ್ಲಿ ನಾನು ಮಹಾರಾಜರನ್ನು ಅನುಕರಿಸಲಾದೀತೆ. ಅವರವರ ದರ್ಜೆಗೆ ತಕ್ಕಂತೆ ಅವರವರು ನಡೆದುಕೊಳ್ಳುತ್ತಾರೆ. ಅದನ್ನು ನಾವು ನೈಜವಾಗಿ ಗ್ರಹಿಸಬೇಕು. ನಾನು ಮನಸ್ಸಿನ ಒಳಗಡೆಯೇ ಕಪಾಳ ಬಡಿದುಕೊಂಡು ಎಲ್ಲರಂತೆ ಕುಳಿತು ಊಟ ಮಾಡಿದೆ. ಶಾಸ್ತ್ರಿಗಳು ನೋಡಲು ಮಾರನೆಯ ದಿನ ತಂಡವಾಗಿ ಬರುತ್ತಿತ್ತು. ಅವರಿಗೆ ವಿಶ್ರಾಂತಿಗೆ ದುರ್ಲಭವಾಯಿತು. ಒಂದು ದಿನ ಬೆಳಿಗ್ಗೆ ಕಾಫಿ ಸೇವನೆ ಹೊತ್ತಿನಲ್ಲಿ ಅವರು ನಾವು ಇಬ್ಬರೇ ಇದ್ದೆವು. ನಾನು ಕೇಳಿದೆ, ನೀವು ಯುರೋಪ್ ಸಂಚಾರದಲ್ಲಿ ಗ್ರೀಸ್ ದೇಶಕ್ಕೆ ಹೋಗಿದ್ದೀರಾ? ಹೋಗಿದ್ದೆ, ಅಲ್ಲೊಂದು ವಾರ ಕಳೆದು ಬಂದಿದ್ದೆ. ಗ್ರೀಸ್ನವರು ಹೇಗಿದ್ದಾರೆ? ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಐಸ್ಕುಲಸ್, ಸೋಫೋಕ್ಲಿಸ್, ಯೂರಿಪಿಡಿಸ್ ಮೊದಲಾದವರ ಕಾವ್ಯಗಳಲ್ಲಿ ತೋರುವ ಲಕ್ಷಣಗಳು ಆ ಜನರಲ್ಲಿಗ ಕೊಂಚವಾದರೂ ಉಂಟೆ? ನಾವು ನಮ್ಮ ಮಹರ್ಷಿಗಳ ಲಕ್ಷಣಗಳನ್ನು ಎಷ್ಟು ಮಾತ್ರ ಪ್ರತಿಬಿಂಬಿಸುತ್ತಿದ್ದೇವೆಯೋ ಈ ಹೊತ್ತಿನ ಗ್ರೀಕರು ಅವರ ಪೂರ್ವಿಕರ ವಿಷಯದಲ್ಲಿ ಆಗಿದ್ದಾರೆ. ಮಾಡರ್ನ್ ಗ್ರೀಕ್ ಎಂಬುದು ಅವಹೇಳನೆಯ ಮಾತಾಗಿದೆ. ನೀನು ಹೇಳುವ ಗ್ರೀಸ್ ದೇಶವು ಪುರಾತನ ಕಥೆಗಳಲ್ಲಿದೆ. ಈ ಹೊತ್ತಿನ ಗ್ರೀಸ್ ದೇಶದ ವಾಸ್ತವ ಸ್ಥಿತಿ ನಮ್ಮ ದೇಶಕ್ಕಿಂತ ಹೀನವಾಗಿದೆ. ಹೋಯ್ತು, ಎಲ್ಲ ಹೋಯ್ತು, ಹೀಗೆ ಮರುಗಿದರು. ಆ ಮರುಕದ ಸಂದರ್ಭ ದೇಶ ಶಾಸ್ತ್ರಿಗಳಿಗೆ ಸ್ವದೇಶದಲ್ಲಿ ಇದ್ದ ಚಿಂತೆಯು ಆ ಯಾತನೆಯು ಪ್ರಕಟವಾಗಿತ್ತು. ಶಾಸ್ತ್ರಿಗಳು ವಸಂತ ಮಹಲ್ನಲ್ಲಿದ್ದಾಗ ಅವರ ಪರಿವಾರಕ್ಕೆಲ್ಲ ರಾಜೋಪಚಾರ. ನಾವೆಲ್ಲ ಒಂದು ಶಿಸ್ತಿನಲ್ಲಿರಬೇಕಿತ್ತು. ವಾಜಪೇಯಿ ವೆಂಕಟಸುಬ್ಬಯ್ಯನಿಗೂ ನನಗೂ ಮನಸ್ಸಿನ ಒಳಗಡೆಯೇ ಇದು ಅಸಮಾಧಾನ. ಈ ಶಿಸ್ತಿನ ಕಾರಣದಿಂದ ನಾವೆಲ್ಲೆಂದರಲ್ಲಿ ಬಟ್ಟೆ ಹಾಕಕೂಡದು, ಮೈ ಮೇಲೆ ಬಟ್ಟೆ ಇಲ್ಲದೆ ತಿರುಗಾಡಕೂಡದು, ಗಟ್ಟಿಯಾಗಿ ಕೂಗಕೂಡದು, ಹುಚ್ಚು ಹುಚ್ಚಾಗಿ ಹರಟಬಾರದು, ಎಲ್ಲೆಲ್ಲೂ ಅದಬ್ಸೇ ಇರಬೇಕು. ಆದರೆ
ನಾವಿಬ್ರು ಹುಟ್ಟಿನಿಂದ ಕೊಂಚ ಹುಚ್ಚಾಟದವರು. ವೆಂಕಟ ಸುಬ್ಬಯ್ಯನಿಂದ ನನಗೆ ತುಂಟಾಟದ ಗೀಳು ಹೆಚ್ಚು. ವಸಂತ ಮಾಲ ನಿರ್ಭದಿಂದ ತಪ್ಪಿಸಿಕೊಂಡು ಒಂದು ದಿನವಾದರೂ ಇರಬೇಕೆಂದು ಸಂಕಲ್ಪ ಮಾಡಿದೆವು. ಒಂದು ದಿನ ಬೆಳಿಗ್ಗೆ 7 ಗಂಟೆಗೆ ಸುಮಾರಿಗೆ ಗೇಟಿನ ಹತ್ತಿರ ಬಂದೆವು. ವಸಂತ ಮಾಲಿನ ಮುಖ್ಯಸ್ಥರಾಗಿದ್ದ ಸುಬ್ರಹ್ಮಣ್ಯ ರಾಜಾರಸ್ ಅಲ್ಲಿದ್ದರು. ಇದೇನು ಇವತ್ತು ಮಸಾಲೆ ದೋಸೆ ತಿನ್ನಬೇಕೆಂದು ಆಸೆಯಾಗಿದೆ, ಹೊರಟಿದ್ದೇವೆ. ಈ ಸಣ್ಣ ವಿಚಾರಕ್ಕೆ ಈ ಪಾದ ಬೆಳೆಸುವುದೇ? ಇದಕ್ಕೋಸ್ಕರ ಪೇಟೆಗೆ ಹೋಗಬೇಕೆ? ಕಾವಂದರಿಗೆ ತಿಳಿದರೆ ಏನಂದಾರು? ಈಗ ತಡೆಗಟ್ಟಿ ನಮ್ಮನ್ನು ಮಹಲಿನೊಳಗೆ ಕಳಿಸಿದರು. ಕೂಡುತ್ತಲೇ ಮುಂದೆ ತಟ್ಟೆ ಸಿದ್ಧವಾಯಿತು. ಬಿಸಿ ಬಿಸಿ ಮಸಾಲೆ ದೋಸೆ ಗಮಗಮಾಯಿಸುತ್ತಿತ್ತು. ದೊಡ್ಡ ದೊಡ್ಡಲ್ಲೇ ಲೋಟಗಳಲ್ಲಿ ಕಾಫಿ. ನಾವು ಎಷ್ಟು ದೋಸೆ ತಿಂದೆವು? ಅಲ್ಲಿಗೆ ನಮ್ಮ ಆಟ ಮುಗಿಯುತ್ತೆಂದು ಮುಖ ಮುಖ ನೋಡಿಕೊಂಡೆವು. 2-3 ದಿನ ಕಳೆದ ಮೇಲೆ ಇನ್ನೊಂದು ಪ್ರಯತ್ನ. ಮತ್ತೆ ಸುಬ್ರಹ್ಮಣ್ಯ ರಾಜ ಅರಸರ ಕೈಗೆ ಬಿದ್ದೆವು. ಇವತ್ತೇನು? ನನ್ನ ಚಪ್ಪಳಿಯ ಅಂಗುಷ್ಠ ಕಳಚಿ ಹೋಗಿದೆ, ಹೊಲಿಸಿಕೊಂಡು ಬರಬೇಕು. ನನ್ನ ಕೈಯಲ್ಲಿ ನಾನು ಹಿಡಿದಿದ್ದ ಕಾಗದ ಪೊಟ್ಟಣವನ್ನು ಕಸಿದುಕೊಂಡು ಆಳನ್ನು ಕರೆಸಿ, ಇದು ರಿಪೇರಿ ಮಾಡಿಸಿತ್ತಾ? ಅರಮನೆಯ ಲಾಯಕ್ಕೆ ಸೇರಿದ್ದು ಮೋಚಿಕಾನೇ ಇಲ್ಲವೇ? ಜೀನುಗಳನ್ನು, ಲಗಾಮುಗಳನ್ನು, ಕೊಂಚ ಗೋಚುಗಳ ತೊಗಲಿನ ಸಾಮಾನುಗಳನ್ನು ದುರಸ್ತಿಪಡಿಸುವ ಜನ ಈ ಚಪ್ಪಲಿಯ ಅಂಗುಷ್ಠದ ಕೆಲಸ ದೊಡ್ಡವೇ? ಇನ್ನೊಂದು ಮಾತು ಹೇಳಬೇಕಾದ್ದೆ, ಸುಬ್ರಹ್ಮಣ್ಯ ರಾಜ ಅರಸರು ಸ್ನೇಹಶೀಲಗಳು, ಹಾಸ್ಯಪ್ರಿಯರು. ಅವರು ದೇವರಾಜ ಅರಸರವರು ನಾನು ಸಹಪಾಠಿಗಳಾಗಿ ಗಾಢ ಸ್ನೇಹಿತರಾಗಿದ್ದೆವು. ಇದನ್ನು ಸುಬ್ರಹ್ಮಣ್ಯ ರಾಜ ಅರಸರು ಚೆನ್ನಾಗಿ ಬಲ್ಲರು. ಆದ್ದರಿಂದ ನನಗೂ ಅವರಿಗೂ ಸಲಿಗೆ. ವೆಂಕಟ ಸುಬ್ಬಯ್ಯ ನಾನು ಇಬ್ಬರು ಮಾಡಿದ ಸಾರಿ ಹತಾಶರಾಗಿ ಇನ್ನೂ ಒಂದು ಪ್ರಯತ್ನ ಮಾಡೋಣವೆಂದು ಹೊರಟೆವು. ಗೇಟಿನ ಬೆಳಿಗ್ಗೆ ಪುನಃ ಎಲ್ಲಿಗೆ? ತುಂಬಾ ಬೆಳೆದಿದೆ, ಒಪ್ಪನಕ್ಕಾಗಿ ಹೊರಟಿದ್ದೇವೆ ಎಂದು ತಲೆ ತೋರಿಸಿದೆ. ಅಯ್ಯಯ್ಯೋ, ಅದಕ್ಕೆ ಬೀದಿಗೆ ಹೋಗಬೇಕೆ? ನೀವಿರುವ ಕಡೆಗೆ ಅವನು ಬರುತ್ತಾನೆ. ಅರಮನೆಯ ಲಾಯದಲ್ಲಿ ಕ್ಷೌರಿಕನಿಲ್ಲವೇ? ಹೀಗೆ ಅರಮನೆಯ ಪ್ರತಿ 3ನೇ ಸಾರಿ ನಮ್ಮ ಪ್ರಯತ್ನ ಭಂಗವಾಯಿತು. ಅರಮನೆಯ ಸಿಬ್ಬಂದಿಗೆ ಸೇರಿದ ಒಬ್ಬ ಕ್ಷೌರಿಕ ಬಂದು ತಲೆಯನ್ನು ಚೊಕ್ಕಟ್ಟ ಮಾಡಿದ. ಆಶು ಕಾವ್ಯ. ಆ ದಿನ ಮಧ್ಯಾಹ್ನ ವೆಂಕಟ ಸುಬ್ಬಯ್ಯನು ನಾನು ಕುಳಿತುಕೊಂಡು ಮಾತನಾಡುವಾಗ ನಮಗಾದ ಪರಾಭವವನ್ನು ಕುರಿತುಕೊಂಡು ಒಂದು ನೆನಪಿಗೆ ತಂದು ಆ ಅನುಭವವನ್ನೇ ಕುರಿತು ಪುನಃ ಪುನಃ ಚಿಂತಿಸುತ್ತಿದ್ದಾಗ ಹೊರಟಿತು ಈ ಶ್ಲೋಕ. ಅಪಾದ ಮೌಳಿ ಪರ್ಯಂತಂ ರಾಜ ಸೇವಕ ಸೇವಿತ ಗುಂಡೋ ವಿರಾಜತೆ ಹೃದಯ ಶ್ರೀನಿವಾಸ ಕೃಪಾ ಬಲಾತ್. ಶ್ರೀನಿವಾಸ ಶಾಸ್ತ್ರಿಗಳ ಕೃಪೆಯಿಂದ, ಕೃಪೆಯ ಬಲದಿಂದ ಕಾಲು ಮೊದಲುಗೊಂಡು ಕಾಲು ಮೊದಲು ಚಪ್ಪಲಿ ತಲೆಯವರೆಗೂ ಮುಂಡನ ರಾಜ ಸೇವಕರಿಂದ ಸೇವಿಸಲ್ಪಟ್ಟವನು ಈ ಗುಂಡ. ಅಪಾದ ಮೌಳಿ ಪರ್ಯಂತಂ ರಾಜ ಸೇವಕ ಸೇವಿತ ಗುಂಡೋ ವಿರಾಜತೆ ಹೃದಯ ಶ್ರೀನಿವಾಸ ಕೃಪಾ ಬಲಾತ್. ಇದನ್ನು ನಾನು ವೆಂಕಟ ಸುಬ್ಬಯ್ಯನ ಕೈಯಲ್ಲಿಟ್ಟೆ. ಅದನ್ನು ಅವನು ಸುಬ್ರಹ್ಮಣ್ಯ ರಾಜ ಅವರಿಗೆ ತೋರಿಸಿದ. ಅದನ್ನು ನೋಡಿ ಹೊಟ್ಟೆ ಬಿರಿದು ನಕ್ಕು. ಅದನ್ನು ನಮಗಿಬ್ಬರಿಗೂ ಸಮಾನ ಸ್ನೇಹಿತರಾದ ಎಸ್ ಜಿ ಶಾಸ್ತ್ರಿ ಕೈಲಿ ಕೊಟ್ಟ. ಎಸ್ ಜಿ ಶಾಸ್ತ್ರಿ ಅದನ್ನು ಗೋಪ್ಯವಾಗಿ ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಬಹುಕಾಲ ಕಾದಿದ್ದ. ಅದನ್ನು ಶ್ರೇಷ್ಠೆಯಾಗಿ ಉಪಯೋಗಿಸಬೇಕೆಂದು ಅವನ ಪ್ರವೃತ್ತಿ. ಆಚಾರ್ಯರ ಗಾಯನ. ಕೆಲವು ಕಾಲ ತಿಂಗಳ ಕಾಲ ಕಣ್ಣಾಸ್ಪತ್ರೆಯ ಬೆಂಗಳೂರಿನ ಕಣ್ಣಾಸ್ಪತ್ರೆಯ ಬಿ ಕೆ ನಾರಾಯಣ ರಾಯರ ಮನೆಯಲ್ಲಿ ವಿದ್ವಾನ್ ಮೈಸೂರು ವಾಸುದೇವಾಚಾರ್ಯರ ಸಂಗೀತ ಕಚೇರಿ ನಡೆಯುವ ಏರ್ಪಾಡಾಗಿತ್ತು. 50-60 ಮಂದಿ ಸ್ನೇಹಿತರಿದ್ದೆವು. ಶ್ರೀನಿವಾಸ ಶಾಸ್ತ್ರಿಗಳು ಮುಖ್ಯ ಅತಿಥಿ. ವರ್ಣ ಆಡಿದ ಮೇಲೆ 2-3 ಕೀರ್ತನೆಗಳು ಮುಗಿದು ಇನ್ನೊಂದು ಪ್ರಾರಂಭವಾಗಿದ್ದ ಕಾಲದಲ್ಲಿ ನಮ್ಮ ಒಬ್ಬ ಸ್ನೇಹಿತರು ಹೊರಗೆ ನಿಂತು ಸಂಜೆ ಮಾಡಿದರು ಬರುವಂತೆ. ನಾನು ಅದರಂತೆ ಮನೆಯ ಮುಂದುಗಡೆ ನಿಂತು ಸ್ನೇಹಿತರೊಡನೆ ಮಾತನಾಡಿದ್ದಾಗ ಒಂದು ಪಿತೂರಿ ನಡೆಯಿತೆಂದು ತೋರುತ್ತದೆ. ಎಸ್ ಜಿ ಶಾಸ್ತ್ರಿ ನನ್ನ ಶ್ಲೋಕವನ್ನು ವಾಸುದೇವಾಚಾರ್ಯರ ಕೈಗೆ ಕೊಟ್ಟಿರಬೇಕು, ಅದನ್ನು ಹಾಡಬೇಕೆಂದು. ಇದು 3-4 ಮಂದಿ ಸ್ನೇಹಿತರ ಒಳಸಂಚು. ನಾನು 1-2 ನಿಮಿಷ ಇದ್ದು ಒಳಗೆ ಬಂದು ಕೂಡುವ ವೇಳೆಗೆ ಸದ್ದಾಯಿತು. ಆಚಾರ್ಯರು ಆಪಾದ ಹಾಡುತ್ತಿದ್ದರು. ನನಗೆ ಕೊಂಚ ಬೆಪ್ಪಾಯಿತು. ಆಚಾರ್ಯರ ಕಡೆಗೆ ನೋಡಿದೆ. ಅವರು ತಮ್ಮ ಪಾದಗಳ ಕಡೆಗೆ ಬೆಟ್ಟು ತೋರಿಸಿ ಹೆಬ್ಬೆಟ್ಟಿಗೆ ಗುಂಡು ಹಾಕಿ ಚಪ್ಪಲಿಯನ್ನು ತೋರಿಸುತ್ತಲೂ ಮೌಳಿ ಎಂದು ತಲೆಯ ಕಡೆಗೆ ಬೆಟ್ಟು ತೋರಿಸಿ ಬಲಗೈಯಿಂದ ಎಡಗೈಯ ಮೇಲೆ ಕತ್ತಿಯ ನಡೆಯನ್ನು ತೋರಿಸುತ್ತಾ ಹಾಡಿದರು. ನಡು ನಡುವೆ ಗಮಕಗಳನ್ನು ಸೇರಿಸಿದರು, ಸ್ವರ ಸಂಯೋಜನೆ ಮಾಡಿದರು. ಅದು ಕಲ್ಯಾಣಿ ರಾಗದಲ್ಲಿ. ಆಮೇಲೆ ವಿವರಿಸಿದರು. ಕಲ್ಯಾಣವೆಂದರೆ ಮಂಗಳ, ಕ್ಷೌರಂತು ಭದ್ರಾಕರಣಂ ಮುಂಡನಂ ವಪನಂ ತತ. ವಪನವು ಮಂಗಲ ಕಾರ್ಯ, ಆದ್ದರಿಂದ ಕ್ಷೌರಿಕನಿಗೆ ಮಂಗಲವಾಡು ಎಂದು ಹೆಸರು. ಹೀಗೆ ವ್ಯಾಖ್ಯಾನ ಮಾಡಿ ತಾವು ನಕ್ಕು ತಮ್ಮನ್ನು ನಗಿಸಿದರು. ಶಾಸ್ತ್ರಿಗಳಿಗೂ ಆನಂದ. ಆಗ ನೋಡಬೇಕಿತ್ತು ಸಂತೋಷದ ಮೂರ್ತಿ ಎಂಥದ್ದೆಂದು ಕಾಣಲು. ಶ್ರೀನಿವಾಸ ಶಾಸ್ತ್ರಿಗಳಿಗೆ ವಾಸುದೇವಾಚಾರ್ಯರ ಹಾಡಿಕೆಯಲ್ಲಿ ಅತ್ಯಂತ ಮೆಚ್ಚುಗೆ. ಆಚಾರ್ಯರ ಸಂಸ್ಕೃತ ಪದೋಚ್ಚಾರಣೆ ಎಷ್ಟೊಂದು ಶುದ್ಧವಾಗಿದೆ, ಎಷ್ಟು ಚೆನ್ನಾಗಿದೆ ಎಂದು ಹೊಗಳುತ್ತಿದ್ದರು. ಆಚಾರ್ಯರ ರಾಗಭಾಗವಂತೂ ಶಾಸ್ತ್ರಿಗಳಿಗೆ ಹೃದಯ ಸ್ಪರ್ಶಿಯಾಗಿತ್ತು. ಎಷ್ಟೋ ಸಾರಿ ಶಾಸ್ತ್ರಿಗಳಿಗೆ ಇಷ್ಟವಾದ ಸಾವೇರಿ ಮೊದಲಾದ ರಾಗಗಳನ್ನು ವಾಸುದೇವಾಚಾರ್ಯರಿಂದ ಹಾಡಿಸಿ ಶಾಸ್ತ್ರಿಗಳಿಗೆ ಕೇಳಿಸಿದ್ದೆ. ಇಂಥ ಆಚಾರ್ಯರು ನನ್ನ ಶ್ಲೋಕವನ್ನು ಹಾಡಿದರೆಂದು ಶಾಸ್ತ್ರಿಗಳಿಗೆ ಬಹು ಹೆಮ್ಮೆ. 1944 ಶ್ರೀನಿವಾಸ ಶಾಸ್ತ್ರಿಗಳು ಪತ್ನಿ ಸಮೇತರಾಗಿ ಶೃಂಗೇರಿಗೆ ಹೋದರು. ನಾವು 4-5 ಜನ ಅವರ ಜೊತೆಗೆ ಇದ್ದೆವು. ಶಾಸ್ತ್ರಿಗಳಿಗೆ ಜಗದ್ಗುರುಗಳ ಆಸ್ಥಾನದಲ್ಲಿ ಆಸಕ್ತಿ ಇತ್ತು. ಅದು ಮಹಾವಿದ್ವತ್ ಕೇಂದ್ರವೆಂದು ಹಿಂದೆ ಆ ಕಾಲದಲ್ಲಿ ಜಗದ್ಗುರುಗಳ ಪೀಠವನ್ನು ಅಲಂಕರಿಸಿದ್ದವರು ಶ್ರೀ ಚಂದ್ರಶೇಖರ ಭಾರತಿಯವರು.
ಶಾಸ್ತ್ರಿಗಳಲ್ಲಿಗೆ ಹೋಗಿದ್ದಾಗ ದಿನಕ್ಕೆ ಒಂದೆರಡು ವಾರಗಳ ಹಿಂದಿನಿಂದ ಸ್ವಾಮಿಗಳು ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದರು. ಪಾಠ ಪ್ರವಚನಗಳನ್ನೆಲ್ಲ ನಿಲ್ಲಿಸಿದ್ದರು. ಎಲ್ಲ ಪಂಡಿತರು ವಿದ್ಯಾರ್ಥಿಗಳು ಆ ದಿನಗಳಲ್ಲಿ ಸಂತತವಾಗಿ ಗಾಯತ್ರಿ ಪುನಶ್ಚರಣ ಮಾಡಬೇಕೆಂದು ವಿಧಿ. ಇದಕ್ಕೆ ಕಾರಣ ಮುಂದೆ ಸ್ಪಷ್ಟಪಡುತ್ತದೆ. ಶಾಸ್ತ್ರಿಗಳು ಸಕುಟುಂಬರಾಗಿ ಮಠಕ್ಕೆ ಹೋಗಿ ಪೂಜೆಯ ವೇಳೆಯಲ್ಲಿ ಸ್ವಾಮಿಗಳ ದರ್ಶನ ಮಾಡಿ ಕುಶಲ ಪ್ರಶ್ನೆಯಾದ ಮೇಲೆ ಶ್ರೀಗಳು ಅಪ್ಪಣೆ ಕೊಡಿಸಿದ್ದು ಹೀಗೆ: ನೀವು ಬಂದದ್ದು ಸಂತೋಷ, ಶಾರದ ಅಮ್ಮನವರೇ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆ ಅವರ ಕಾರ್ಯಕ್ಕಾಗಿ, ಅದು ನಮ್ಮ ಧರ್ಮದ ಸುಸ್ಥಿತಿಗಾಗಿ ಬಹು ಅವಶ್ಯವಾದ ಬಿಲ್. ಈಗ ದೆಹಲಿಯ ಸಾಮ್ರಾಜ್ಯದ ಸಭೆಯಲ್ಲಿ ಹಿಂದೂ ವಿವಾಹ ಪದ್ಧತಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನಿನ ಪರ್ಯಾವಲೋಚನೆಯಲ್ಲಿ ಇದ್ದಾರಂತೆ. ಅದಕ್ಕೆ ಶಾರದಾ ಬಿಲ್ ಎಂದು ಹೆಸರಂತೆ. ಏನು ಕಾಲ ವೈಪರೀತ್ಯ! ಶಾರದಾ ದೇವಿಗೆ ಅತ್ಯಂತ ಅಸಮ್ಮತವಾದ ಒಂದು ಸಂದರ್ಭಕ್ಕೆ ಆಕೆ ಹೆಸರನ್ನೇ ಇಟ್ಟಿದ್ದಾರೆ. ಈ ವೈಪರೀತ್ಯವನ್ನು ತಪ್ಪಿಸಬೇಕು. ನೀವು ಸಮರ್ಥರು, ನಿಮ್ಮನ್ನು ಚಕ್ರವರ್ತಿಯವರ ಆಪ್ತಮಂಡಲದ ಕ್ಕೆ ಸೇರಿಸಿಕೊಂಡು ಗೌರವಿಸಿದ್ದಾರೆ. ಈ ಆಪ್ತಮಂಡಲದ ಸದಸ್ಯರಿಗೆ ಇಂಡಿಯಾದ ವೈಸರಾಯನ್ನು ಮುಖತಃ ಕಂಡು ಅವರ ವಿವರಗಳನ್ನು ಹೇಳುವ ಅವಕಾಶವಿದೆಯಂತೆ. ನೀವು ಅಧಿಕಾರವನ್ನು ಉಪಯೋಗಿಸಿಕೊಂಡು ವೈಸರಾಯರನ್ನು ಕಂಡು ಅವನಿಗೆ ತಿಳುವಳಿಕೆ ಕೊಟ್ಟು ಈ ಶಾರದಾ ಮಸೂದೆ ಎಂಬ ಅಪಸ್ಮಾರವನ್ನು ನಿಲ್ಲಿಸಬೇಕು. ಈ ಉದ್ದೇಶಕ್ಕಾಗಿ ಸಹಾಯವಾಗಬೇಕೆಂದು ನಾವು 15 ದಿನದಿಂದ ಎಲ್ಲಾ ಪಾಠ ಪ್ರವಚನಗಳನ್ನು ನಿಲ್ಲಿಸಿ ನಮ್ಮ ಮಠದ ವಿದ್ವಾಂಸರಿಗೂ ವಿದ್ಯಾರ್ಥಿಗಳು ಸಂತತವಾಗಿ ಗಾಯತ್ರಿ ಪುನಶ್ಚರಣ ಮಾಡಬೇಕೆಂದು ನಿಶ್ಚಯ ಮಾಡಿದ್ದೇವೆ. ಆ ಮಸೂದೆ ತೊಡೆದು ಹೋಗುವವರೆಗೂ ಈ ವ್ರತವನ್ನು ಮಾಡಬೇಕೆಂದು ಸಂಕಲ್ಪಿಸಿದ್ದೇವೆ. ಇದನ್ನು ಕೇಳಿ ಶಾಸ್ತ್ರಿಗಳು ಹೇಳಿದರು, ಈಗ ಪೂಜಾ ಕಾಲ, ತಾವು ಹೇಳಿದ ವಿಷಯವನ್ನು ಕುರಿತು ಸಾವಧಾನವಾಗಿ ವಿಚಾರ ಮಾಡಬೇಕಿದೆ. ಅಪ್ಪಣೆಯಾದರೆ ಆ ವಿಚಾರವನ್ನು ಇನ್ನೊಮ್ಮೆ ತೆಗೆದುಕೊಳ್ಳೋಣ. ಸ್ವಾಮಿಗಳು ಒಪ್ಪಿ ಪೂಜೆಯನ್ನು ಮುಂದುವರಿಸಿದರು. ಪೂಜೆ ಮುಗಿದ ಬಳಿಕ ಶಾಸ್ತ್ರಿಗಳಿಗೂ ಲಕ್ಷ್ಮೀ ಅಮ್ಮನವರಿಗೂ ಬಲಮಂತ್ರಾಕ್ಷತೆಗಳನ್ನು ಕೊಟ್ಟು ಆಶೀರ್ವದಿಸಿದರು. ಆ ಸಂದರ್ಭದಲ್ಲಿ ಒಂದು ಸಂಗತಿ ನಡೆಯಿತು. ಶಾಸ್ತ್ರಿಗಳು ಕೈಯಲ್ಲಿ ಒಂದು ಚಿನ್ನದ ತಾಳಿ ಬೊಟ್ಟನ್ನು ಒಂದು ಲಿಖಿತ ಪತ್ರವನ್ನು ಇಟ್ಟು ಹೇಳಿದರು, ನೀವು ಈ ತಾಳಿಯನ್ನು ನಿಮ್ಮ ಪತ್ನಿಯವರ ಕಂಠದಲ್ಲಿ ಧಾರಣ ಮಾಡಿಸತಕ್ಕದ್ದು. ಗುರುಗಳ ಅನುಗ್ರಹದಿಂದ ನಾವಿಬ್ಬರು ಕೃತಾರ್ಥರಾದೆವು. ಆಜ್ಞೆಯಾದಂತೆ ಈ ತಾಳಿಯನ್ನು ನಾಳೆ ಶ್ರೀ ಶಾರದಾ ಸನ್ನಿಧಿಯಲ್ಲಿ ಈಕೆಗೆ ಧಾರಣ ಮಾಡಿಸುತ್ತೇನೆ. ಈಕೆಗೆ ನನ್ನ ರೋಗವನ್ನು ನೋಡಿ ಅಧೈರ್ಯ ಬಂದಿದೆ. ನನ್ನ ದೀರ್ಘಾಯುಷ್ಯಕ್ಕಾಗಿ ಕಳವಳ ಪಡುತ್ತಿದ್ದಾಳೆ. ಆಕೆಯ ಮನಸ್ಸಮಾಧಾನಕ್ಕಾಗಿ ನಾನು ಗುರುಗಳ ಆಜ್ಞೆಯನ್ನು ಸಂತೋಷದಿಂದ ಮಾಡುತ್ತೇನೆ. ಇನ್ನು ಶ್ಲೋಕವನ್ನಾದರೂ ನಾನು ಭಕ್ತಿಯಿಂದ ಗುರುತಾಗಿ ಇರಿಸಿಕೊಳ್ಳುತ್ತೇನೆ, ಹೆಚ್ಚು ಹೇಳಲಾರೆ. ಗುರುವಂದನ ಮಾಡಿ ಬಿಡಾರಕ್ಕೆ ಬಂದೆವು. ಶಾಸ್ತ್ರಿಗಳನ್ನು ಕೇಳಿದೆ, ನಿಮ್ಮ ಮಾತಿನ ಭಾವವೇನು? ಶ್ಲೋಕದ ವಿಷಯ ನೀವು ಏನು ಹೇಳಿದ್ದು? ನಾನು ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನೇ ಮಾಡುತ್ತಿಲ್ಲ. ನಾನು ಸಂಧ್ಯಾ ವಂದನೆಯನ್ನು ಬಿಟ್ಟೆ ಎಷ್ಟೋ ಕಾಲವಾಯಿತು. ಶ್ಲೋಕವನ್ನು ಪಾರಾಯಣ ಮಾಡುತ್ತೇನೆಂದು ಈಗ ಹೇಗೆ ಮಾತು ಕೊಡಲಾದೀತು? ಶ್ಲೋಕವಾದರೂ ಸಾಮಾನ್ಯವಾಗಿದೆ. ಇಂಥ ಸ್ತೋತ್ರ ಶ್ಲೋಕಗಳು ನಮ್ಮಲ್ಲಿ ನೂರಾರಿದೆಯಲ್ಲ, ಇದರಲ್ಲಿ ಏನು ವಿಶೇಷ? ಆದರೆ ಗುರುಪೀಠದಲ್ಲಿ ಇರುವವರು ಅಭಿಮಾನ ಇಟ್ಟುಕೊಂಡಿರುತ್ತಾರೆ, ಅದನ್ನು ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ಮಾರನೇ ದಿನ ಮಧ್ಯಾಹ್ನ ಶ್ರೀಮಠದಲ್ಲಿ ವಿವಾಹ ಶಾಸನದ ಕುರಿತು ಮಾತು ನಡೆಯಿತು. ಸ್ವಾಮಿಗಳಿಗೂ ಶಾಸ್ತ್ರಿಗಳಿಗೂ ಸಂಭಾಷಣೆ ನಡೆದಿದ್ದು ತಮಿಳು ಭಾಷೆಯಲ್ಲಿ, ಸಂಸ್ಕೃತ ಮಿಶ್ರಿತವಾದ ತಮಿಳು ಎಂಬುದನ್ನು ವಾಚಕರು ಊಹಿಸಿದ್ದಾರೆ. ಶಾಸ್ತ್ರಿಗಳ ಪ್ರತಿಪಾದನೆ ಎರಡು ಭಾಗಗಳಲ್ಲಿತ್ತು. ಮೊದಲನೆಯ ಭಾಗ ವ್ಯಕ್ತಿ ಸಂಬಂಧಿತವಾದದ್ದು, ಎರಡನೆಯದು ಶಾಸ್ತ್ರ ಸಂಬಂಧಿತವಾದದ್ದು. ಅವರು ಹೇಳಿದರು, ಈಗ ಪ್ರಸಕ್ತವಾಗಿರುವ ಶಾಸನವು ಕನ್ಯೆಯ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕೆಂದು. ಈ ಅಭಿಪ್ರಾಯ ನನಗೂ ಉಂಟು. ನಾನು ಕೆಲವು ವರ್ಷಗಳ ಹಿಂದೆ ಮದರಾಸಿನಲ್ಲಿ ಶಾಸನ ಸಭೆಯಲ್ಲಿ ಸದಸ್ಯನಾಗಿದ್ದಾಗ ಇಂಥ ಬದಲಾವಣೆ ಯುಕ್ತವೆಂದು ಭಾವಿಸಿದ್ದೆ. ಆ ಬಗ್ಗೆ ಒಂದು ಶಾಸನದ ಕರಡನ್ನು ತಯಾರು ಮಾಡಿ ಸಭೆಗೆ ಚರ್ಚೆಗೆ ತಂದಿದ್ದೆ. ಆದರೆ ಆಗ ಸಭೆಯಲ್ಲಿ ಸರ್ಕಾರದ ಜನ ಹೆಚ್ಚಾಗಿದ್ದ ಕಾರಣದಿಂದಲೂ ಸರ್ಕಾರವು ಮತಾಚಾರಗಳಿಗೆ ಕೈ ಹಾಕತಕ್ಕದ್ದಲ್ಲೆಂಬ ನಿಯಮವನ್ನು ಸರ್ಕಾರದ ಜನ ಅಂಗೀಕರಿಸಬೇಕಾಗಿದ್ದ ಕಾರಣದಿಂದ ನನ್ನ ಸೂಚನೆ ಬಿದ್ದು ಹೋಯಿತು. ನನ್ನ ಅಭಿಪ್ರಾಯವನ್ನು ಹಾಗೆ ಉಳಿದುಕೊಂಡಿದೆ. ಆ ಅಭಿಪ್ರಾಯಕ್ಕಾಗಿ ಈಗ ಮತ್ತೊಬ್ಬರು ಮಸೂದೆಯನ್ನು ತಂದಿರುವಾಗ ನಾನು ಅದನ್ನು ವಿರೋಧಿಸಬಹುದೇ? ನನ್ನ ಅಭಿಪ್ರಾಯವನ್ನು ಇನ್ನೊಬ್ಬರು ಸಮರ್ಥಿಸುತ್ತಿದ್ದರೆ ನಾನು ಅದನ್ನು ಹೇಗೆ ಖಂಡಿಸಲಾದೀತು? ಇಷ್ಟೇ ಅಲ್ಲದೆ ನನ್ನ ಕುಟುಂಬದಲ್ಲಿ ನಡೆದಿರುವ 3-4 ವಿವಾಹಗಳಲ್ಲಿ ಕನ್ಯೆಯು ರೂಢಿಯ ವಯಸ್ಸನ್ನು ಮೀರಿದ್ದವಳು. ನನ್ನ ಅಭಿಪ್ರಾಯ ಮಾತ್ರವಲ್ಲದೆ ನನ್ನ ಆಚರಣೆಗೂ ಸುಧಾರಣೆಗೂ ಅನುಕೂಲವಾಗಿದೆ. ಹೀಗಿರುವುದರಿಂದ ಶಾರದಾ ಕಾನೂನಿಗೆ ತಡೆಗಟ್ಟುವುದು ನನಗೆ ಸಮಂಜಸವಾಗಲಾರು. ಈ ಮಸೂದೆಗೆ ಶಾರದಾ ಕಾನೂನು ಎಂದು ಹೆಸರು ಬಂದಿರುವುದು ಅದನ್ನು ಶ್ರೀ ಶಾರದಾ ದೇವಿಗೆ ಅಂಕಿತ ಮಾಡಬೇಕೆಂದಾಗಲಿ ಅವಹೇಳನ ಮಾಡಬೇಕೆಂದಾಗಲಿ ಅಲ್ಲ. ಆ ಹೆಸರಿಗೆ ಕಾರಣ ಅದರ ಪ್ರತಿಪಾದಕರ ಹೆಸರು. ಆತನ ಹೆಸರು ಹರವಿಲಾಸ್ ಶಾರದಾ ಎಂದು. ಆತನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವನು, ಒಳ್ಳೆಯ ಮನುಷ್ಯ. ಆತ ಇಂಗ್ಲಿಷ್ನಲ್ಲಿ ಹಿಂದೂ ಸುಪೀರಿಯಾರಿಟಿ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಅದರಲ್ಲಿ ಹಿಂದೂ ಸಮಾಜ ಸಂಪ್ರದಾಯಗಳನ್ನು ಪ್ರಶಂಸೆ ಮಾಡಿರುವ ಐರೋಪ್ಯ ವಿದ್ವಾಂಸರ ಮಾತುಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾನೆ. ಹೀಗೆ ಆ ಕಾನೂನಿನ ಸದ್ಯದ ಪ್ರತಿಪಾದಕ ಧರ್ಮಾಭಿಮಾನಿ. ಈತನು ಪ್ರತಿಪಾದಿಸುತ್ತಿರುವ ಕಾನೂನಿಗೆ ಜನ ಆತನ ಹೆಸರನ್ನು ಇಟ್ಟಿದ್ದಾರೆ. ಇನ್ನು ಎರಡನೆಯ ಭಾಗ. ಶಾಸ್ತ್ರಗಳಲ್ಲಿ ವಿಹಿತವಾಗಿರುವುದು ಋತುಮತಿಯಾದಾಕೆ ವಿವಾಹವೆಂದೇ ನಾನು ತಿಳಿದುಕೊಂಡಿದ್ದೇನೆ. ಈ ವಿಷಯದಲ್ಲಿ ಒಂದಿಷ್ಟು ಗ್ರಂಥ ಸಂಶೋಧನೆ ಮಾಡಿದ್ದೇನೆ. ಈಗ ರೂಢಿಯಲ್ಲಿರುವ ಕನ್ಯಾತ್ವದ ನಿಯಮಕ್ಕೆ ಶ್ರುತಿ ಸ್ಮೃತಿಗಳಲ್ಲಿ ಆಧಾರ ಕಾಣುವುದಿಲ್ಲ.
8-10 ವರ್ಷದ ಹೆಣ್ಣು ಮಗುವಿಗೆ ವಿವಾಹವಾಗತಕ್ಕದ್ದೆಂದು ಜನರ ರೂಢಿ. ಈ ರೂಢಿಯು ಬಹು ಪ್ರಾಚೀನವಾದದ್ದಲ್ಲವೆಂದು ಯಾವುದೋ ಚಾರಿತ್ರಿಕವಾದ ಕಾರಣಗಳಿಂದ ಜನರು ಪ್ರಾಚೀನ ಸಂಪ್ರದಾಯಗಳನ್ನು ಬಿಟ್ಟು ಬಾಲ್ಯ ವಿವಾಹವನ್ನು ರೂಢಿಗೆ ತಂದುಕೊಂಡಿರಬಹುದು ಎಂದು ನಾವು ಊಹಿಸಬೇಕಾಗಿದೆ. ವಿವಾಹದಲ್ಲಿ ತದಂಗವಾಗಿ ಬರುವ ಕರ್ಮಗಳಲ್ಲಿ ಉಪಯುಕ್ತವಾಗಿರುವ ಮಂತ್ರಗಳನ್ನು ನೋಡೋಣವಾಗಬೇಕು. ಆರೋಹೂರಂ ಇತ್ಯಾದಿ. ಇಲ್ಲಿ ಅರ್ಥ ಸ್ಪಷ್ಟವಾಗಿದೆ. ಇದು 8-10 ವಯಸ್ಸಿನ ಬಾಲಕಿಯಳ ಮಾತಲ್ಲ, ಪ್ರೌಢೆಯಾಗಿರುವವಳಿಗೆ ತಕ್ಕ ಮಾತು. ವಿವಾಹ ಪ್ರಯೋಗವನ್ನು ಕುರಿತು ಆಲೋಚಿಸುವಾಗಬೇಕು. ವಧು ವರರು 3 ರಾತ್ರಿ ಸಹಶಯ್ಯೆಯಲ್ಲಿರಬೇಕಾಗಿದ್ದು ಅನಂತರ ತೃತೀಯ ಯಾಮ ಪರರಾತ್ರೋ ಇತ್ಯಾದಿ ಸೂತ್ರದಂತೆ ವರನು ವಿಶ್ವಾವಸು ಗಂಧರ್ವರನ್ನು ವಿಸರ್ಜನೆ ಮಾಡಿದ ಬಳಿಕ ಚತುರ್ಥಿ ಕರ್ಮ ನಡೆಯತಕ್ಕದ್ದು. ಇದರ ಅರ್ಥವೇನು? ಕನ್ಯೆ ಕರ್ಮಾರ್ಹಳು ಆಗಿರುತ್ತಾಳೆಂಬುದೇ ತಾನೇ ತಾತ್ಪರ್ಯ. ಹೀಗೆ ಅಭಿಪ್ರಾಯ ಹೊರಡುತ್ತದೆ ಗೃಹ್ಯ ಸೂತ್ರಗಳಿಂದ. ಸ್ವಾಮಿಗಳು ಹೇಳಿದರು ಗೃಹ್ಯ ಸೂತ್ರಗಳನ್ನು ನಾವು ನೋಡಿಲ್ಲ. ಗೃಹ್ಯ ಸೂತ್ರಗಳು ಯತ್ಯಾಶ್ರಮಕ್ಕೆ ಅಪ್ರಸಕ್ತ, ಆದರೆ ಪ್ರಸಕ್ತ ವಿಷಯವು ಗೃಹಸ್ಥ ಧರ್ಮಕ್ಕೆ ಸೇರಿದ್ದು ಆ ವಿಷಯದಲ್ಲಿ ಗೃಹ್ಯ ಸೂತ್ರವು ಪ್ರಮಾಣವಾಗುತ್ತದೆ ಎಂದು ನನ್ನ ತಿಳುವಳಿಕೆ. ಆಹಾ, ಅದು ಯುಕ್ತವೇ. ನಾವು ಗೃಹ್ಯ ಸೂತ್ರಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಈ ವಿಚಾರ ನಿರ್ಣಯಕ್ಕೆ ಬರಬಹುದು ಎಂದರು. ಗುರುಗಳ ಅಭಿಪ್ರಾಯಕ್ಕೆ ವಂದನೆ ಸಲ್ಲಿಸಿದರು ಶಾಸ್ತ್ರಿಗಳು. ಎಷ್ಟೋ ಕಾಲದಿಂದ ಬಂದಿರುವ ಒಂದು ರೂಢಿಯನ್ನು ಈಗ ಬಿಡಬೇಕೆಂದರೆ ಮನಸ್ಸು ಸುಲಭವಾಗಿ ಅದಕ್ಕೆ ಒಡಂಬಡಲಾರದು. ಆದರೆ ಈಗಿನ ಲೋಕ ಪರಿಸ್ಥಿತಿಯನ್ನು ವಿಚಾರ ಮಾಡಿದರೆ ರೂಢಿಯನ್ನು ಬದಲಾಯಿಸುವುದರ ಅವಶ್ಯಕತೆ ಮನಸ್ಸಿಗೆ ತೋರಿತು. ಬದಲಾಯಿಸುವುದೆಂದರೆ ವೇದಶಾಸ್ತ್ರಗಳನ್ನು ತೊರೆಯುವುದು ಎಂದು ಅರ್ಥವಾಗುವುದಿಲ್ಲ. ಲೋಕರೂಢಿಗೆ ವೇದಶಾಸ್ತ್ರಗಳ ಆಧಾರವಿಲ್ಲದೆಯೂ ಲೋಕರೂಢಿಯು ಪ್ರಕೃತಕ್ಕೆ ಹೊಂದಿಕೊಳ್ಳದೆಯೂ ಇರುವ ಸಂದರ್ಭದಲ್ಲಿ ನಾವು ಲೋಕ ಅನುಕೂಲವಾದ ದೃಷ್ಟಿಯಿಂದ ಶಾಸ್ತ್ರವನ್ನು ನೋಡಬೇಕಾದದ್ದು. ಇದು ನನ್ನ ವಾದ. ಈ ತತ್ವವನ್ನು ಶ್ರೀಗಳು ಬಿಚ್ಚು ಮನಸ್ಸಿಂದ ಪೂರ್ವಗ್ರಹವಿಲ್ಲದೆ ಮನಸ್ಸಿನಿಂದ ನಿಷ್ಪಕ್ಷಪಾತವಾಗಿ ವಿಚಾರ ಮಾಡಲು ಸಮ್ಮತಿಸಿದ್ದಾರೆ. ಇದು ನನಗೆ ತುಂಬಾ ಸಂತೋಷ. ಸಮಸ್ತ ಆಸ್ತಿಕ ಲೋಕಕ್ಕೂ ಇದು ಸಂತೋಷದ ಸಂಗತಿ. ನನ್ನ ಮನಸ್ಸಿನಲ್ಲಿದ್ದ ವಾದ ಸರಣಿಯನ್ನು ಸನ್ನಿಧಾನದಲ್ಲಿ ಭಿನ್ನ ಮಾಡಲು ನನಗೆ ಈ ಅವಕಾಶ ದೊರೆತದ್ದು ಪರಮ ಲಾಭ. ನಾನು ಇದಕ್ಕಾಗಿ ಪುನಃ ಪುನಃ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಶ್ರೀಗಳವರು ಪ್ರಸನ್ನರಾಗಿ ಲಾಲಿಸಿ ನಗುಮುಖದಿಂದ ಆಶೀರ್ವದಿಸಿದರು. ನಾವೆಲ್ಲ ಫಲಮಂತ್ರಾಕ್ಷತೆಗಳನ್ನು ಪಡೆದು ಮರಳಿದೆವು. ಇದು ವಿಸ್ತೃತವಾಗಿ VS ಶ್ರೀನಿವಾಸ ಶಾಸ್ತ್ರಿಗಳ ಬಗ್ಗೆ DVGಯವರು ಬರೆದ ಲೇಖನ ಸಂಗ್ರಹ. ಇಂಥ ಮಹಿಮರ ನೆನಪು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ DVGಯವರಿಗೆ ಈ ಜ್ಞಾಪಕ ಚಿತ್ರ ಶಾಲೆಗೆ ಮತ್ತೆ ವಂದಿಸುತ್ತಾ ಈ ವಾಚನವನ್ನು ಕೇಳಿದ ನಿಮಗೆಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸದಾಗಿ ಪುಸ್ತಕಗಳನ್ನು ನೋಡೋಣ.